सदाशिवसमारंभां शंकराचार्यमध्यमां अस्मदाचार्यपर्यन्तां वंदे गुरुपरंपरां श्रुतिस्मृतिपुराणानामालयं करुणालयं नमामि भगवत्पादं शंकरं लोकशंकरं। परम पूज्य भगवत्पाद शंकराचार्यर जयंती समारंभवन्न मुंदिट्टुकोंडु केलवु उपन्यासगळन्न इल्ली आयोजने माडिदारे। ई सभेयिंद इंदु शंकर जयंती अंद्रे अदर तात्पर्य एनु, यातिकागि नावु शंकर जयंतियन्न कोंडाडबेकु अन्नो केलवु विषयगळन्न मुंदे इट्टु शंकराचार्यर केलवु महिमेगळन्न कूड निमगे तोरिसबेकु अंत शंकराचार्यर महिमेगळ बग्गे केलवु विषयगळन्न हेळोण अंत नि मुंदे बंदिदीनि। इदक्के नानु नम्म जगद्गुरुगळाद श्री श्री परमपूज्य भारती तीर्थ स्वामिगळु शंकराचार्यर बग्गे ओंदु स्तोत्रवन्नु माडिदारे। अदक्के श्रीमद् जगद्गुरु शंकर भगवत् पूज्य पाद पादाचार्य स्तवः अंत हेसरु। आ ओंदु स्तोत्रदल्लि केलवु श्लोकगळेल्ल इदे, अल्लि एंटु एंटु श्लोकगळु अष्टक रीतियल्लि माडिदारे। अदु आ श्लोक स्तोत्रदल्लेने भगवत् नम्म जगद्गुरुगळु शंकराचार्यर बग्गे ओंदु परिचयवन्नु नमगे तुंबा चेन्नागि कोड्ता इद्दारे। शंकराचार्यर जीवन हेगित्तु, शंकराचार्यर ओंदु कोडुगे एनु, अवर महिमे एनु अन्नोदन्नेल्ल अवरु अदरल्लि तोरिस्ता इद्दारे। ನಮ್ಮ ಶಾಸ್ತ್ರಗಳು ಹೇಳುತ್ತೆ ಮಾನವನಾಗಿ ಹುಟ್ಟಿದವನು ಅವನು ಹುಟ್ಟಿದ ಕೂಡಲೇನೇ ಅವನಿಗೆ ಮೂರು ವಿಧವಾದ ಋಣಗಳು ಸೇರ್ಕೊಂಡಿರುತ್ತೆ ಅಂತ ಹೇಳಿದ್ದಾರೆ। ಆ ಮೂರು ಋಣಗಳು ಯಾವುದು ಅಂತ ಹೇಳಿದ್ರೆ ಋಷಿ ಋಣ, ಪಿತೃ ಋಣ ಮತ್ತು ದೇವ ಋಣ ಅಂತ ಅದಕ್ಕೆ ಹೇಳಿದ್ದಾರೆ। ಒಬ್ಬ ಮನುಷ್ಯನು ಹುಟ್ಟಿದ್ರೆ ಅದು ಹೆಂಗಸರಾಗಲಿ ಗಂಡಸರಾಗಲಿ ಅವರು ಹುಟ್ಟಿದ ಮೇಲೆ ಆ ಈ ಋಣಗಳೆಲ್ಲ ಅವರು ತೀರಿಸ್ಕೊಳ್ಳೋಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಹೇಳುತ್ತವೆ। ಹೀಗೆ ಈ ಋಷಿ ಋಣ ಅನ್ನೋದು ಯಾವುದು ಅಂತ ಹೇಳಿದ್ರೆ ನಮಗೆ ಇದುವರೆಗೂ ನಮಗೆ ಈ ಒಂದು ಆಧ್ಯಾತ್ಮ ತತ್ವವನ್ನು ಯಾವುದನ್ನು ನಮಗೆ ಸಂಪ್ರದಾಯವನ್ನು ತೆಗೆದುಕೊಟ್ಟಿದ್ದಾರೋ ಋಷಿಗಳು, ಆ ಋಷಿಗಳನ್ನು ಕೊಟ್ಟಿದ್ದನ್ನು ನಮಗೆ ಬೇರೆ ಬೇರೆ ಗುರುಗಳು ಆಯಾ ಸಮಯದಲ್ಲಿ ಬಂದು ಅದನ್ನು ಎತ್ತಿ ಹೇಳಿ ನಮಗೆ ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ, ನಮ್ಮವರೆಗೂ ಮುಟ್ಟಿಸಿದ್ದಾರೆ, ಅದನ್ನು ನಮಗೆ ಆಚರಣೆಯಲ್ಲಿ ತಂದಿದ್ದಾರೆ ಅವರು। ಹಾಗಾಗಿ ಅಂಥ ಒಂದು ಮಹಾತ್ಮರಿಗೆ ನಾವು ಏನಾದರೂ ಒಂದು ಖಂಡಿತ ನಾವು ಕೃತಜ್ಞರಾಗಿರಬೇಕು, ನಾವು ಅದನ್ನು ನಾವು ಮಾಡದೇ ಹೋದರೆ ನಾವು ಆ ಋಣವನ್ನು ತೀರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಆ ಋಷಿ ಋಣವನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ। ಇದು ಬಿಟ್ಟು ದೇವರಿನ ಪಿತೃ ಋಣ ಅಂತ ಇರೋದು ಯಾವುದು ಅಂತ ಹೇಳಿದ್ರೆ ದೇವತೆಗಳಿಗೆ ನಮಗೆ ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ದೇವತೆಗಳು ಯಾವಾಗಲೂ ಸದಾ ಸರ್ವಕಾಲವೂ ಕಾಪಾಡ್ತಾರೆ, ಅವರಿಗೆ ನಾವು ಪೂಜಾ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು, ವ್ರತಗಳು ಇದನ್ನೆಲ್ಲ ಅನುಷ್ಠಾನ ಮಾಡಿ ದೇವರ ಋಣವನ್ನು ನಾವು ತೀರಿಸ್ಕೋಬೇಕಾಗುತ್ತೆ। ಪಿತೃ ಋಣ ಅನ್ನೋದು ಯಾವುದು ಅಂತ ಹೇಳಿದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ಯಾರಿದ್ದಾರೋ ಅವರನ್ನು ನಾವು ಅವರು ಬದುಕಿರೋ ಸಮಯದಲ್ಲಿ ನಾವು ಅತ್ಯುತ್ತಮವಾದ ರೀತಿಯಲ್ಲಿ ಅವರನ್ನು ನಾವು ನೋಡ್ಕೋಬೇಕು ಅಂತ ಒಂದು ಋಣ ನಮಗಿದೆ। ಮತ್ತು ಅವರು ಈ ಜೀವನವನ್ನು ಬಿಟ್ಟು ಅವರು ತೆರಳಿದ ಮೇಲೆ ಅವರಿಗೆ ಶ್ರಾದ್ದಾದಿ ಕರ್ಮಗಳೆಲ್ಲ ನಾವು ಮಾಡಿ ಅವ್ರನ್ನೂ ಕೂಡ ನಾವು ತೃಪ್ತಿಪಡಿಸಬೇಕು ಅನ್ನೋದನ್ನು ನಮಗೆ ಅದನ್ನು ಹೇಳಿದ್ದಾರೆ। ಹೀಗೆ ದೇವರನ್ನ ಮತ್ತು ಪಿತೃರನ್ನ ಅದು ಬಿಟ್ಟು ಮೂರನೇದಾಗಿರೋ ಋಷಿರನ್ನ ಅಂತ ಇದೆಲ್ಲ ಅದು ತುಂಬ ಅತ್ಯಂತ ಉತ್ತಮವಾದದ್ದು। ಯಾತಕ್ಕೆ ಅಂತ ಹೇಳಿದ್ರೆ ನಮಗೆ ತಂದೆ ತಾಯಿಗಳು ನಮಗೆ ಈ ಜೀವನವನ್ನು ಕೊಡ್ತಾರೆ, ಆದರೆ ಈ ಋಷಿರಣ ಅನ್ನೋದು ಋಷಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮತ್ತೆ ಮತ್ತೆ ಜೀವನ ಬರದೇ ಇರೋ ಥರ, ಮತ್ತೆ ಮತ್ತೆ ಜನ್ಮ ಬರದೇ ಇರೋ ಥರ ಒಂದು ಮಾರ್ಗವನ್ನು ಅವರು ತೋರಿಸಿದ್ದಾರೆ, ಅಂದರೆ ಮೋಕ್ಷ ಮಾರ್ಗವನ್ನು ತೋರಿಸಿದ್ದಾರೆ। ಅದಕ್ಕಾಗಿ ನಾವು ಅವರಿಗೆ ಅತ್ಯಂತ ಕೃತಜ್ಞರಾಗಿರ್ಬೇಕು। ನಾವು ಆ ಒಂದು ರೀತಿಯಲ್ಲಿ ನಮಗೆ ಋಷಿಗಳ ಋಣವನ್ನು ನಾವು ತೀರಿಸೋಕ್ಕೆ ನಾನಾ ರೀತಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯವಾಗುತ್ತೆ। ಅದರಲ್ಲಿ ಒಂದು ರೀತಿ ಯಾವುದು ಅಂತ ಹೇಳಿದ್ರೆ ಆ ಋಷಿಗಳು ನಮಗೆ ಯಾವುದನ್ನು ಬೋಧನೆ ಮಾಡಿದ್ದಾರೋ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು, ಅದೇ ನಮಗೆ ಉತ್ತಮವಾದ ಋಣ। ಯಾಕೆಂದರೆ ಋಷಿಗಳು ಏನು ಅಪೇಕ್ಷೆ ಪಡಲ್ಲ, ಖಂಡಿತ ನಮಗೆ ಇದು ಮಾಡು ಅದು ಮಾಡು ಇದು ಕೊಡು ಅಂತ ಏನು ಅಪೇಕ್ಷೆ ಪಡಲ್ಲ, ನಾನು ಏನನ್ನು ಹೇಳಿಕೊಟ್ಟಿದ್ದೇನೋ ನಿನಗೆ ಅದನ್ನು ನೀನು ಜೀವನದಲ್ಲಿ ಅದನ್ನು ಪಾಲನೆ ಮಾಡು, ಅದರಿಂದ ನೀನು ಕೃತಾರ್ಥನಾಗು, ಅದೇ ನಮಗೆ ತೃಪ್ತಿ ಅಂತ ಅವ್ರು ಹೇಳಿದ್ದಾರೆ। ಹಾಗಾಗಿ ನಮಗೆ ಋಷಿ ಋಣವನ್ನು ನಾವು ಮಾಡೋಕ್ಕೆ ನಮಗೆ ತುಂಬ ದೊಡ್ಡ ಒಂದು ಅವಕಾಶ ಸಿಕ್ಕಿದೆ। ಅದು ಸಿಕ್ಕದೆ ಹೋದರೂ ಕೂಡ ನಾವು ಹುಡುಕಿ ಹುಡುಕಿ ಅಂಥ ಅವಕಾಶವನ್ನು ನಾವು ತರಿಸ್ಕೋಬೇಕಾಗಿದೆ।
ನಮಗೆ ನೋಡಿ ಭಗವತ್ಪಾದರು ಒಂದು ಉಪನಿಷತ್ತಲ್ಲಿ ಈ ಥರ ಒಂದು ಬರುತ್ತೆ ಪ್ರಶ್ನೋಪನಿಷತ್ ಅಂತ ಒಂದು ಉಪನಿಷತ್ ಇದೆ ಅದರಲ್ಲಿ ಪಿಪ್ಪಲಾದರು ಅಂತ ಒಂದು ಮಹರ್ಷಿಯನ್ನು ಆರು ಜನ ಜಿಜ್ಞಾಸುಗಳು ಹೋಗಿ ಸೇರ್ತಾರೆ ಅವ್ರ ಹತ್ರ ನಮಗೆ ತತ್ವವನ್ನು ಹೇಳ್ಕೊಡಿ ಅಂತ ಆರು ಜನ ಹೋಗಿ ಸೇರ್ತಾರೆ ಆರು ಜನಕ್ಕೂ ಅವ್ರು ಏನು ಮಾಡ್ತಾರೆ ಅವ್ರು ಬಂದಿದ್ದ ಕೂಡಲೇ ಅವರೇ ಮಹಾತ್ಮರು ಅಂದರೆ ಆರು ಜನ ಋಷಿ ಅವರೇ ಕೂಡ ಋಷಿಕುಮಾರರು ಋಷಿಗಳೇ ಅಂತ ಹೇಳಬೇಕು ಅವ್ರನ್ನ ಅಷ್ಟೊಂದು ಸಾಧನೆ ಮಾಡಿದ್ದಾರೆ ಆದರೂ ಕೂಡ ಅವರಿಗೆ ಪರತತ್ವ ತಿಳಿಯಲ್ಲ ಅಂತ ಕಾರಣದಿಂದ ಅವರು ಈ ಪಿಪ್ಪಲಾರದ್ರ ಹತ್ರ ಬಂದು ಸೇರ್ಕೊಳ್ತಾ ಇದ್ದಾರೆ ನಮಗೆ ಹೇಳ್ಕೊಡಿ ಅಂತ ಆದರೆ ಪಿಪ್ಪಲಾರದ್ರು ಏನು ಮಾಡ್ತಾರೆ ಇಂಥವ್ರನ್ನು ಕೂಡ ನೋಡಿಬಿಟ್ಟು ಒಂದು ವರ್ಷ ನೀವು ಕಾಲ ಇಲ್ಲಿರಿ ನಮ್ಮ ನಮ್ಮ ಒಂದು ಗುರುಕುಲದಲ್ಲಿ ನೀವು ಏನು ಎಂಥಾದ್ರೂ ನೋಡಬೇಕು ನೋಡಿದ ಮೇಲೆ ನಿಮಗೆ ಹೇಳ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಹೀಗಾಗಿ ಅವರು ಒಂದು ವರ್ಷ ಕಾಲ ಇರ್ತಾರೆ ಇದ್ದ ಮೇಲೆ ಅವರಿಗೆ ಒಂದೊಂದು ಶಿಷ್ಯನು ಕೂಡ ಒಂದೊಂದು ಪ್ರಶ್ನೆ ಮಾಡ್ತಾನೆ ತುಂಬ ದೀರ್ಘವಾದ ಪ್ರಶ್ನೆ ಅದಕ್ಕೆ ಷಟ್ ಪ್ರಶ್ನೋಪನಿಷತ್ ಅಂತ ಕೂಡ ಒಂದು ಹೆಸರಿದೆ ಆರು ಪ್ರಶ್ನೆಗಳಿದೆ ಅದಕ್ಕೆ ಆರು ಜನ ಒಂದೊಂದು ಪ್ರಶ್ನೆ ಮಾಡ್ತಾರೆ ಹೀಗೆ ಆರು ಜನಕ್ಕೂ ಇವರು ಉಪದೇಶ ಮಾಡಿದ ಮೇಲೆ ಅವರು ಈ ಪರತತ್ವವನ್ನು ತಿಳ್ಕೊಂಡ ಮೇಲೆ ಅವರಿಗೆ ಕೃತಾರ್ಥರಾಗಿರ್ತಾರೆ ಅವರು ಗುರುಗಳಿಗೆ ನಾವು ಏನು ಮಾಡೋಣ ಅಂತ ಅವ್ರಿಗೆ ಅನಿಸುತ್ತೆ ಹಾಗಾಗಿ ಅವರು ನಿಮಗೆ ನಾವು ಏನು ಮಾಡೋಕ್ಕೂ ನಮಗೆ ಸಾಧ್ಯವಿಲ್ಲ ಯಾಕಂದರೆ ನೀವು ಕೊಟ್ಟಿರೋ ವಿದ್ಯೆ ಅಂಥ ಒಂದು ಅತ್ಯುತ್ತಮವಾದ ವಿದ್ಯೆ ಆ ವಿದ್ಯೆಗೆ ಪ್ರತಿಯಾಗಿ ನಾವು ಏನು ಕೊಡೋಕ್ಕೆ ಸಾಧ್ಯವಿಲ್ಲ ಆದರೆ ನಾವು ಇಂಥದ್ದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಅರ್ಚನೆ ಮಾಡ್ತಾರೆ ಗುರುಗಳಿಗೆ ಪಾದಕ್ಕೆ ಅರ್ಚನೆ ಮಾಡ್ತಾರೆ ಶಂಕರಾಚಾರ್ಯರು ಅದನ್ನು ಬರೀತಾರೆ ಅವರು ಗುರುಗಳ ಪಾದಕ್ಕೆ ಅರ್ಚನೆ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ತ್ವಂಹಿನ ಪಿತ ಯೋ ಅಸ್ಮಾಕಂ ಅವಿದ್ಯಾಯಾಹ ಪರಂಪಾರಂ ತಾರಯಸಿ ಅಂತ ಅಂದರೆ ನೀವೇ ನಮಗೆ ಪಿತ ತಂದೆಯವರು ನೀವೇನು ಮಾಡಿದ್ದೀರಾ ಅಂತ ಕೇಳಿದರೆ ನಮ್ಮನ್ನು ಅವಿದ್ಯೆಯೇ ಆ ಕಡೆ ಪಾರಕ್ಕೆ ನೀವು ನಮ್ಮನ್ನು ದಾಟಿಸಿದ್ದೀರಾ ಅಂದರೆ ನಾವು ಅಜ್ಞಾನದಲ್ಲಿ ಇದ್ದೀವಿ ಇದಕ್ಕೆ ಮುಂಚೆ ನಮ್ಮನ್ನು ನೀವು ಜ್ಞಾನವನ್ನು ಕೊಟ್ಟು ನೀವು ನಮಗೆ ಈ ಜನ್ಮವೇ ಮತ್ತೆ ಬರದೇ ಇರೋ ಥರ ನಮಗೆ ಮಾಡಿದ್ದೀರಾ ಹಾಗೆ ನೀವು ನಮಗೆ ಪಿತ ಅಂತ ಹೇಳಿ ಅವ್ರನ್ನ ಕೊಂಡಾಡ್ತಾರೆ ಅಂದರೆ ಶಂಕರಾಚಾರ್ಯರಲ್ಲಿ ಬರೀತಾರೆ ನಮಗೆ ಈ ಜನ್ಮವನ್ನು ಕೊಟ್ಟಿರೋ ಪಿತ ತಂದೆ ತಾಯಿಗಳಿದ್ದಾರಲ್ಲ ಅವರೇ ಕೂಡ ತುಂಬ ಪೂಜೆ ತಮರವರು ಅವ್ರನ್ನ ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ ಆದರೆ ಕೂಡ ಅದಕ್ಕಿಂತ ಇವರು ಏನು ಮಾಡಿದ್ದಾರೆ ಈ ತಂದೆ ತಾಯಿಗಳು ನಮಗೆ ಈ ಒಂದು ಜನ್ಮವನ್ನು ಕೊಟ್ಟಿದ್ದಾರೆ ಈ ಜನ್ಮವನ್ನು ಕೊಟ್ಟು ನಮಗೆ ಇಂಥ ಒಂದು ವಿದ್ಯೆಯನ್ನು ಪಡ್ಕೊಳ್ಳೋಕ್ಕೆ ನಮಗೆ ಅವಕಾಶವನ್ನು ಮಾಡಿದ್ದಾರೆ ಆದರೆ ಇವರು ಏನು ಮಾಡಿದ್ದಾರೆ ಈ ಗುರುಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಬ್ರಹ್ಮ ಶರೀರವನ್ನು ಕೊಟ್ಟಿದ್ದಾರೆ ನಮಗೆ ಮತ್ತೆ ಜನ್ಮವೇ ಬರದೇ ಇರೋ ಥರ ಒಂದು ಸ್ಥಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಮೋಕ್ಷವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಎಂಥ ಒಂದು ಸ್ಥಿತಿಯಲ್ಲಿ ಅವ್ರನ್ನ ಇಡಬೇಕು ನಾವು ಅಂತ ಕೇಳಿ ಶಂಕರಾಚಾರ್ಯರಲ್ಲಿ ಬರೆದಿದ್ದಾರೆ ಹೀಗಾಗಿ ನಮಗೆ ಶಂಕರಾಚಾರ್ಯರು ಕೂಡ ಅದೇ ಥರವೇ ನಮಗೆ ಅವರು ನಮಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಭಾಷ್ಯ ಗ್ರಂಥಗಳ ಮೂಲಕ ಅವರ ಸ್ತೋತ್ರ ಗ್ರಂಥಗಳ ಮೂಲಕ ಅಥವಾ ಪ್ರಕರಣ ಗ್ರಂಥಗಳ ಮೂಲಕ ನಮಗೆ ಈ ಉಪನಿಷತ್ತಲ್ಲಿ ಏನು ತತ್ವ ಇದೆಯೋ ಆ ತತ್ವವನ್ನೆಲ್ಲ ನಮಗೆ ಅದರಲ್ಲಿ ಸೇರಿಸಿಕೊಟ್ಟಿದ್ದಾರೆ ಈ ತತ್ವ ಏನು ಅಂತ ಹೇಳಿದರೆ ನಾನು ಯಾರು ನಾನು ಯಾತಿಕಾಗಿ ಇಲ್ಲಿ ಬಂದಿದ್ದೀನಿ ನನ್ನ ಸ್ಥಿತಿ ಏನು ನನ್ನ ಗುರಿ ಏನು ನಾನು ಎಲ್ಲಿಗೆ ಹೋಗಬೇಕು ಅದಕ್ಕೆ ಹೋಗೋಕ್ಕೆ ನಾನು ಏನು ಮಾಡಬೇಕು ಇಂಥ ವಿಷಯಗಳಷ್ಟು ಅದರಲ್ಲಿದೆ ಅದನ್ನೆಲ್ಲ ಶಂಕರಾಚಾರ್ಯರು ಏನು ಮಾಡಿದ್ದಾರೆ ಭಾಷ್ಯ ಗ್ರಂಥಗಳಲ್ಲಿ ಮತ್ತು ಪ್ರಕರಣ ಗ್ರಂಥಗಳಲ್ಲಿ ಮತ್ತು ಸ್ತೋತ್ರ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಈ ಭಾಷ್ಯ ಗ್ರಂಥಗಳು ಅಂತ ಏನಂದರೆ ಏನು ಅಂತ ಹೇಳಿದ್ರೆ ಈ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ ಅಂತ ಯಾವುದಿದೆಯೋ ಅದಕ್ಕೆಲ್ಲ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅವರು ಯಾಕಂದರೆ ಆ ಗ್ರಂಥಗಳನ್ನ ನಾವಾಗೇ ಓದಿ ತಿಳ್ಕೊಳ್ಳೋಕ್ಕಾಗಲ್ಲ ಆದರೆ ಈ ವ್ಯಾಖ್ಯಾನವನ್ನು ನೋಡಿದ್ರೆ ನಮಗೆ ಅದ್ರ ಬಗ್ಗೆ ಒಂದು ಒಳ್ಳೆಯ ತಿಳುವಳಿಕೆ ಸಿಗುತ್ತೆ ಅಂತ ಕಾರಣದಿಂದ ಇದು ಮಾಡಿದ್ರು ಆದರೆ ಈ ಭಾಷೆ ಗ್ರಂಥಗಳನ್ನ ಓದೋದಕ್ಕೆ ಕೂಡ ಒಂದು ಸಾಮರ್ಥ್ಯ ಇರಬೇಕು ಅದಕ್ಕೊಂದು ಸಿದ್ಧತೆ ಇರಬೇಕು ಆ ಸಿದ್ಧತೆ ಎಲ್ಲರೂ ಪಡ್ಕೊಂಡಿರಲ್ಲ ಹಾಗಾಗಿ ಅಂಥವ್ರಿಗೂ ಇಂಥ ಇದು ಈ ಒಂದು ತತ್ವ ಸಿಗಬೇಕು ಅನ್ನೋ ಕಾರಣದಿಂದ ಶಂಕರಾಚಾರ್ಯರು ಬೇಕಾದಷ್ಟು ಪ್ರಕರಣ ಗ್ರಂಥಗಳು ಮಾಡಿದ್ರು ಪ್ರಕರಣ ಗ್ರಂಥ ಅಂತ ಹೇಳಿದರೆ ಏನು ಅಂದರೆ ಅದೇ ತತ್ವವನ್ನೇ ಇನ್ನೂ ಸ್ವಲ್ಪ ತಿಳಿಯಾಗಿ ಹೇಳೋದು ಇಂಥ ಗ್ರಂಥಗಳು ನಮಗೆ ಬೇಕಾದಷ್ಟಿದೆ ಅದು ಸಾವಿರ ಶ್ಲೋಕ ಇರೋ ಒಂದು ಉಪದೇಶ ಸಹಸ್ರಿ ಇಂದ ಹಿಡಿದು ಅದಕ್ಕೆ ಸಾವಿರ ಶ್ಲೋಕ ಇರೋ ಒಂದು ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅಂತ ಒಂದು ಗ್ರಂಥ ಇದೆ ಅದನ್ನು ಶಂಕರಾಚಾರ್ಯರು ಮಾಡಿದ್ದಾರೆ ಅದರಿಂದ ಹಿಡಿದು ಒಂದು ಶ್ಲೋಕ ಏಕಶ್ಲೋಕಿ ಅಂತ ಒಂದು ಪ್ರಕರಣ ಬರುತ್ತೆ ಅಲ್ಲಿವರೆಗೂ ಮಾಡಿದ್ದಾರೆ ಮಧ್ಯ ದಶಶ್ಲೋಕಿ ಬರುತ್ತೆ ಶತಶ್ಲೋಕಿ ಬರುತ್ತೆ ಇನ್ನು ಹಲವಾರು ಸ್ತೋತ್ರಗಳು ಮಾಡಿದ್ದಾರೆ ಶಿವಾನಂದ ಲಹರಿ ಮಾಡಿದ್ದಾರೆ ಸೌಂದರ್ಯ ಲಹರಿ ಮಾಡಿದ್ದಾರೆ ಹೀಗಾಗಿ ಆತ್ಮಬೋಧ ಆಮೇಲೆ ನಿರ್ವಾಣ ಷಟ್ಕಂ ಹೀಗೆ ಬೇಕಾದಷ್ಟು ಸ್ತೋತ್ರಗಳನ್ನ ಶಂಕರಾಚಾರ್ಯರು ಈ ಆಧ್ಯಾತ್ಮ ತತ್ವವನ್ನು ಈ ಸ್ತೋತ್ರಗಳ ಮೂಲಕ ಈ ಶ್ಲೋಕಗಳ ಮೂಲಕ ಹೇಳ್ಕೊಡೋಕ್ಕೆ ಒಂದು ದಾರಿಯನ್ನು ಮಾಡಿದ್ದಾರೆ ಸರಿ ಇಂಥದನ್ನು ಕೂಡ ಕೆಲವರಿಗೆ ಓದ್ಕೊಳ್ಳೋದು ಸ್ವಲ್ಪ ಕಷ್ಟವಾಗಿರುತ್ತೆ ಹಾಗಾಗಿ ಅವರಿಗಾಗಿ ಏನು ಮಾಡಿದ್ದಾರೆ ಬೇಕಾದಷ್ಟು ಸ್ತೋತ್ರಗಳನ್ನ ದೇವತೆಗಳನ್ನ ಸ್ತುತಿ ಮಾಡೋ ರೀತಿಯಲ್ಲಿ ಆ ರೀತಿಯಲ್ಲಿ ಕೂಡ ನಾವು ಏನು ಮಾಡಿದ್ದಾರೆ ನಮಗೆ ಭಕ್ತಿಯಿಂದ ದೇವತೆಗಳನ್ನ ಸ್ತುತಿ ಮಾಡುವಾಗಲೇ ಮಧ್ಯ ಸೇರಿಸಿ ಈ ಪರತತ್ವವನ್ನು ಅವರು ಸೇರಿಸಿ ಹೇಳಿದ್ದಾರೆ ಹೀಗೆ ಅವರು ಮಾಡಿರೋ ಕೆಲಸ ಈ ಮೂರು ವಿಧವಾದ ಒಂದು ವಾಂಗ್ಮಯವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಈ ಥರ ಒಂದು ಕೊಡುಗೆಯಿಂದ ನಮಗೆ ಅತ್ಯಂತ ಒಂದು ಉನ್ನತವಾದ ಒಂದು ಸ್ಥಿತಿಗೆ ನಾವು ಹೋಗೋಕ್ಕೆ ಸಾಧ್ಯ ಅಂದರೆ ಮೋಕ್ಷ ಅಂತ ಒಂದು ಸ್ಥಿತಿಯೇ ಎಲ್ಲದಕ್ಕಿಂತ ಪರಮ ಪುರುಷಾರ್ಥ ಅಂತ ಹೇಳಿದ್ದಾರೆ ಯಾಕೆಂದರೆ ನಾಲ್ಕು ವಿಧವಾದ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳೋದ್ರಲ್ಲಿ ಈ ನಾಲ್ಕನೇ ಪುರುಷಾರ್ಥ ಪರಮ ಪುರುಷಾರ್ಥ ಅಂತ ಹೇಳಿದ್ದಾರೆ ಯಾಕೆಂದರೆ ಅದನ್ನು ಸಿಗೋದು ತುಂಬ ಕಷ್ಟ
ಇವುಗಳಿಂದನೂ ನಾವು ಏನು ಮಾಡ್ತೀವಿ ಅದನ್ನು ಗಲಿಸಿದ್ರೆ ಕೂಡ ಮತ್ತೆ ಮತ್ತೆ ಈ ಸಂಸಾರಕ್ಕೆ ಬರ್ತಾ ಇರ್ತೀವಿ ಆದರೆ ಈ ನಾಲ್ಕನೇ ಪುರುಷಾರ್ಥ ಅಂತ ಮೋಕ್ಷ ಪುರುಷಾರ್ಥ ಹೇಳಿದಾರಲ್ಲ ಅದರಿಂದ ಅದನ್ನು ನಾವು ಗಳಿಸ್ಕೊಂಡ್ಬಿಟ್ರೆ ಈ ಮತ್ತೆ ಈ ಸಂಸಾರಕ್ಕೆ ಬರದೇನೆ ಇರ್ತೀವಿ ಆ ಕಾರಣದಿಂದ ಅದಕ್ಕೆ ಒಂದು ತುಂಬ ಒಂದು ಪ್ರಾಶಸ್ತ್ಯ ಇದೆ ಅದನ್ನು ನಮಗೆ ಶಂಕರಾಚಾರ್ಯರು ಈ ಸ್ತೋತ್ರಗಳ ಮೂಲಕ ಈ ಶ್ಲೋಕಗಳ ಮೂಲಕ ಮತ್ತು ಈ ಭಾಷೆಗಳ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಮಾಡಿರೋ ಈ ಕೆಲಸವನ್ನು ನಮ್ಮ ಜಗದ್ಗುರುಗಳು ಅತ್ಯಂತ ಸುಂದರವಾಗಿ 8 ಶ್ಲೋಕಗಳಲ್ಲಿ ಹೇಳಿದ್ದಾರೆ ಅವರು ಆ ಶ್ಲೋಕಗಳನ್ನ ಸ್ವಲ್ಪ ಸ್ವಲ್ಪ ವಿವರಣೆ ಕೊಟ್ಟು ನಿಮ್ಮ ಮುಂದೆ ಇಡ್ತೀನಿ ನಾನು ಅದಕ್ಕೆ ಮುಂಚೆ ಇನ್ನೊಂದು ಶ್ಲೋಕ ಒಂದು ಇದೆ ಅದು ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಲಿಲ್ಲ ಇದ್ರೂ ಸಂಪ್ರದಾಯದಲ್ಲಿ ಶ್ಲೋಕ ಇದೆ ಅದನ್ನು ಆ ಒಂದು ನಾಲ್ಕೇ ಇಲ್ಲ ನಾಲ್ಕು ಪಾದಗಳಿರೋ ಶ್ಲೋಕದಲ್ಲಿ ನಮಗೆ ಶಂಕರಾಚಾರ್ಯರ ಒಂದು ಜೀವನ ಅವ್ರು ಏನು ಕೊಟ್ಟರು ಏನು ಮಾಡಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಹೇಳುತ್ತೆ ಅದು ನೋಡಿ ಹೀಗಿದೆ ಇದು ಆರ್ಯಾಂಬ ಜಠರೇ ಜನಿಹಿ ದ್ವಿಜಸತಿ ದಾರಿದ್ರ್ಯ ನಿರ್ಮೂಲನಂ ಸನ್ಯಾಸಾಶ್ರಯಣಂ ಗುರುಪಸದನಂ ಶ್ರೀಮಂಡನಾದೇರ್ಜಯ ಶಿಷ್ಯೌಘಗ್ರಹಣಂ ಸುಭಾಷ್ಯರಚನಂ ಸರ್ವಜ್ಞಪೀಠಾಶ್ರಯ ಪೀಠಾನಾಂ ರಚನೇತಿ ಸಂಗ್ರಹಮಯಿ ಸೈಷಾ ಕಥಾಶಾಂಕರಿ ಅಂತ ಈ ನಾಲ್ಕು ಲೈನ್ನಲ್ಲಿ ಶಂಕರಾಚಾರ್ಯರ ಒಂದು ಜೀವನ ಚರಿತ್ರವನ್ನೇ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆರ್ಯಾಂಬ ಜಠರೇ ಜನಿಹಿ, ಆ ಪುಣ್ಯವಂತ ತಾಯಿ ಅವರ ಗರ್ಭದಲ್ಲಿ ಶಂಕರಾಚಾರ್ಯರು ಜನಿಸಿದ್ದಾರೆ. ಆರ್ಯಾಂಬ ಶಿವಗುರು ಅಂತ ದಂಪತಿಗಳಿಗೆ ಹೆಚ್ಚು ಕಾಲ ಅವರಿಗೆ ಮಕ್ಕಳಾಗಿರಲಿಲ್ಲ, ಅವ್ರಿಗೂ ವಯಸ್ಸಾಗ್ತಾ ಇತ್ತು, ಮಕ್ಕಳಾಗಲಿಲ್ಲ ಅವರಿಗೆ. ಅವ್ರೇನು ಮಾಡಿದ್ರು, ಪರಮಶಿವನನ್ನು ಒಂದು ತಪಸ್ಸು ಮಾಡಿ ಅವರು ವಡಕನಾಥನ್ ಅಂತ ತ್ರಿಶೂರ್ ಅಂತ ಗ್ರಾಮದಲ್ಲಿದೆ, ಒಂದು ಕ್ಷೇತ್ರದಲ್ಲಿದೆ, ಆ ಪರಮಶಿವನನ್ನು ಅವರು ತಪಸ್ಸು ಮಾಡಿ ಅವರಿಗೆ ಶಂಕರಾಚಾರ್ಯರು ಪರಮಶಿವನೇ ಶಂಕರಾಚಾರ್ಯರಿಗೆ ಬಂದಿರೋದು. ಹೀಗಾಗಿ ಆರ್ಯಾಂಬ ಜಠರೇ ಜನಿಹಿ, ಆರ್ಯಾಂಬೆಯ ಒಂದು ಗರ್ಭದಲ್ಲಿ ಅವರಿಗೆ ಒಂದು ಜನ್ಮ ಸಿಕ್ತು ಅವರಿಗೆ. ಆಮೇಲೆ ಏನು ಮಾಡಿದ್ರು ಅವರು, ಸಣ್ಣ ವಯಸ್ಸಿನಲ್ಲೇ ಅವರು ಏನು ಮಾಡಿದ್ದಾರೆ, ಎಲ್ಲವನ್ನೂ ತಿಳ್ಕೊಂಡು ಗುರುಕುಲಕ್ಕೆ ಹೋಗಿ ಗುರುಕುಲದಿಂದ ಮನೆ ಗುರುಕುಲದಲ್ಲಿರುವಾಗ ನಮ್ಮ ಪದ್ಧತಿ ಹೇಗೆ ಅಂದರೆ, ಹಿಂದಿನ ಕಾಲದ ಪದ್ಧತಿ, ಗುರುಕುಲದಲ್ಲಿರೋ ಒಂದು ಬ್ರಹ್ಮಚಾರಿ ಅವನು ಮನೆಯಲ್ಲಿರಲ್ಲ, ಅವನು ಅವನಿಗೆ ಅಡುಗೆ ಮಾಡಿ ಹಾಕೋ ತಾಯಿ ಇರಲ್ಲ ಆ ಸಮಯದಲ್ಲಿ ಅವನಿಗೆ. ಅವನೇನು ಮಾಡಬೇಕಾಗುತ್ತೆ, ನಾನಾ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಬೇಕಾಗುತ್ತೆ. ಭಿಕ್ಷೆಯನ್ನು ತಗೊಂಬಂದು ಗುರುಗಳ ಹತ್ರ ಕೊಟ್ಟು ಗುರುಗಳು ಅದನ್ನು ಅವನಿಗೆ ಏನಾದರೂ ರೀತಿಯಲ್ಲಿ ಪಾಕ ಮಾಡಿ ಅವನಿಗೆ ಇಷ್ಟು ಅಂತ ಕೊಡ್ತಾರೆ. ಹೀಗೆ ಹೀಗೆ ಜೀವನ ನಡೀತಾ ಇತ್ತು. ಶಂಕರಾಚಾರ್ಯರು ಈ ಥರ ಒಂದು ಬರುವಾಗ ಏನು, ಒಂದು ದಿವಸ ಒಂದು ಗೃಹಿಣಿಯ ಒಂದು ಮನೆ ಮುಂದೆ ಬಂದು ನಿಂತು ಭಗವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಕೇಳಿದಾಗ ಆಕೆಗೆ ತುಂಬ ಬಡತನ, ಆಕೆಗೆ ಅವ್ರ ಗಂಡ ಎಲ್ಲೋ ಹೋಗಿದ್ದಾರೆ, ಆಚೆ ಕಡೆ ಹೋಗಿದ್ದಾರೆ. ಆಕೆಗೆ ಇಂಥ ಒಂದು ಮಗುವನ್ನು ನೋಡಿ ಅಷ್ಟು ಮುದ್ದು ಮಗು, ಅವನಿಗೆ ಏನಾದರೂ ಕೊಡಬೇಕು ಅಂತ ಮನಸ್ಸಲ್ಲಿ ಅಷ್ಟೊಂದು ಆಸೆ ಇದೆ. ಆದರೆ ಪಾಪ ಅವಳು ಒಳಗಡೆ ಹೋಗಿ ನೋಡ್ತಾಳೆ, ಏನೂ ಇಲ್ಲ ಕೊಡೋಕ್ಕೆ ಅವಳಿಗೆ. ಹಾಗೆ ಇದನ್ನು ಹುಡುಕಿ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ನೆಲ್ಲಿಕಾಯಿ, ಅದು ಒಣಗೋಗಿರೋ ನೆಲ್ಲಿಕಾಯಿ, ಶುಷ್ಕವಾಗಿದೆ ಅದು, ಅದು ಒಂದು ರಸ ಕೂಡ ಇಲ್ಲ ಅದು. ಆದರೆ ಏನಾದರೂ ಕೊಡಬೇಕು ಈ ಮಗುಗೆ ಅಂತ ಪಾಪ ಏನು ಮಾಡ್ತಾಳೆ, ಅವಳು ಹೃದಯದಲ್ಲಿ ತುಂಬ ಅವಳಿಗೆ ದುಃಖ. ಒಂದು ಕಡೆ ನಮಗೇನು ಕೊಡೋಕ್ಕಾಗ್ತಾ ಇಲ್ವಲ್ಲ, ಒಂದು ದಾರಿದ್ರ್ಯ ಇಷ್ಟೊಂದು ಇದೆಯಲ್ಲ ಅಂತ. ಅದೇ ಸಮಯದಲ್ಲಿ ಈ ಮಗುಗೆ ಏನಾದರೂ ಕೊಡಬೇಕು ನಾವು, ಯಾಕಂದರೆ ನಾವು ಒಂದು ಮನೆ ಇಟ್ಕೊಂಡಿದ್ದೀವಿ, ಮನೆ ಬಂದು ಮುಂದೆ ನಿಂತು ಕೇಳ್ತಾ ಇದ್ದಾನೆ, ಅವನಿಗೆ ನಾವು ಕೊಡದೇ ಹೋದರೆ ನಮ್ಗೆ ಎಷ್ಟೊಂದು ತಪ್ಪಾಗುತ್ತೆ ಅಂತ ಹೇಳಿಬಿಟ್ಟು ಆ ಕಳಕಳಿ ಬೇರೆ ಅವಳಿಗೆ. ಹಾಗಾಗಿ ಅಂಥ ಒಂದು ಹೃದಯದಿಂದ ಅವಳು ಬಂದು ಆ ಮಗು ಪಾತ್ರೆಯಲ್ಲಿ ಹಾಕ್ತಾಳೆ. ಇದನ್ನು ಹಾಕಿದ ತಕ್ಷಣ ಶಂಕರಾಚಾರ್ಯರು ಮುಖವನ್ನು ನೋಡ್ತಾರೆ, ನೋಡಿ ಅವಳು ಹೃದಯದಲ್ಲಿ ಯಾವ ಥರ ಒಂದು ಭಾವನೆ ಇದೆ ಅಂತ ನೋಡ್ತಾರೆ. ನೋಡಿ ತಕ್ಷಣ ಅವರಿಗೆ ಒಂದು ಅವಳ ಮೇಲೆ ಒಂದು 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 ಕಳಕಳಿ ಬರುತ್ತೆ ಅವರಿಗೆ, ಇವಳಿಗೆ ಏನಾದರೂ ಒಂದು ಉಪಕಾರ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ತಕ್ಷಣವೇ ಮಹಾಲಕ್ಷ್ಮಿಯನ್ನು ಒಂದು ಪ್ರಾರ್ಥನೆ ಮಾಡ್ತಾರೆ ಅವರು. ಕನಕದಾರ ಸ್ತೋತ್ರ ಅಂತ ಅದು ತುಂಬ ಪ್ರಸಿದ್ಧವಾಗಿದೆ. ಅದು ಅಂಗಂ ಹರೇಹೇ ಪುಲಕಭೂಷಣಂ ಅಂತ ಬರುತ್ತೆ ಅದು. ಆ ಸ್ತೋತ್ರವನ್ನು ಮಾಡಿ ಶಂಕರಾಚಾರ್ಯರು ದೇವಿ ಹತ್ರ ಕೇಳ್ಕೊಳ್ತಾರೆ. ಆ ಶ್ಲೋಕದಲ್ಲಿ ಆ ಸ್ತೋತ್ರದಲ್ಲಿ ಒಂದು ತುಂಬ ಸುಂದರವಾದ ಒಂದು ಶ್ಲೋಕ ಬರುತ್ತೆ ನೋಡಿ, ಅದು ಹೀಗಿದೆ ಅದು. ನೀನು ಏನೇ ಇದ್ರೂ ಕೂಡ ನೀನು ಇವರಿಗೆ ಈ ಥರ ಒಂದು ಸ್ಥಿತಿ ಇವರಿಗೆ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇವರ ಹಿಂದಿನ ಜನ್ಮದ ಒಂದು ಕರ್ಮ, ಆ ಕರ್ಮದಿಂದನೇ ಇವರಿಗೆ ಬಡತನ ಬಂದಿದೆ. ಆದರೆ ನೀನು ದೇವಿ, ನೀನೇನು ಮಾಡಬೇಕು, ಈ ಇವರ ಕರ್ಮವನ್ನು ನೀನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅದನ್ನು ಬದಿಗಿಟ್ಟು ಇವ್ರಿಗೊಂದು ಅನುಗ್ರಹ ಮಾಡಬೇಕು ಅಂತ ಇವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ಇವರು ಪ್ರಾರ್ಥನೆ ಮಾಡ್ಕೊಂಡಿದ್ದ ತಕ್ಷಣ ದೇವಿ ಏನು ಮಾಡ್ತಾಳೆ, ಇವ್ರ ಮೇಲೆ ಒಂದು ಈ ಮನೆ ಮೇಲೆ ಒಂದು ನೆಲ್ಲಿಕಾಯಿಗಳಾಗಿಯೇ ಒಂದು ಬಂಗಾರದಲ್ಲಿ ಒಂದು ಮಳೆಯನ್ನು ಸುರಿಸ್ತಾಳೆ. ಸುರಿಸಿ ಇವರಿಗೆ ಒಂದು ದಾರಿದ್ರ್ಯವನ್ನು ಹೋಗುತ್ತೆ ಅಂತ ಒಂದು ಘಟನೆಯನ್ನು ಅವರಲ್ಲಿ ಮಾಡಿ ತೋರಿಸಿದ್ದಾರೆ ಶಂಕರಾಚಾರ್ಯರು. ಹೀಗೆ ಒಂದು ಅದನ್ನು ಮಾಡಿದರು ಅನ್ನೋದನ್ನು ದ್ವಿಜಸತಿ ದಾರಿದ್ರ್ಯ ನಿರ್ಮೂಲನಂ. ದ್ವಿಜಸತಿ ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ತ್ರೀ ಅವಳು, ಸತಿಯವಳು, ಅವಳ ಒಂದು ದಾರಿದ್ರ್ಯವನ್ನು ನಿರ್ಮೂಲನ ಮಾಡಿದ್ರು ಶಂಕರಾಚಾರ್ಯರು ಅಂತ ಆ ಒಂದು ಘಟನೆಯನ್ನು ಹೇಳಿದ್ದಾರೆ. ಆಮೇಲೆ ಶಂಕರಾಚಾರ್ಯರು ಸನ್ಯಾಸ ಗ್ರಹಣ ಮಾಡ್ತಾರೆ. ಅಂದರೆ ಸನ್ಯಾಸ ಗ್ರಹಣ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗೆ ಏನಾಗಿರುತ್ತೆ, ಎಷ್ಟೋ ಕಾಲ ಆದಮೇಲೆ ಒಂದು ಮಗು ಹುಟ್ಟಿದೆ ನಮಗೆ, ಆ ಮಗು ಚೆನ್ನಾಗಿ ದೊಡ್ಡವನಾದ ಮೇಲೆ ಒಂದು ಗೃಹಸ್ಥನಾಗಿ ನಮಗೆ ಒಂದು ಕುಟುಂಬಸ್ಥನಾಗಿರಬೇಕು, ಅವನು ಒಂದು ಪರಿವಾರದಲ್ಲಿ ಇರಬೇಕು ಅಂತ ತಾಯಿಗೆ ಆಸೆ. ಎಲ್ಲ ತಾಯಿಗಳಿಗೆ ಅಂತಹದೇ ಆಸೆ ಇರುತ್ತೆ. ಆದರೆ ಶಂಕರಾಚಾರ್ಯರಿಗೆ ತಾವು ಬಂದಿರೋ ಒಂದು ಕೆಲಸ ಇದಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಮನಸ್ಸಲ್ಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ, ನಾವು ಇಂಥ ಒಂದು ಸಂಸಾರದಲ್ಲಿ ಇಳಿಬಾರ್ದು, ನಾವು ಸನ್ಯಾಸ ತಗೊಂಡು ನಮಗೆ ಕೊಟ್ಟಿರೋ ಕೆಲಸನೇ ಬೇರೆ ಅಂತ ಅವ್ರು ತಿಳ್ಕೊಂಡು ತಾಯಿ ಹತ್ರ ಹೇಳ್ತಾರೆ. ಆದರೆ ತಾಯಿಗೆ ಅತ್ಯಂತ ದುಃಖವಾಗುತ್ತೆ, ತಾಯಿ ಅದಕ್ಕೆ ಒಂದು ಕೂಡ ಒಪ್ಪೋದೇ ಇಲ್ಲ. ಆದರೆ ಇವರೇನು ಮಾಡ್ತಾರೆ,
ಹೇಗಾದರೂ ತಾಯಿಯ ಒಂದು ಒಪ್ಪಿಗೆಯನ್ನು ತಗೋಬೇಕು ಅನ್ನೋ ಕಾರಣದಿಂದ ಒಂದು ದಿವಸ ಒಂದು ನಾಟಕವನ್ನು ಆಡ್ತಾರೆ ಅವರು ಏನು ಮಾಡ್ತಾರೆ ಸ್ನಾನಕ್ಕೆ ಹೋಗಿದಾಗ ನದಿಯಲ್ಲಿ ಒಂದು ಮೊಸಳೆ ಹಿಡ್ಕೊಂಡಿದೆ ಅಂತ ಒಂದು ತೋರಿಸ್ತಾರೆ ಅವರಿಗೆ ತಾಯಿಗೆ ಜೋರ ಕೂಕೊಳ್ತಾರೆ ಅಮ್ಮ ನೀನು ಬಾ ಅಂತ ಕರೀತಾರೆ ಹಾಗಾಗಿ ತಾಯಿ ಓಡಿ ಬಂದು ನಿಂತಾಳೆ ಕೆರೆಯಲ್ಲಿ ನದಿ ಕೆರೆಯಲ್ಲಿ ತಾಯಿ ಹತ್ರ ಹೇಳ್ತಾರೆ ಅಮ್ಮ ನನ್ನ ಈ ಮೊಸಳೆ ನನ್ನ ಬಾಯಿಯಿಂದ ನನ್ನ ಕಾಲನ್ನು ಬಿಡಬೇಕು ಅಂತ ಹೇಳಿದ್ರೆ ನಾನು ಸನ್ಯಾಸಕ್ಕೆ ನೀನು ನನಗೆ ಒಪ್ಪಿಗೆ ಕೊಡಬೇಕು ಅಂತ ಕೇಳ್ತಾರೆ ಹಾಗಾಗಿ ತಾಯಿ ಬೇರೆ ಏನು ದಾರಿ ಇಲ್ಲ ಉಳಿದಿದ್ರೂ ಪರವಾಗಿಲ್ಲ ಮಗು ಉಳಿದಿರಲಿ ನನಗೆ ಸನ್ಯಾಸಿ ಆಗಿದ್ರೂ ಪರವಾಗಿಲ್ಲ ನನ್ನ ಕಣ್ಣು ಮುಂದೆ ಉಳಿದಿರಲಿ ಅಂತ ಹೇಳಿಬಿಟ್ಟು ತಾಯಿ ಏನು ಮಾಡ್ತಾಳೆ ಅಸ್ತು ಅಂತ ಹೇಳಿಬಿಟ್ಟು ಒಪ್ಪಿಗೆ ಕೊಡ್ತಾಳೆ ಅವಳು ಹೀಗಾಗಿ ಶಂಕರಾಚಾರ್ಯ ಇಂಥ ಒಂದು ನಾಟಕದ ಮುಖಾಂತರ ತಾಯಿ ಹತ್ರ ಇಂದ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ತಾರೆ ಪಡ್ಕೊಂಡು ಮಾನಸಿಕವಾಗಿ ಸನ್ಯಾಸವನ್ನು ಅವರು ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಮಾಡ್ಕೊಂಡ ಮೇಲೆ ಆಮೇಲೆ ಅವರು ಗೋವಿಂದ ಭಗವತ್ಪಾದರ ಹೋಗಿ ಕ್ರಮವಾಗಿ ಸನ್ಯಾಸ ತಗೊಂಡಿದ್ದು ಅದು ಬೇರೆ ಇದೆ ಇದು ಆದರೆ ಇಲ್ಲಿ ತೋರಿಸೋದು ಸನ್ಯಾಸ ಶ್ರಯಣಂ ಆಮೇಲೆ ಗುರುಪಸದನಂ ಆಮೇಲೆ ಅವರು ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಸೇವೆ ಮಾಡ್ತಾರೆ ಅಂತ ಆ ಘಟನೆ ಬರುತ್ತೆ ಇದು ಆಮೇಲೆ ಶ್ರೀ ಮಂಡನಾಧೇ ಜಯ ಅಂದರೆ ಮಂಡನ ಮಿಶ್ರರು ಅಂತ ಒಂದು ಪ್ರಖ್ಯಾತ ಒಂದು ಪಂಡಿತರಿದ್ದರು ಅವರು ಕರ್ಮಮೀಮಾಂಸ ಸಂಬಂಧಪಟ್ಟಿದ್ದವರು ಅವರು ವೇದದಲ್ಲಿ ಪೂರ್ವಭಾಗ ಅಪರಭಾಗ ಅಂತ ಎರಡು ಭಾಗ ಇದೆ ಅದರಲ್ಲಿ ಪೂರ್ವಭಾಗ ಅನ್ನೋದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಉತ್ತರ ಭಾಗ ಅನ್ನೋದು ಉಪನಿಷತ್ತಿಗೆ ಸಂಬಂಧಪಟ್ಟಿದ್ದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಶಂಕರಾಚಾರ್ಯರು ಆ ಪೂರ್ವಮೀಮಾಂಸಾದಲ್ಲಿ ಪಂಡಿತರಾಗಿದ್ದ ಅವ್ರನ್ನ ಹೋಗಿ ವಾದ ಮಾಡಿ ಅವ್ರನ್ನ ಗೆದ್ದು ಅವ್ರನ್ನ ಇವರು ಶಿಷ್ಯರಾಗಿ ಮಾಡ್ಕೊಳ್ತಾರೆ ಅದೊಂದು ದೊಡ್ಡ ಕಥೆನೇ ಇದೆ ಅದು ಆದರೆ ಇಲ್ಲಿ ಏನು ಮಾಡಿದ್ದಾರೆ ಶ್ರೀ ಮಂಡನಾದೇರ್ ಜಯಃ ಅಂತ ಹೇಳಿಬಿಟ್ಟು ಆದಿಪದದಿಂದ ಇನ್ನೂ ಕೆಲವರನ್ನೆಲ್ಲ ಅವರು ವಾದ ಮಾಡಿ ಗೆದ್ದು ಅವರ ಒಂದು ಮತಗಳೆಲ್ಲ ಸರಿಯಿಲ್ಲ ಅಂತ ತೋರಿಸಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಶಿಷ್ಯೌಘ ಗ್ರಹಣಂ ಶಿಷ್ಯರು ಬೇಕಾದಷ್ಟು ಶಿಷ್ಯರನ್ನ ಅವರು ಸೇರಿಸ್ಕೊಂಡ್ರು ಅವ್ರ ಹತ್ರ ಯಾಕಂದರೆ ಒಂದು ಉತ್ತಮವಾದ ಗುರು ಇದ್ದಾರೆ ಅಂತ ಹೇಳಿದ್ರೆ ತತ್ವ ಜಿಜ್ಞಾಸುಗಳು ಬೇಕಾದಷ್ಟು ಜನ ಇರ್ತಾರೆ ಅಲ್ಲಲ್ಲಿ ಇವಾಗ ನಾವು ನೋಡಿ ಇಲ್ಲಿ ಒಂದು ಶಂಕರ ಮಠದಲ್ಲಿ ಈ ವಿಷಯವನ್ನು ಏನೋ ಹೇಳ್ತಾರೆ ಅಂತ ಕೇಳಿದ ತಕ್ಷಣ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ ಅಂತ ನೋಡಿದ ತಕ್ಷಣ ಎಷ್ಟೋ ಜನ ಓ ಇದನ್ನು ಹೇಳೋದು ನಾವು ಕೇಳಬೇಕಪ್ಪ ನಮ್ಗೆ ಇಲ್ಲಿಂದ ಏನೋ ತಿಳ್ಕೋಬೇಕು ನಾವು ಅಂತ ಹೇಳ್ಬಿಟ್ಟು ಬರ್ತೀರಾ ಇದಕ್ಕೆ ಜಿಜ್ಞಾಸ ಅಂತ ಹೆಸರು ಜ್ಞಾತುಮಿಚ್ಚ ಜಿಜ್ಞಾಸ ಏನೋ ಒಂದು ತಿಳುವಳಿಕೆ ಇದೆ ಆ ತಿಳ್ಕೋಬೇಕು ಅಂತ ಒಂದು ಆಸೆ ಇದೆಯಲ್ಲ ಅದಕ್ಕೆ ಜಿಜ್ಞಾಸ ಅಂತ ಹೆಸರು ಹೀಗಾಗಿ ತತ್ವವನ್ನು ತಿಳ್ಕೋಬೇಕು ಅಂತ ಒಂದು ಆಸೆ ಕೆಲವರಿಗೆಲ್ಲ ಇದ್ದಿದೆ ಆ ಸಮಯದಲ್ಲಿ ಬೇಕಾದಷ್ಟು ನನಗಿದ್ದಿದೆ ಅವರೆಲ್ಲ ಶಂಕರಾಚಾರ್ಯರನ್ನ ನೋಡಿ ಅವರಿಂಥ ಒಂದು ಮಹಿಮಾ ಪುರುಷರು ಅಂತ ಹೇಳಿ ಅವ್ರ ಥರ ಬರ್ತಾರೆ ಬಂದು ತತ್ವವನ್ನು ನಮಗೆ ಹೇಳ್ಕೊಡಿ ಅಂತ ಬರ್ತಾರೆ ಅವ್ರನ್ನೆಲ್ಲ ಇವರು ಶಿಷ್ಯವೃಂದದಲ್ಲಿ ಸೇರಿಸ್ಕೊಳ್ತಾರೆ ಹಾಗಾಗಿ ಶಿಷ್ಯೋಗ ಗ್ರಹಣಂ ಸುಭಾಷ್ಯ ರಚನಂ ಆಮೇಲೆ ಭಾಷ್ಯವನ್ನು ರಚನೆ ಮಾಡಿದರು ಅಂದರೆ ಭಾಷ್ಯ ಅಂತ ನಾನು ಇವಾಗ ಹೇಳಿದ್ನಲ್ಲ ಈ ಪ್ರಸ್ಥಾನ ತ್ರಯ ಅಂತ ಯಾವುದು ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳು ಅಂತ ಅದಕ್ಕೆಲ್ಲ ಭಾಷೆಗಳನ್ನ ರಚನೆ ಮಾಡಿದರು ಶಂಕರಾಚಾರ್ಯರು ಅದನ್ನು ಹೇಳಿದ್ದಾರೆ ಸುಭಾಷ್ಯ ರಚನಂ ಆಮೇಲೆ ಸರ್ವಜ್ಞ ಪೀಠಾಶ್ರಯ ಅಂದರೆ ಈ ಭಾಷೆಯನ್ನೆಲ್ಲ ರಚನೆ ಮಾಡಿ ಅವ್ರು ಮಾಡಬೇಕಾದ ಕೆಲಸವೆಲ್ಲ ಮಾಡಿದ ಮೇಲೆ ಕಾಶ್ಮೀರ ದೇಶದಲ್ಲಿ ಒಂದು ಸರ್ವಜ್ಞ ಪೀಠ ಅಂತ ಒಂದು ಆ ಕಾಲದಲ್ಲಿ ಇತ್ತಂತೆ ಅದು ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಯಾರೇ ಆಗಲಿ ಯಾವುದೇ ಒಂದು ಕಡೆಯಿಂದನೂ ಅವ್ರು ಬರ್ಬೋದು ಬಂದು ಅಲ್ಲಿರೋ ಪಂಡಿತರ ಹತ್ರ ಇವರು ಅವ್ರ ಪಂಡಿತರು ಹೇಳೋ ಪ್ರಶ್ನೆಗಳಿಗೆಲ್ಲ ಇವ್ರು ಉತ್ತರ ಕೊಡಬೇಕು ಕೊಟ್ಟು ಅವರು ಇವ್ರನ್ನ ಇವ್ರು ಸರ್ವಜ್ಞರು ಅಂತ ಅವ್ರು ಹೇಳಬೇಕು ಹೇಳಿದ ಮೇಲೆ ಇವ್ರನ್ನ ಆ ಪೀಠದಲ್ಲಿ ಕೂರಿಸ್ತಾರೆ ಆ ಪೀಠದಲ್ಲಿ ಕೂತ್ಕೊಳ್ಳೋದು ಅಂತ ತುಂಬ ಒಳ್ಳೆಯ ಒಂದು ಉತ್ಕೃಷ್ಟವಾದ ಒಂದು ಸ್ಥಿತಿ ಅದು ಆ ಒಂದು ಸ್ಥಿತಿಯನ್ನು ಶಂಕರಾಚಾರ್ಯರು ಗಳಿಸಿದ್ರು ಅಂತ ಕಥೆಯಲ್ಲಿ ಬರುತ್ತೆ ಅದು ಶಂಕರವಿಜಯದಲ್ಲಿ ಬರುತ್ತೆ ಅದು ಅದನ್ನು ಹೇಳ್ತಾ ಇದ್ದಾರೆ ಸರ್ವಜ್ಞ ಪೀಠಾಶ್ರಯ ಅಂತ ಆಮೇಲೆ ಪೀಠಾನಾಂ ರಚನ ನೋಡಿ ಈ ಸನಾತನ ಧರ್ಮ ಅಂತ ಯಾವುದಿದೆಯೋ ಅದನ್ನು ಸತತವಾಗಿ ಅದು ಬರ್ತಾ ಇರಬೇಕು ಒಂದೊಂದು ಸಮಯದಲ್ಲೂ ನಮಗೆ ಸಿಗ್ತಾ ಇರಬೇಕದು ಸನಾತನ ಧರ್ಮ ಅಂತ ನಮಗೆ ಸಿಕ್ಕದೆ ಹೋದರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಾವು ಸರಿಯಾದ ದಾರಿಯನ್ನು ಬಿಟ್ಟು ನಾವು ತಪ್ಪಾದ ದಾರಿಗೆ ಹೋಗ್ಬಿಡ್ತೀವಿ ನಮಗೆ ಅದರಿಂದ ಆಶ್ರಯಸ ಆಗುತ್ತೆ ಅನ್ನೋ ಕಾರಣದಿಂದ ಸನಾತನ ಧರ್ಮ ಯಾವಾಗಲೂ ಉಳಿದಿದ್ದು ಜನಗಳಿಗೆ ಈ ಸನ್ಮಾರ್ಗವನ್ನು ತೋರಿಸ್ಬೇಕು ಅನ್ನೋ ಕಾರಣದಿಂದ ಶಂಕರಾಚಾರ್ಯರು ಏನು ಮಾಡಿದ್ರು ಇದನ್ನು ನಾವು ಈ ಸಾಮಾನ್ಯ ಜನಗಳು ಯಾರಾದರೂ ಹೇಳಿದರೆ ಜನಗಳೆಲ್ಲರೂ ಕೇಳಲ್ಲ ಇದಕ್ಕೆ ಒಂದು ಉತ್ಕೃಷ್ಟವಾದ ಒಂದು ಪೀಠವನ್ನು ಮಾಡಿ ಆ ಪೀಠದಲ್ಲಿ ಸನ್ಯಾಸಿಗಳನ್ನು ಇರಿಸಿ ಆ ಸನ್ಯಾಸಿಗಳಿಗೆ ತಪಸ್ವಿಗಳಾಗಿ ಅದನ್ನು ಮಾಡಿ ಆ ತಪಸ್ವಿಗಳಿಗೆ ಒಂದು ಮಾತು ಹೇಳಿದರೆ ಅದಕ್ಕೆ ಒಂದು ಬೆಲೆ ಇರುತ್ತೆ ಸಾಮಾನ್ಯ ಜನಗಳಿಗೆ ಹೇಳಿದರೆ ಇದು ಮಾಡು ಅದು ಮಾಡು ಅಂತ ಹೇಳಿದರೆ ಯಾರೂ ಕೇಳಲ್ಲ ಆದರೆ ತಪಸ್ವಿಗಳಾಗಿರೋರು ಇಂಥ ಪೀಠದಲ್ಲಿರೋರು ಅದಕ್ಕೊಂದು ಅಧಿಕಾರ ಇರುತ್ತೆ ಅವರಿಗೆ ಅವ್ರು ಹೇಳಿದರೆ ಜನಗಳು ಕೇಳ್ತಾರೆ ಅಂತ ಹೇಳಿಬಿಟ್ಟು ಮಾರ್ಗದರ್ಶನ ಮಾಡಬೇಕು ಅನ್ನೋ ಕಾರಣದಿಂದ ಶಂಕರಾಚಾರ್ಯರು ದೇಶದ ನಾಲ್ಕು ಸ್ಥಳಗಳಲ್ಲಿ ನಾಲ್ಕು ಪೀಠಗಳನ್ನ ರಚನೆ ಮಾಡಿದರು ಅವರು ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಪೀಠಾನಾಂ ರಚನಾ ಇತಿ ಸಂಗ್ರಹಮಯಿ ಸಂಗ್ರಹವಾಗಿ ಶಂಕರಾಚಾರ್ಯರು ಒಂದು ಚರಿತ್ರೆಯನ್ನು ಹೇಳಿದ್ದಾರೆ ಇದರಲ್ಲಿ ಸೈಷಾ ಕಥಾ ಶಾಂಕರಿ ಅಂತ ಹೇಳಿಬಿಟ್ಟು ಇದೇ ಶಂಕರರ ಒಂದು ಕಥೆ ಅಂತ ಹೇಳಿಬಿಟ್ಟು ಈ ನಾಲ್ಕೇ ಪಾದಗಳಲ್ಲಿ ಮಾಡಿದ್ದಾರೆ ಇದು ಬೇರೆ ಒಬ್ಬರು ಮಾಡಿದ ಶ್ಲೋಕ ಇದು ಆದರೆ ನಮ್ಮ ಜಗದ್ಗುರುಗಳು ಮಾಡಿರೋ ಒಂದು ಅಷ್ಟಕದಲ್ಲಿ ಇನ್ನೂ ಕೆಲವು ವಿಷಯಗಳೆಲ್ಲ ಸೇರಿಸಿದ್ದಾರೆ ಅವರು ಅದನ್ನು ನಾನು ಪ್ರಾರಂಭ ಮಾಡಿ ಅದನ್ನು ಸ್ವಲ್ಪ ಸ್ವಲ್ಪ ಅದನ್ನು ವಿಷಯಗಳು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇವರು ಎಲ್ಲರಿಗೂ ಪ್ರಸಿದ್ಧವಾಗಿದೆ ಒಂದು ಉದಾಕರಾರ್ಥ ಮೋದಕಂ ಸದಾಭಿಮುಕ್ತಿ ಸಾಧಕಂ ಅಂತ ಒಂದು ಸ್ತೋತ್ರ ಇದೆಯಲ್ಲ ಗಣಪತಿ ಮೇಲೆ ಅದೇ ಒಂದು ಮೀಟರಲ್ಲಿ ಅದೇ ಒಂದು ಪ್ರವಾಸದಲ್ಲಿ ಶಂಕರಾಚಾರ್ಯರು ನಮ್ಮ ಜಗದ್ಗುರುಗಳು ಶಂಕರಾಚಾರ್ಯರ ಚರಿತ್ರೆಯನ್ನು ಮಾಡಿದ್ದಾರೆ ಇದರಲ್ಲಿ ಮುದಾಕರೇಣ ಪುಸ್ತಕಂ ದಧಾನ ಮೀಶ ರೂಪಿಣಂ ತಥಾಪರೇಣ ಮುದ್ರಿಕಾಂ ನಮತ್ತಮೋ ವಿನಾಶಿನೀಂ ಕುಸುಂಭವಾಸ ಸಾವೃತಂ ವಿಭೂತಿಭಾಸಿ ಫಾಲಕಂ
ನತಾಘನಾಶನೆ ರಥಂ ನಮಾಮಿ ಶಂಕರಂ ಗುರುಂ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುದಾ ಅಂದರೆ ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಗೆ ಕಾಣಿಸ್ಕೊಳ್ತಾ ಇದ್ದಾರೆ, ಅವ್ರ ದೃಶ್ಯ ಹೇಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಮಗೆ ಪ್ರಸಿದ್ಧವಾಗಿ ನೋಡಿದ್ದೀವಿ, ಬೇಕಾದಷ್ಟು ಪಟಗಳು ನೋಡಿದ್ದೀವಿ, ಇಲ್ಲೂ ಕೂಡ ನೋಡ್ತಾ ಇದ್ದೀವಿ ಶಂಕರಾಚಾರ್ಯರು ಹೇಗಿದೆ ಅಂತ. ಅವ್ರು ಹೇಳ್ತಾ ಇದ್ದಾರೆ ಮುದಾಕರೇಣ ಪುಸ್ತಕಂ ಅಂತ ಹೇಳಿಬಿಟ್ಟು ಅವರು ಆನಂದವಾಗಿ ಕೈಯಲ್ಲಿ ಒಂದು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ. ಆ ಪುಸ್ತಕ ಏನನ್ನ ಸಂಕೇತ, ಯಾತಕ್ಕೆ ಸಂಕೇತ ಪುಸ್ತಕ ಅನ್ನೋದಂದರೆ ಅದಕ್ಕೆ ಒಂದು ವಿಷಯ ಇದೆ. ಅದನ್ನು ಅದೇನು ಅಂತ ಹೇಳಿದರೆ, ಶಂಕರಾಚಾರ್ಯರು ಏನೇ ಹೇಳಿದರೂ ಕೂಡ ಅದು ಭಾಷೆಗಳಲ್ಲಾಗಲಿ ಪ್ರಕರಣ ಗ್ರಂಥಗಳಲ್ಲಾಗಲಿ ಸ್ತೋತ್ರಗಳಲ್ಲಾಗಲಿ ಏನೇ ಹೇಳಿದರೂ ಕೂಡ ಅದಕ್ಕೆ ಒಂದು ಉಪನಿಷತ್ತಿನ ಒಂದು ಆಧಾರ ಇದೆ. ಅದಕ್ಕೆ ಅದನ್ನು ತೋರಿಸ್ತಾ ಇದೆ ಈ ಪುಸ್ತಕ ಅನ್ನೋದು. ಅವ್ರ ಕೈಲಿರೋ ಪುಸ್ತಕ ಅನ್ನೋದು ಯಾವುದನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ಹೇಳಿದರೂ ಕೂಡ ಅದು ಅದಕ್ಕೆ ಉಪನಿಷತ್ತುಗಳ ಒಂದು ಆಧಾರ ಇದೆ. ಆ ಆಧಾರದ ಮೇಲೇ ಅವ್ರು ಹೇಳ್ತಾ ಇದ್ದಾರೆ. ಯಾವೊಂದು ಪ್ರಮಾಣವೂ ಇಲ್ಲದೆ ಅವ್ರು ಏನು ಹೇಳೋದೇ ಇಲ್ಲ ಅನ್ನೋದನ್ನು ಅದು ತೋರಿಸ್ಕೊಡ್ತಾ ಇದೆ ನಮಗೆ. ಅದಕ್ಕೆ ನಮಗೆ ಶಂಕರಾಚಾರ್ಯರ ಬಗ್ಗೆ ನಮಗೆ ಹೇಳಬೇಕಾದ್ರೆ ಅವರು ವಿಷಯಗಳನ್ನೆಲ್ಲ ತಿಳ್ಕೊಂಡು ಏನು ಮಾಡಿದ್ದಾರೆ, ಅದನ್ನು ತಿಳ್ಕೊಂಡಿದ್ದನ್ನು ಈಗ ಭಾಷೆ ಗ್ರಂಥಗಳಲ್ಲಿ ಪ್ರಕರಣ ಗ್ರಂಥಗಳಲ್ಲಿ ಸ್ತೋತ್ರ ಗ್ರಂಥಗಳೆಲ್ಲ ಹೇಳಿದ್ದಾರೆ ಅವರು. ಹಾಗಾಗಿ ಮುದಾಕರೇಣ ಪುಸ್ತಕಂ ದಧಾನಂ ಈಶರೂಪಿಣಂ, ಈಶರೂಪಿಣಂ ಅಂತ ಹೇಳಿದ್ರೆ ಅವರು ಪರಮೇಶ್ವರನ ಅವತಾರ ಅದು. ಯಾಕೆಂದರೆ ಪರಮೇಶ್ವರನೇ ಈ ಆರ್ಯಾಂಬ ಶಿವಗುರು ದಂಪತಿಗಳಿಗೆ ಪರಮೇಶ್ವರನೇ ಅನುಗ್ರಹ ಮಾಡಿ ನಾನೇ ನಿಮಗೆ ಹುಟ್ಟುತ್ತೇನೆ ಅಂತ ಹೇಳಿಬಿಟ್ಟು ಅವರಿಗೆ ಬಂದಿದ್ದಾರೆ. ಹಾಗಾಗಿ ಈಶರೂಪಿಣಂ ಪರಮೇಶ್ವರ ರೂಪಿಯವರು. ತಥಾ ಅಪರೇಣ ಅಂದರೆ ಒಂದು ಕೈಯಲ್ಲಿ ಪುಸ್ತಕ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಮುದ್ರಿಕಾಂ ಅಂತ ಹೇಳಿದರು. ಮುದ್ರೆ ಅಂತ ಹೇಳಿದರೆ ಚಿನ್ಮುದ್ರೆ ಅಂತ ಹೇಳ್ತೀವಲ್ಲ, ಅದೇ ಚಿನ್ಮುದ್ರೆ ಅಂತ. ಈ ಚಿನ್ಮುದ್ರೆ ಅಂದರೆ ಯಾವುದು ಅಂತ ಹೇಳಿದರೆ ನೋಡಿ, ಚಿನ್ಮುದ್ರೆ ಅಂದರೆ ಈ ಹೆಬ್ಬೆಟ್ಟಿಗೆ ಈ ಬೆಟ್ಟಲು ಸೇರಿಕೊಂಡಿರುತ್ತೆ, ಈ ಮೂರು ಬೆಟ್ಟಗಳನ್ನ ಬೇರೆ ಇರುತ್ತೆ ಅದು. ಇದು ಏನೇನು ಸಂಕೇತ ಯಾವುದಕ್ಕೆ ಸಂಕೇತ ಅಂತ ಹೇಳಿದರೆ, ಈ ಮನುಷ್ಯನಾದವನು ಜೀವನಾದವನು ಅವನು ಸದಾಸರ್ವ ಕಾಲದಲ್ಲೂ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಮೂರು ಅವಸ್ಥೆಗಳು, ಅಂದರೆ ಎಚ್ಚರಾವಸ್ಥೆ ಅಂತ ಒಂದು, ಸ್ವಪ್ನಾವಸ್ಥೆ ಅಂತ ಒಂದು, ಸುಷುಪ್ತಿ ಅಂದರೆ ಗಾಢ ನಿದ್ರೆ ಅವಸ್ಥೆ ಅಂತ ಒಂದು. ಈ ಮೂರು ಅವಸ್ಥೆಗಳಲ್ಲೇ ಯಾವಾಗಲೂ ಇರ್ತಾ ಇರ್ತಾನೆ. ಆದರೆ ಅವನು ಈ ಮೂರು ಅವಸ್ಥೆಗಳಲ್ಲಿ ಸೇರಿಕೊಂಡಿದ್ದಾಗ ಅವನಿಗೇನಾಗುತ್ತೆ, ಸದಾಸರ್ವಕಾಲು ಅವನಿಗೆ ಸಂಸಾರವೇ ಇರುತ್ತೆ ಅದು. ಹಾಗಾಗಿ ಯಾಕಂದರೆ ನೋಡಿ, ಈ ಮೂರು ಅವಸ್ಥೆಗಳಲ್ಲೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಆಗಲಿ ಸ್ವಪ್ನಾವಸ್ಥೆಯಲ್ಲಿ ಆಗಲಿ ನಮಗೆ ಒಂದು ಸುಖ ದುಃಖಗಳು ಬರ್ತಾ ಇರುತ್ತೆ. ಬಾಕಿ ಜನಗಳ ಹತ್ರ ನಾವು ಒಂದು ಸಂಪರ್ಕ ಇಟ್ಕೊಂಡಿರ್ತೀವಿ, ಅದ್ರ ಮುಖಾಂತರ ನಮಗೇನಾಗುತ್ತೆ, ಪ್ರಪಂಚದ ಒಂದು ಸಂಪರ್ಕದಿಂದ ನಮಗೆ ಸುಖವೋ ದುಃಖವೋ ಬರ್ತಾನೇ ಇರುತ್ತೆ ಅದು. ಆಮೇಲೆ ನಿದ್ದೆ ಅಂತ ಸಮಯದಲ್ಲಿ ನಮಗೆ ಏನು ಗೊತ್ತೇ ಆಗಲ್ಲ, ಯಾವುದೂ ಇಲ್ಲದೇವರಿಂದ ಒಂದು ಮೌಢ್ಯದಲ್ಲಿ ಇರ್ತೀವಿ ನಾವು. ಹೀಗೆ ಈ ಮೂರು ಅವಸ್ಥೆಗಳು ಬಂದು ಬಂದು ಹೋಗ್ತಾ ಇರುವಾಗ ನಮಗೆ ಸಂಸಾರ ಅವಸ್ಥೆಯೇ ಅದು ಇರುತ್ತೆ. ಅದು ಸಂಸಾರದಿಂದ ನಾವು ಬಿಡಿಸ್ಕೋಬೇಕಾದ್ರೆ ಈ ಮೂರು ಅವಸ್ಥೆಗಳಿಂದ ಬೇರೆ ಆಗಿರಬೇಕಿದು. ಇದೇ ಜೀವ ಅನ್ನೋದಕ್ಕೆ ಸಂಕೇತ, ಇದೇ ಬ್ರಹ್ಮಕ್ಕೆ ಸಂಕೇತ, ಈ ಮೂರು ಅವಸ್ಥೆಗಳಿಗೆ ಈ ಮೂರು ಬೆಟ್ಟಗಳು. ಹಾಗಾಗಿ ಈ ಮೂರು ಬೆರಳುಗಳಿಂದ ನಾವು ಬೇರೆ ಮಾಡಿಕೊಂಡಿದ್ರೆ, ಇವ್ರ ಜೊತೆ ಸೇರಿಕೊಂಡಿದ್ರೆ ಏನಾಗುತ್ತೆ, ಸಂಸಾರವೇ ಇರುತ್ತೆ ಜೀವನಿಗೆ. ಅದರಿಂದ ಬಿಡಿಸ್ಕೋಬೇಕು ಅನ್ನೋ ಕಾರಣದಿಂದ ಅವನು ಬಿಟ್ಟಿರ್ತಾನೆ ಇದರಿಂದ ಅಂತ ತೋರಿಸ್ತಾ ಇದೆ ಅದು. ಆಮೇಲೆ ಈ ಮೂರು ಅನ್ನೋದು ಕೂಡ ಸತ್ವರಜಸ್ಸು ತಮಸ್ ಅಂತ ಮೂರು ಗುಣಗಳಿದೆಯಲ್ಲ, ಅದಕ್ಕೆ ಸಂಕೇತ ಅದು. ಯಾಕಂದರೆ ಈ ಸತ್ವರಜಸ್ ತಮೋ ಗುಣಗಳಿಂದಲೇ ಮನುಷ್ಯ ಸಂಸಾರದಲ್ಲಿ ಇರ್ತಾನೆ ಅವನು. ಸತ್ವ ಅನ್ನೋದು ಅವನಿಗೆ ಒಂದು ಜ್ಞಾನವನ್ನು ಸಂತೋಷವನ್ನು ಕೊಡುತ್ತೆ, ಆದರೆ ಯಾವಾಗಲೂ ಅದು ಹಾಗೆ ಇರಲ್ಲ. ಅದು ರಜಸ್ ಅಂತ ಒಂದು ಇರ್ತೀಯ, ಅವನ್ನ ಬೇಕಾದಷ್ಟು ಚಟುವಟಿಕೆಗಳಲ್ಲಿ ತೊಡಗಿಸುತ್ತೆ ಅದು. ಇದು ಮಾಡು ಅದು ಮಾಡು, ಇದನ್ನು ಸಂಪಾದನೆ ಮಾಡು, ಇವ್ರಿಗೆ ಏನಾದರೂ ಒಂದು ಕೆಡುಕನ್ನು ಬಯಸು ಅಂತ ಹೀಗೆ ಮಾಡ್ತಾ ಇರುತ್ತೆ ಅದು. ತಮೋಗುಣ ಅಂತಲೂ ಕೇಳಬೇಕಾಗೇ ಇಲ್ಲ. ಅದು ಸದಾಸರ್ವ ಕಾಲ ನಿದ್ದೆಯಲ್ಲೋ ಅಥವಾ ಸೋಮಾರಿತನದಲ್ಲೋ ಅಥವಾ ಜನಗಳ ಬಗ್ಗೆ ಯಾರಿಗಾದರೂ ಒಂದು ಕೇಡನ್ನು ಮಾಡಬೇಕು ಅಂತ ಒಂದು ಚಿಂತನೆಯಲ್ಲೋ ಹಾಗೇ ಇರುತ್ತೆ ಅದು. ಹಾಗಾಗಿ ಈ ಮೂರು ಗುಣಗಳಿಂದನೂ ಬೇರೆ ಆಗಿದ್ದರೆ ಮನುಷ್ಯನಿಗೆ ಆವಾಗಲೇ ಅವನಿಗೆ ಬಿಡುಗಡೆ ಅಂತ ತೋರಿಸೋಕ್ಕಾಗಿ ಈ ಗುಣಾತೀತನಾಗಬೇಕು ಮನುಷ್ಯ ಅಂತ ಕಾರಣಕ್ಕಾಗಿ ಈ ಬೆರಳನ್ನು ಅವನಿಂದ ಬಿಡಿಸಿದ್ದಾರೆ. ಬಿಡಿಸಿಬಿಟ್ಟು ಅವನು ಏನು ಮಾಡಬೇಕು ಅಂತ ಕೇಳಿದರೆ ಪರಬ್ರಹ್ಮದ ಜೊತೆಗೆ ಒಂದು ಐಕ್ಯವನ್ನು ಅವನು ಹೊಂದಬೇಕು ಅಂತ. ಯಾಕಂದರೆ ಪರಬ್ರಹ್ಮಕ್ಕೆ ಈ ಮೂರು ಗುಣಗಳ ಒಂದು ಸಂಪರ್ಕ ಇರೋದೇ ಇಲ್ಲ, ಜಾಗೃತ ಸ್ವಪ್ನ ಅವಸ್ಥೆ ಅಂತ ಸಂಸಾರ ಇರೋದೇ ಇಲ್ಲ. ಹಾಗಾಗಿ ಅಸಂಸಾರಿಯಾಗಿ ಇವರ ಪರಬ್ರಹ್ಮ ತತ್ವದ ಜೊತೆಗೆ ನನ್ನ ತತ್ವ ಅದೇನೇ ಅಂತ ಅವನು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಯಾವುದನ್ನು ಹೇಳಿದಾರೋ ಆ ರೀತಿಯಲ್ಲಿ ಅದನ್ನು ತಿಳ್ಕೋಬೇಕು. ತಿಳ್ಕೊಂಡು ಆ ಪರಬ್ರಹ್ಮ ಚೈತನ್ಯದ ಜೊತೆಗೆ ಅವನು ಐಕ್ಯವನ್ನು ಹೊಂದಬೇಕು ಅನ್ನೋ ಕಾರಣದಿಂದ ಇದೆರಡು ಸೇರಿಸ್ಕೊಂಡು ಇದರಿಂದ ಬಿಡಿಸ್ಕೊಂಡಿರೋದನ್ನು ಚಿನ್ಮುದ್ರೆ ಇದೆಯಲ್ಲ ಅದನ್ನು ಶಂಕರಾಚಾರ್ಯರು ತೋರಿಸ್ತಾ ಇದ್ದಾರೆ ಅಂತ ನಮ್ಮ ಜಗದ್ಗುರುಗಳು ಹೇಳ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ತಥಾ ಅಪರೇಣ ಮುದ್ರಿಕಾಂ ನಮತ್ತಮೋ ವಿನಾಶಿನೀಂ, ಆ ಮುದ್ರಿಕಾ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಅವ್ರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯನ ಬಂದು ಆಶ್ರಯಿಸಿ ನಮಗೆ ತತ್ವವನ್ನು ಹೇಳ್ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ಅವರಲ್ಲಿ ಇರೋ ಅಜ್ಞಾನವನ್ನೆಲ್ಲ ಅದು ಹೋಗಲಾಡಿಸುತ್ತೆ. ಯಾಕಂದರೆ ತಮಸ್ ಅಂತ ಹೇಳಿದರೆ ಅಜ್ಞಾನ, ಅಜ್ಞಾನ ಇರೋವರೆಗೂ ಮನುಷ್ಯನಿಗೆ ಸಂಸಾರ ಇರ್ತಾ ಇರುತ್ತೆ. ಅಜ್ಞಾನ ಹೋದ್ರೇ ಮನುಷ್ಯನಿಗೆ ಸಂಸಾರದಿಂದ ಬಿಡುಗಡೆ ಇರುತ್ತೆ ಅನ್ನೋ ಕಾರಣದಿಂದ ಅಜ್ಞಾನವನ್ನು ಹೋಗಲಾಡಿಸುವ ಈ ಒಂದು ಮುದ್ರೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ನಾನು ಹೇಳಿದ ರೀತಿಯಲ್ಲಿ ಜಾಗೃತ ಸ್ವಪ್ನ ಸುಶುಪ್ತಿಯಿಂದ ಬಿಡುಗಡೆ ಮಾಡ್ಕೊಳ್ಳೋದು, ಸತ್ವರಜ ತಮೋಗಳಿಂದ ಬಿಡುಗಡೆ ಮಾಡ್ಕೊಳ್ಳೋದು ಅಂತ ಇದೆಯೋ ಅದೇ ಜ್ಞಾನಕ್ಕೆ ದಾರಿ. ಹಾಗಾಗಿ ಆ ಜ್ಞಾನಕ್ಕೆ ದಾರಿಯನ್ನು ಶಂಕರಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ ಆ ಒಂದು ಮುದ್ರಿಕೆಯಿಂದ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈ ನಮತ್ತಮೋ ವಿನಾಶಿನಿ ಅನ್ನೋ ಕಡೆ ನಮಗೆ ಗುರು ಅಂತ ಒಂದು ಶಬ್ದ ಇದೆಯಲ್ಲ, ಅದರಲ್ಲಿ ಗು ಅಂತ ಒಂದು ಅಕ್ಷರ ಇದೆ, ರು ಅಂತ ಒಂದು ಅಕ್ಷರ ಇದೆ. ಇದಕ್ಕೇನೆ ಒಂದು ಸಂಕೇತಕ್ಕಾಗಿ ಒಂದು ಶ್ಲೋಕ ಮಾಡಿದ್ದಾರೆ ಅದು. ಗುಕಾರಸ್ತು ಅಂಧಕಾರೋ ವೈ ರುಕಾರಸ್ತನ್ ನಿವರ್ತಕಃ ಅಂಧಕಾರ ನಿರೋಧತ್ವಾತ್ ಗುರುರಿತ್ ಅಭಿಧೇಯತೆ ಅಂತ ಹೇಳ್ಬಿಟ್ಟು
ಗುರು ಅಂತ ಯಾತಕವನ್ನು ಕರಿತೀವಿ ಅಂತ ಹೇಳಿದ್ರೆ ಗು ಅನ್ನೋ ಶಬ್ದ ಅಂಧಕಾರವನ್ನು ತೋರಿಸುತ್ತೆ, ರು ಅನ್ನೋದು ಆ ಅಂಧಕಾರವನ್ನು ಹೋಗಲಾಡಿಸೋ ಬೆಳಕನ್ನು ತೋರಿಸುತ್ತೆ. ಅದು ಈ ಅಂಧಕಾರವನ್ನು ಅಂಧಕಾರ ಅಂತ ಒಂದು ಅಜ್ಞಾನವನ್ನು ಅವರು ಹೋಗಲಾಡಿಸೋ ಅಜ್ಞಾನ ಅಂತ ಒಂದು ಅಂಧಕಾರವನ್ನು ಹೋಗಲಾಡಿಸೋ ಒಂದು ಜ್ಞಾನ ಅಂತ ಒಂದು ಪ್ರಕಾಶವನ್ನು ಅವರು ಕೊಡ್ತಾ ಇದ್ದಾರಲ್ಲ ಶಂಕರಾಚಾರ್ಯರು ಗುರುಗಳು, ಅದಕ್ಕಾಗಿ ಅವ್ರನ್ನ ಗುರು ಅಂತ ಹೇಳ್ತೀವಿ ಅಂತ ಆ ಗುರು ಶಬ್ದಕ್ಕೆ ಒಂದು ವ್ಯುತ್ಪತ್ತಿಯನ್ನು ಹೀಗೆ ಕೊಟ್ಟಿದ್ದಾರೆ. ಹೀಗೆ ಅವರು ಒಂದು ಕೈಯಲ್ಲಿ ಪುಸ್ತಕಗಳಿಟ್ಕೊಂಡಿದ್ದಾರೆ ಶಂಕರಾಚಾರ್ಯರು, ಇನ್ನೊಂದು ಕೈಯಿಂದ ಅವರು ಚಿನ್ಮುದ್ರೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಆ ಚಿನ್ಮುದ್ರೆ ಅನ್ನೋದು ಅಂಧಕಾರವನ್ನು ಹೋಗಲಾಡಿಸ್ತಾ ಇದೆ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಅವ್ರ ಗುರುಗಳು ಯಾವ ಥರ ಒಂದು ವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕುಸುಂಭವಾಸ ಸಾವೃತಂ, ಕುಸುಂಭವಾಸ ಅಂತ ಹೇಳಿದ್ರೆ ಕಾವಿ ಬಟ್ಟೆ, ಅದು ಕಾಷಾಯ ವಸ್ತ್ರ, ಅದು ಆ ಕಾಷಾಯ ವಸ್ತ್ರವನ್ನು ಅವರು ಹಾಕ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಗುರುಗಳು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಗುರು ಶಂಕರಾಚಾರ್ಯರ ಒಂದು ರೂಪವನ್ನು ನಾವು ನೋಡಿದ್ರೆ ಆ ರೂಪವನ್ನು ನಾವು ಮನಸ್ಸಲ್ಲಿ ತಗೊಳ್ಳೋಕ್ಕಾಗುತ್ತೆ. ನಮಗೆ ಒಂದು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ರೂಪ ಬೇಕಾಗುತ್ತೆ ನಮಗೆ, ಯಾವುದಾದ್ರೂ ಒಂದು ರೂಪವನ್ನು ತಗೊಂಡು ನೀನು ಧ್ಯಾನ ಮಾಡುವಂತೆ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಗುರುವಿನ ರೂಪವನ್ನು ತಗೊಂಡು ಮಾಡಿದರೆ ಅತ್ಯಂತ ಒಳ್ಳೆಯ ಒಂದು ಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆ ಗುರು ಅನ್ನೋರು ಸರ್ವದೇವತಾ ಸ್ವರೂಪಿಯವರು. ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳಿದ್ರು, ಗುರುವನ್ನು ಯಾತಿಗೆ ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಗುರುಗಳಿದ್ದಾರೆ, ಯಾಕಂದರೆ ಗುರು ಅನ್ನೋರು ಪರತತ್ವವನ್ನು ತಿಳ್ಕೊಂಡಿದ್ದಾರೆ. ಆ ಪರತತ್ವದಲ್ಲಿ ಎಲ್ಲ ದೇವತೆಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಗುರುವಲ್ಲಿ ಎಲ್ಲ ದೇವತೆಯೂ ಇರೋದ್ರಿಂದ ನೀನು ಆ ದೇವತೆ ಈ ದೇವತೆ ಅನ್ನೋದನ್ನು ನೀನು ಹುಡ್ಕೊಂಡು ಹೋಗಬೇಕಾಗಿದ್ದಿಲ್ಲ. ಗುರು ನಿನಗೆ ತಕ್ಷಣ ಸಿಗ್ತಾ ಇದ್ದಾರೆ, ಅವ್ರನ್ನೇ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡೋಕ್ಕೆ ಅವ್ರ ಕೈ ಹೇಗಿದೆ, ಒಂದು ಕೈಯಲ್ಲಿ ಇದಿದೆ, ಇನ್ನೊಂದು ಕೈಯಲ್ಲಿ ಚಿನ್ಮುದ್ರೆ ಇದೆ, ಅವರು ಹಾಕೊಂಡಿರೋ ವಸ್ತ್ರ ಆ ಕಾಷಾಯ ವಸ್ತ್ರ, ಅದು ಏನಕ್ಕೆ ಸಂಕೇತ ಅಂತ ಹೇಳಿದ್ರೆ ಅತ್ಯಂತ ವೈರಾಗ್ಯಕ್ಕೆ ಸಂಕೇತ, ಅದು ಸನ್ಯಾಸಕ್ಕೆ ಸಂಕೇತ ಅದು. ಆಮೇಲೆ ಅವರಿಗೆ ಎಲ್ಲ ಕೆಲಸಗಳನ್ನು ಅವರು ಬಿಟ್ಟಿದ್ದಾರೆ. ಅಂದರೆ ಸನ್ಯಾಸ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ತೊಡಗ್ತಾ ಇರ್ತೀವಲ್ಲ, ಅದರಿಂದ ನಮಗೆ ಒಂದು ಬಿಡುಗಡೆ ಆಗಬೇಕು. ಬಿಡುಗಡೆ ಆಗಿ ಕೂತಿದ್ರೇ ನಮಗೆ ಈ ತತ್ವವನ್ನು ಚಿಂತನೆ ಮಾಡೋಕ್ಕೆ ನಮಗೆ ಸಂದರ್ಭ ಸಿಗುತ್ತೆ ಅನ್ನೋ ಕಾರಣದಿಂದ ಅದು ಸಂಕೇತ ಸನ್ಯಾಸ ಅನ್ನೋದು ಅದಕ್ಕೆ ಸಂಕೇತ. ಹಾಗಾಗಿ ಶಂಕರಾಚಾರ್ಯನು ಅವ್ರ ಕಾವ್ಯ ವಸ್ತ್ರ ಸಮೇತ ನಾವು ನೋಡೋವಾಗ ನಮಗೆ ಗೊತ್ತಾಗುತ್ತೆ, ಅವರು ಈ ಸಾಂಸಾರಿಕ ಕೆಲಸಗಳಿಂದ ಅವರು ದೂರ ಇದ್ದಾರೆ, ಅವರು ಅದನ್ನು ಬಿಡಿಸ್ಕೊಂಡಿದ್ದಾರೆ ಅವರು ಅಂತ ನಮಗೆ ಮನಸ್ಸಲ್ಲಿ ಬರುತ್ತೆ. ಇಂಥ ಭಾವನೆಗಳೆಲ್ಲ ನಮಗೆ ಉಂಟು ಮಾಡುತ್ತೆ ಅನ್ನೋ ಕಾರಣದಿಂದ ಆ ಶಂಕರಾಚಾರ್ಯರ ಒಂದು ರೂಪವನ್ನು ನಾವು ಧ್ಯಾನ ಮಾಡಬೇಕು ಅನ್ನೋ ಕಾರಣದಿಂದ ಗುರುಗಳು ನಮಗೆ ಅವರ ರೂಪವನ್ನು ನಮಗೆ ವರ್ಣಿಸಿದ್ದಾರೆ ಇದರಲ್ಲಿ. ಹಾಗಾಗಿ ಕುಸುಂಭ ವಾಸ ಸಾವೃತಂ ವಿಭೂತಿ ಭಾಸಿ ಪಾಲಕಂ, ಅವರ ಹಣೆಯಲ್ಲಿ ವಿಭೂತಿ ಭಾಸವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ವಿಭೂತಿ ಅನ್ನೋದಕ್ಕೆ ಭಸ್ಮ ಅಂತ ಹೆಸರು, ಭಸ್ಮ ಅಂದರೆ ಏನು ಅನ್ನೋದಕ್ಕೆ ನಮಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಬಸನಾತ್ ಭಸ್ಮ ಅಂತ ಹೇಳಿದ್ದಾರೆ. ಬಸನ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಹೊಳಿತಾ ಇದೆ, ಅದು ಏನೇ ಹೊಳಿತಾ ಇದೆ ಅಂತ ಹೇಳಿದ್ರೆ ಆತ್ಮಜ್ಞಾನಕ್ಕೆ ಅದು ಸಂಕೇತ ಅಂತ ಹೇಳಿದ್ದಾರೆ. ಆತ್ಮಜ್ಞಾನ ಅಂತ ಅಜ್ಞಾನ ಅಂತ ಒಂದು ತಮಸ್ಸಿದೆಯಲ್ಲ, ಆ ತಮಸ್ಸನ್ನು ಹೋಗಲಾಡಿಸಿ ಒಂದು ಪ್ರಕಾಶ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಪ್ರಕಾಶಕ್ಕೆ ಒಂದು ದ್ಯೋತಕ ಇದು ಈ ಭಸ್ಮ ಅನ್ನೋದು. ಒಬ್ಬ ಹಣೆಯಲ್ಲಿ ಆ ಭಸ್ಮವನ್ನು ಇಟ್ಕೊಂಡ್ರೆ ಅವನು ಜ್ಞಾನವಂತನಾಗಿದ್ದಾನೆ, ಅವನು ಜ್ಞಾನಿಯಾಗಿದ್ದಾನೆ, ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಥವಾ ಪಡ್ಕೊಳ್ಳೋಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ನಮಗೆ ಒಂದು ಸಂಕೇತ ಸಿಗುತ್ತೆ. ಹಾಗಾಗಿ ಹೇಳಿದ್ದಾರೆ ಬರೀ ಹಣೆಯಲ್ಲಿ ಇರಬಾರ್ದು, ನಾವು ಒಂದು ಭಸ್ಮವನ್ನು ಇಟ್ಕೊಂಡು ಭಸ್ಮಧಾರಣೆ ನಾವು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಇಂಥ ಒಂದು ವಿಷಯವನ್ನು ನಮಗೆ ಶಂಕರಾಚಾರ್ಯರ ಒಂದು ಅವ್ರ ಮುಖವನ್ನು ನೋಡಿದ್ರೆ ಹೇಗಿದೆ, ನಿಮಗೆ ಅವ್ರ ಕೈಗಳು ಹೇಗಿದೆ, ಅವ್ರು ಯಾವ ಥರ ಒಂದು ವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ ಅಂತ ಇವುಗಳನ್ನೆಲ್ಲ ನಮಗೆ ಗುರುಗಳು ನಮಗೆ ಇದರಲ್ಲಿ ವರ್ಣಿಸಿದ್ದಾರೆ. ಹೀಗಾಗಿ ವಿಭೂತಿ ಭಾಸಿ ಪಾಲಕಂ ನತಾಘ ನಾಶನೇ ರಥಂ ಅಂತ ಹೇಳಿದ್ದಾರೆ. ಅಂದರೆ ಈಗ ಕೂತಿದ್ದಾರಲ್ಲ ಶಂಕರಾಚಾರ್ಯವರು, ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾತಕ್ಕೆ ಅವ್ರು ಏನಕ್ಕೆ ಉದ್ಯುಕ್ತರಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಹತ್ರ ಬಂದು ನಮಸ್ಕಾರ ಮಾಡೋರು ಎಲ್ಲರಿಗೂ ಕೂಡ ಅವರಲ್ಲಿರೋ ಪಾಪವನ್ನು ಹೋಗಲಾಡ್ಸೋಕ್ಕೆ ಅವರು ರತಿಯಾಗಿ ಅದಕ್ಕೆ ಅವರು ಕೂತಿದ್ದಾರಂತೆ. ಅದರಲ್ಲಿ ಅವರಿಗೆ ರತಿಯಂತೆ. ಅವ್ರ ಹತ್ರ ಬಂದು ನಮಸ್ಕಾರ ಮಾಡಿದ್ರು ಕೂಡ ಅವರಲ್ಲಿರೋ ಪಾಪಗಳನ್ನೆಲ್ಲ ಹೋಗಲಾಡ್ಸೋಕ್ಕೆ ಅವರಿಗೆ ಒಂದು ರತಿ ಇದೆ. ಅದು ಹೀಗೆ ಪಾಪಗಳೆಲ್ಲ ಹೇಗೆ ಹೋಗುತ್ತೆ ಅಂತ ಕೇಳಿದ್ರೆ, ಅವ್ರಿಗೆ ಕೊಡುವ ಒಂದು ಉಪದೇಶ ಇದೆಯಲ್ಲ, ಆ ಉಪದೇಶವನ್ನು ನಾವು ಪಡ್ಕೊಂಡು ಆ ಉಪದೇಶವನ್ನು ನಾವು ಜೀವನದಲ್ಲಿ ನಡೆಸ್ಕೊಳ್ತಾ ಬಂದರೆ, ಅದನ್ನು ಪಾಲಿಸ್ತಾ ಬಂದರೆ ಏನಾಗುತ್ತೆ, ನಮ್ಮಲ್ಲಿರೋ ಒಂದು ಕೆಟ್ಟ ಸಂಸ್ಕಾರಗಳೆಲ್ಲ ಹೋಗಿ ಶುದ್ಧ ಸಂಸ್ಕಾರಗಳು ಬರುತ್ತೆ ನಮಗೆ. ಪಾಪ ಅಂದರೆ ಏನು ಅಂತ ಹೇಳಿದ್ರೆ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಅಧರ್ಮ ಕೆಲಸ ಅಂತ ಇರುತ್ತಲ್ಲ, ಅದೇ ನಮಗೆ ಪಾಪವಾಗಿ ಕೂತಿರುತ್ತೆ. ಅದು ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಸನ್ಮಾರ್ಗದಲ್ಲಿ ನಮಗೆ ಹೋಗದೇ ಬಿಡುತ್ತೆ, ಅದು ಹೋಗದೇ ಮಾಡಿಬಿಡುತ್ತೆ ಅದು. ಹಾಗಾಗಿ ಅಂಥ ಒಂದು ಪಾಪವನ್ನು ನಾವು ಹೋಗಲಾಡಿಸ್ಕೋಬೇಕು ಅಂತ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಗುರುಗಳು ಕೊಟ್ಟಿದ್ದ ಒಂದು ಉಪದೇಶ ಅಂತ ಇದೆಯಲ್ಲ, ಅದನ್ನು ನಾವು ಜೀವನದಲ್ಲಿ ನಡೆಸಬೇಕು. ನಾವು ಪಾಲಿಸಬೇಕು. ಪಾಲಿಸಿದಾಗ ಏನಾಗುತ್ತೆ, ನಮಗೆ ಈ ಅಧರ್ಮ ಮಾಡೋ ಒಂದು ಸಂಸ್ಕಾರ ಇರುತ್ತಲ್ಲ, ಅದು ಹೋಗಿ ನಮಗೆ ಧರ್ಮ ಸಂಸ್ಕಾರದಲ್ಲಿ ಬರುತ್ತೆ ಅದು. ಇದಕ್ಕೆ ನಮಗೆ ದೊಡ್ಡವರ ಒಂದು ತುಂಬ ಉತ್ತಮವಾದ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಶುಭಾಶುಭಾಭ್ಯಾಂ ಮಾರ್ಗಾಭ್ಯಾಂ ವಹಂತಿ ವಾಸನಾ ಸರಿತೆ ಪೌರುಷೇಣ ಪ್ರಯತ್ನೇನ ಯೋಜನೀಯ ಶುಭೇಪತಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ವಾಸನ ಅಂತ ಹೇಳಿದಾರಲ್ಲ, ಈ ಪಾಪ ವಾಸನೆಗಳು ಅಂತ ಇದೆಯಲ್ಲ, ಅದು ಏನು ಮಾಡುತ್ತೆ, ನಮಗೆ ಮನಸ್ಸಲ್ಲಿರೋ ವಾಸನೆಗಳು ನಮ್ಮನ್ನು ಎರಡು ರೀತಿಯಲ್ಲಿ ಪ್ರವೃತ್ತಿ ಮಾಡಿಸುತ್ತಂತೆ. ಅದು ಶುಭ ರೀತಿಯಲ್ಲೂ ಮಾಡಿಸುತ್ತೆ, ಅಶುಭ ರೀತಿಯಲ್ಲೂ ಮಾಡಿಸುತ್ತೆ ಅದು. ಆದರೆ ಮನುಷ್ಯನಾಗಿರೋನು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರಯತ್ನ ಪಟ್ಟು ಬೇಕಾದಷ್ಟು ಪ್ರಯತ್ನ ಪಟ್ಟವನು ಈ ಅಶುಭ ರೀತಿಯಲ್ಲಿ ಹೋಗದೆ ಅದನ್ನು ಆ ರೀತಿಯಲ್ಲಿ ಹೋಗದೆ ಶುಭ ರೀತಿಯಲ್ಲೇ ಹೋಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವಾಸನ ಅನ್ನೋದನ್ನು ಒಂದು ನದಿಗೆ ಹೋಲಿಸಿದ್ದಾರೆ. ನದಿ ಹೇಗೆ ಹರಿತಾ ಇರುತ್ತೋ,
ಅದು ಒಂದೇ ರೀತಿಯಲ್ಲಿ ಹರಿತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಎಲ್ಲಾದರೂ ಒಂದು ಹಳ್ಳ ಸಿಕ್ಕಿದ್ರೆ ಹಳ್ಳದಲ್ಲಿ ಹೋಗುತ್ತೆ ಅದು, ಎಲ್ಲಾದರೂ ಒಂದು ಬಂಡೆ ಮಧ್ಯದಲ್ಲಿ ಬಂದರೆ ಅದನ್ನು ಸುತ್ತಕೊಂಡು ಹೋಗುತ್ತೆ ಅದು, ಹೀಗೆ ಮಾಡುತ್ತೆ ಅದು, ನಾನಾ ರೀತಿಗಳಲ್ಲಿ ಹೋಗುತ್ತೆ ಅದು. ಅದೇ ಥರವೇ ಈ ವಾಸನಾ ಅಂತ ಒಂದು ನದಿ ಕೂಡ ಶುಭ ಮಾರ್ಗದಲ್ಲೂ ಅಶುಭ ಮಾರ್ಗದಲ್ಲೂ ಹೋಗ್ತಾ ಇರುತ್ತೆ ಅದು. ಅದನ್ನು ನಾವೇನು ಮಾಡಬೇಕಾಗುತ್ತೆ, ತುಂಬ ಪೌರುಷೇನ ಪ್ರಯತ್ನೇನ ತುಂಬವಾದ ಒಂದು ಪ್ರಯತ್ನವನ್ನು ಮಾಡಿ ನಾವು ಅದನ್ನು ಶುಭ ಮಾರ್ಗದಲ್ಲೇ ಹೋಗೋ ಥರ ಮಾಡಬೇಕು, ಅಶುಭ ಮಾರ್ಗದಲ್ಲಿ ಹೋಗೋದನ್ನು ತಡೆ ಮಾಡಬೇಕು ಅಂತ ಒಂದು ಹೇಳಿದ್ದಾರೆ. ಹೀಗೆ ಗುರುಗಳು ನಮಗೆ ನತಾಘನಾಶನೇ ರಥಂ, ಅವ್ರನ್ನ ಬಂದು ನಮಸ್ಕಾರ ಮಾಡೋರಿಗೆ ಏನೇನು ಪಾಪಗಳಿರುತ್ತೆ ಅವ್ರ ಮನಸ್ಸಲ್ಲಿ, ಆ ಪಾಪಗಳನ್ನೆಲ್ಲ ಹೋಗ್ಲಾಡ್ಸೋಕ್ಕೆ ಅಂತ ಅವ್ರು ಕೂತಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಕೊಡ್ತಾ ಇರೋ ಉಪದೇಶವನ್ನು ನಾವು ನಾನಾ ರೀತಿಯಲ್ಲಿ ಪಡ್ಕೊಂಡು ಅದನ್ನು ನಾವು ಜೀವನದಲ್ಲಿ ನಡೆಸ್ಕೊಂಡು ಬಂದರೆ, ಅದನ್ನು ಪಾಲಿಸ್ಕೊಂಡ್ಬಂದರೆ, ನಮಗೆ ಅಳವಡಿಸ್ಕೊಂಡು ಬಂದರೆ ನಮಗೆ ಪಾಪಗಳೆಲ್ಲ ಹೋಗುತ್ತೆ ಅನ್ನೋದನ್ನು ಅದು ಸಂಕೇತವಾಗಿದೆ ಅದು. ಅದನ್ನು ಹೇಳಿದ್ದಾರೆ, ನಮಾಮಿ ಶಂಕರಂ ಗುರುಂ, ಅಂಥ ಶಂಕರಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಗುರುಗಳು ಮೊದಲನೇ ಶ್ಲೋಕದಲ್ಲಿ ಹೇಳಿದರು ಅವರು. ಹೀಗೆ ಈ ನೋಡಿ, ನಮಗೆ ಗುರುಗಳ ಒಂದು ಮೂರ್ತಿ ಅಂತ ಇದೆಯಲ್ಲ, ಗುರುಗಳ ಒಂದು ರೂಪ, ಅದನ್ನು ನಾವು ಧ್ಯಾನ ಮಾಡಬೇಕು ಅನ್ನೋದಕ್ಕೆ ಒಂದು ಶ್ಲೋಕ ಇದೆ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋಃ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ ಅಂತ ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಧ್ಯಾನ ಮೂಲಂ, ನನಗೆ ಧ್ಯಾನಕ್ಕೆ ಏನಾದರೂ ಒಂದು ವಸ್ತು ಬೇಕು ನನಗೆ. ಯಾತಕ್ಕೆ ಧ್ಯಾನ ಮಾಡಬೇಕು ಅಂತ ಕೇಳಿದರೆ, ನಮ್ಮ ಮನಸ್ಸು ಸದಾ ಸರ್ವಕಾಲವು ಯಾವುದಾದ್ರೂ ಒಂದು ಪ್ರಾಪಂಚಿಕ ವಿಷಯಗಳಲ್ಲೇ ತೊಡಗುತ್ತಾ ಇರುತ್ತೆ ಅದು. ಅದನ್ನು ಒಂದು ಕ್ಷಣದಲ್ಲಿ, ಒಂದು ಕ್ಷಣವಾದರೂ ನಮಗೆ ಅದನ್ನು ಹಿಡಿದು ನಿಲ್ಸೋಕ್ಕೆ ನಮಗೆ ಆಗ್ತಾ ಇಲ್ಲ ಅದು. ಆ ಥರ ಒಂದು ಆಗಬೇಕು, ಹಿಡಿದು ನಿಲ್ಲಿಸಿದ್ರೇ ನಿಮಗೆ ತತ್ವದ ಒಂದು ಪರಿಚಯ ಆಗುತ್ತೆ ನಿನಗೆ ಅನ್ನೋ ಕಾರಣದಿಂದ ಅದನ್ನು ಹಿಡಿದು ನಿಲ್ಲಿಸೋಕ್ಕೆ ನಮಗೆ ಒಂದು ಅಭ್ಯಾಸವನ್ನು ಕೊಟ್ಟಿದ್ದಾರೆ ದೊಡ್ಡವರು. ಆ ಅಭ್ಯಾಸವೇ ಧ್ಯಾನ ಅನ್ನೋದು. ಆ ಧ್ಯಾನ ಅನ್ನೋದು ಏನು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ನಮಗೆ ಮನಸ್ಸಲ್ಲಿ ಒಂದು ರೂಪವನ್ನು ನಾವು ಧ್ಯಾನ ಮಾಡಬೇಕದನ್ನು. ಆ ಕಣ್ಣು ಮುಚ್ಕೊಂಡು ನಮಗೆ ಮನಸ್ಸಲ್ಲಿ ಆ ರೂಪ ನಮಗೆ ಬರಬೇಕು ಅಂತ ಹೇಳಿದ್ರೆ, ಕಣ್ಣು ತೆಗೆದಿದ್ದಾಗ ಆ ರೂಪವನ್ನು ನಾವು ನೋಡಬೇಕು ಚೆನ್ನಾಗಿ. ನೋಡಿಬಿಟ್ಟು ಕಣ್ಣು ಮುಚ್ಕೊಂಡ ಮೇಲೆ ಆ ಮನಸ್ಸಲ್ಲಿ ಅದು ಜೆರಾಕ್ಸ್ ಪ್ರಿಂಟ್ ಮಾಡುತ್ತಲ್ಲ, ಆ ಥರ ನಮಗೆ ಕಣ್ಣಿಂದ ನೋಡಿದ ಮೇಲೆ ಮನಸ್ಸಲ್ಲಿ ಅದನ್ನು ಪ್ರಿಂಟ್ ಮಾಡುತ್ತೆ. ಅದು ಪ್ರಿಂಟ್ ಮಾಡಿದ ಮೇಲೆ ಅದನ್ನು ನಾವು ಹಾಗೆ ಇರಿಸ್ಕೋಬೇಕು ನಾವು. ಹಾಗಾಗಿ ಅದಕ್ಕೆ ಯಾವ ಒಂದು ಮೂರ್ತಿಯನ್ನು ನಾವು ಪಡ್ಕೊಳ್ಳೋಣ ಅಂತ ನೋಡಿದ್ರೆ, ಗುರುವಿನ ಮೂರ್ತಿಯನ್ನು ನೀನು ಧ್ಯಾನ ಮಾಡು ಅಂತ ಹೇಳಿ ಧ್ಯಾನ ಮೂಲಂ, ಧ್ಯಾನಕ್ಕೆ ಮೂಲವಾಗಿರೋದು ಗುರುವಿನ ಮೂರ್ತಿ ಅಂತ ಹೇಳಿದರು. ಆಮೇಲೆ ನಾನು ಪೂಜೆ ಮಾಡಬೇಕು, ಯಾವುದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿದ್ರೆ, ಗುರೋಃ ಪದಂ, ಗುರುವಿನ ಪಾದಕಕ್ಕೆ ಪಾದ ಇದೆಯಲ್ಲ, ಆ ಪಾದಕ್ಕೆ ನೀನು ಪೂಜೆ ಮಾಡು. ಪಾದ ನಿನಗೆ ನೇರಾಗಿ ಸಿಕ್ಕದೆ ಹೋದರೆ ಪಾದುಕೆಗಳಿರುತ್ತೆ, ಆ ಪಾದುಕೆಗೆ ನೀನು ಪೂಜೆ ಮಾಡು ಅಂತ ಹೇಳಿಬಿಟ್ಟು, ಪೂಜೆಗೆ ಮೂಲ ಯಾವುದು ಅಂತ ಹೇಳಿದ್ರೆ ಗುರುವಿನ ಪದ ಇದೆ ನಿನಗೆ ಅಂತ ಹೇಳಿದರು. ಆಮೇಲೆ ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಗುರು ನನಗೆ ಒಂದು ವಾಕ್ಯವನ್ನು ಹೇಳಿದ್ದಾರೆ, ಆ ವಾಕ್ಯವನ್ನೇ ನಾನು ಮಂತ್ರವಾಗಿಟ್ಕೊಂಡು ಅದನ್ನೇ ನಾನು ಸದಾಸರ್ವಕಾಲವು ಅದನ್ನು ಅನುಸಂಧಾನ ಮಾಡ್ತಾ ಇರಬೇಕು ನಾವು ಅಂತ. ಇದನ್ನೇ ಶಂಕರಾಚಾರ್ಯರು ಏನು ಮಾಡಿದ್ದಾರೆ, ಅವರು ಒಂದು ಸ್ವಾತ್ಮ ನಿರೂಪಣಂ ಅಂತ ಒಂದು ಗ್ರಂಥ ಇದೆ, ಅತ್ಯುತ್ತಮವಾದ ಗ್ರಂಥ. ಆ ಗ್ರಂಥದಲ್ಲಿ ಅವರು ಪ್ರಾರಂಭದಲ್ಲಿ ಗುರುವಿಗೆ ಒಂದು ನಮಸ್ಕಾರ ಮಾಡ್ತಾರೆ, ಎಷ್ಟು ಸುಂದರವಾಗಿದೆ ನೋಡಿ ಅದು. ಆಸ್ತೆ ದೇಶಿಕ ಚರಣಂ ನಿರವಧಿರಾಸ್ತೆ ತದೀಕ್ಷಣೆ ಕರುಣ, ಆಸ್ತೆ ಕಿಮಪಿ ದುಃಖಂ ಕಿಮತಃಪರಂ ಅಸ್ತಿ ಜನ್ಮ ಸಾಫಲ್ಯಂ ಅಂತ ಅವರು ಹೇಳಿದ್ದಾರೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಆಸ್ತೆ ದೇಶಿಕ ಚರಣಂ, ನನಗೆ ಒಂದು ಗುರುವಿನ ಚರಣ ಪಾದ ನನಗೆ ಒಂದು ಆಶ್ರಯವಾಗಿ ಸಿಕ್ಕಿದೆ, ನನಗೆ ಅದು ಬಿಟ್ಟು ನನಗೆ ಬೇರೆ ಯಾವುದು ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಸ್ತೆ ದೇಶಿಕ ಚರಣಂ. ಆಮೇಲೆ ನಿರವಧಿರಾಸ್ತೆ ತದೀಕ್ಷಣೆ ಕರುಣ, ಗುರು ನನ್ನ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರಲ್ಲ, ನೋಡುವಾಗ ಕಣ್ಣು ತುಂಬ ಕರುಣೆ ತುಂಬ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾತಕ್ಕೆ ಅವರು ಕರುಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವನು ಈ ಥರ ಒಂದು ಸಂಸಾರದಲ್ಲಿದ್ದಾನಲ್ಲ, ಇವನು ಹೇಗಾದರೂ ಮಾಡಿ ಇವನ್ನ ಆಚೆ ತರೋಣ ಇವನ್ನ ಅಂತ ಒಂದು ಕರುಣೆ ಅವರಿಗೆ. ಅವರಿಗೆ ಬೇರೆ ಏನು, ಇವನಿಗೆ ಎಷ್ಟು ಫೀಸ್ ಕೊಡ್ತಾನೆ, ಇವನೇನೋ ನಮಗೆ ಒಂದು ರಾಜ್ಯವನ್ನು ಕೊಡ್ತಾನೆ, ಇವನೇನೋ ಒಂದು ಸಂಪತ್ತನ್ನು ಕೊಡ್ತಾನೆ ಅಂತ ಅವ್ರಿಗೆ ಏನು ಬೈಕೇನೂ ಇಲ್ಲ ಅವರಿಗೆ. ಅವ್ರಿಗೆ ಇರೋದು ಒಂದೇ ಒಂದು ಯಾವುದು ಅಂತ ಹೇಳಿದ್ರೆ ಕರುಣೆ ಒಂದೇ ಒಂದು. ಆ ಕರುಣೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಗ್ರಂಥಗಳನ್ನ ರಚನೆ ಮಾಡ್ತಾ ಇದ್ದಾರೆ, ಅವರು ಸ್ತೋತ್ರಗಳು ಹೇಳ್ತಾ ಇದ್ದಾರೆ. ಇದನ್ನು ಓದಿ ನೀವು ಅದರಿಂದ ನೀವು ಅದರಿಂದ ಅದ್ರ ಹೇಳಿರೋ ವಿಷಯಗಳನ್ನ ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ, ಅದರಿಂದ ನೀವು ಕೃತಾರ್ಥರಾಗ್ತೀರಿ ಅಂತ ಅಷ್ಟೇ ಅವ್ರ ಸಂದೇಶ. ಹಾಗಾಗಿ ಗುರು ನನಗೆ ಯಾವುದೋ ಒಂದು ವಾಕ್ಯ ಹೇಳಿದ್ದಾರೆ ನನಗೆ, ಇದು ಹೀಗೆ ಮಾಡು ನೀನು ಅಂತ, ಅದು ಸಾಕು ನನಗೆ ಅಂತ ಹೇಳಿಬಿಟ್ಟು ಅದು ನನಗಿದೆ ಅಂತ ಈ ಶಿಷ್ಯ ಹೇಗೆ ಹೇಳ್ತಾ ಇದ್ದಾನೆ ಅಂದರೆ, ಶಂಕರಾಚಾರ್ಯರೇ ತನ್ನೇ ಶಿಷ್ಯನಾಗಿ ಬಾಯಿಸ್ಕೊಂಡು ಹೇಳ್ತಾ ಇದ್ದಾರೆ, ನನಗೆ ಆಸ್ತೆ ದೇಶಿಕ ಚರಣಂ, ನನಗೆ ಗುರುವಿನ ಚರಣ ಇದೆ, ನನಗೆ ಆಶ್ರಯ, ನನಗೆ ಏನೇ ನನಗೆ ಕಷ್ಟ ಬಂದರೂ ಆ ಚರಣದಲ್ಲಿ ಹೋಗಿ ನಾನು ಹೇಳ್ಕೊಳ್ತೀನಿ, ನನಗೆ ಅದರಿಂದ ಪಾರಾಗ್ತೀನಿ ಅಂತ ನನಗೆ ಅದೊಂದು ಆಶ್ರಯ ಇದೆ. ಆಮೇಲೆ ಗುರು ನನಗೆ ಒಂದು ಅವ್ರ ಕಣ್ಣಿಂದ ನನಗೆ ನೋಡುವಾಗ ನನಗೆ ಕರುಣೆಯಿಂದ ತೋರಿಸಿದ್ದಾರೆ, ಹಾಗಾಗಿ ಗುರುವಿನ ಕರುಣೆ ನನಗೆ ಇರುವಾಗ ನನಗೆ ಬೇರೆ ಏನು ಭಯ ಇದೆ ನನಗೆ ಅಂತ ಹೇಳಿಬಿಟ್ಟು ಅದು ಕಾಪಾಡುತ್ತೆ ನನಗೆ ಅಂತ ಆ ಕರುಣೆ ಇದೆ ನನಗೆ. ಆಮೇಲೆ ನನಗೆ ಉದ್ಧಾರ ಆಗೋಕ್ಕೆ ನಮಗೆ ಒಂದು ವಾಕ್ಯ ಕೊಟ್ಟಿದ್ದಾರೆ ಅವರು, ಒಂದು ಮಾತು ಹೇಳಿದ್ದಾರೆ ನನಗೆ ಇಂಥದ್ದು ಮಾಡು ಅಂತ, ಅದು ನನಗಿದೆ ನನಗೆ ಮನಸ್ಸಲ್ಲಿ, ಅದನ್ನಿಟ್ಕೊಂಡು ನಾನು ಅನುಸಂಧಾನ ಮಾಡ್ತೀನಿ. ಕಿಮತಃ ಪರಂ ಅಸ್ತಿ ಜನ್ಮ ಸಾಫಲ್ಯಂ, ಜನ್ಮವನ್ನು ಸಾಫಲ್ಯ ಹೊಂದೋದಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು ನನಗೆ ಅಂತ ಅವರಲ್ಲಿ ಹೇಳಿದ್ದಾರೆ. ಅದನ್ನೇ ಈ ಶ್ಲೋಕದಲ್ಲಿ ತೋರಿಸ್ತಾ ಇದೆ. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋಃ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ, ಗುರುವಿನ ಕೃಪೆ ಇದ್ರೇ ನಮಗೆ ಮೋಕ್ಷ ಸಿಗುತ್ತೆ ಅಂತ ಇರೋದ್ರಿಂದ ಅವ್ರ ಕೃಪೆ ನನಗಿದೆ ಅಂತ ಗುರು ನಮ್ಮ ಜಗದ್ಗುರುಗಳು ಈ ಮೊದಲನೇ ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾರೆ. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಪರಾಶರಾತ್ಮಜ ಪ್ರಿಯಂ ಪವಿತ್ರಿತ ಕ್ಷಮಾತಲಂ ಪುರಾಣಸಾರ ವೇದಿನಂ ಸನಂದನಾದಿ ಸೇವಿತಂ
ಪ್ರಸನ್ನವಕ್ತ್ರ ಪಂಕಜಂ ಪ್ರಪನ್ನಲೋಕ ರಕ್ಷಕಂ ಪ್ರಕಾಶಿತ ದ್ವಿತೀಯ ತತ್ವ ಆಶ್ರಯಾಮಿ ದೇಶಿಕಂ ಅಂತ ಈ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ. ಪರಾಶರಾತ್ಮದ ಪ್ರಿಯಂ ಅಂತ ಪರಾಶರರು ಅಂತ ಮುನಿಗಳಿದ್ರು, ಅವರ ಮಗನೇ ವೇದವ್ಯಾಸರು. ಅದಕ್ಕೆ ವೇದವ್ಯಾಸರಿಗೆ ಇವರು ತುಂಬ ಪ್ರಿಯರಂತೆ ಶಂಕರಾಚಾರ್ಯರು. ಯಾತಕ್ಕೆ ಅಂತ ಹೇಳಿದ್ರೆ, ಶಂಕರವಿಜಯದಲ್ಲಿ ನಿಮಗೆ ಒಂದು ಪ್ರಸಂಗ ಬರುತ್ತೆ. ಶಂಕರಾಚಾರ್ಯರು ಅವರು ಭಾಷ್ಯವನ್ನು ರಚನೆ ಮಾಡಿ ಮುಗಿಸಿದ್ದಾರೆ. ಒಂದು ಗುಹೆಯಲ್ಲಿದ್ದಾರೆ ಅವರು, ನರ್ಮದಾ ತೀರದಲ್ಲಿ ಗುಹೆಯಲ್ಲಿ ಅವರು ಭಾಷ್ಯ ರಚನೆ ಎಲ್ಲ ಮಾಡಿ ಒಂದು ಗುಹೆಯಲ್ಲಿದ್ದಾಗ ತುಂಬ ವಯಸ್ಸಾದ ಒಂದು ವೃದ್ಧ ಬ್ರಾಹ್ಮಣ ಒಬ್ಬರು ಬರ್ತಾರೆ, ತುಂಬ ಹಣ್ಣು ಮುದುಕ ಬರ್ತಾರೆ. ಒಳಗಡೆ ಬಂದಾಗ ಬಂದು ಅವ್ರು ಹೇಳ್ತಾರೆ, ನೀವು ಈ ಭಾಷೆಗೆ ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡಿದ್ದೀರಾ ಅಂತ ನಾನು ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಅವ್ರು ಬರ್ತಾರೆ. ಇವರಿಗೆ ಶಂಕರಾಚಾರ್ಯರು ಅವ್ರು ಯಾರು ಅಂತ ತೋರಿಸ್ಕೊಳ್ಳಲ್ಲ, ಆದರೆ ಅವರು ಬಂದಿರೋ ವೇದವ್ಯಾಸರೇ ಬಂದಿದ್ದಾರೆ. ಬಾದರಾಯಣರ ಸೂತ್ರಗಳು ಅಂತ ಯಾವುದು ಬ್ರಹ್ಮಸೂತ್ರಗಳಿದೆಯೋ ಆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾರೆ ವೇದವ್ಯಾಸರು. ಅವರೇ ಬಂದಿದ್ದಾರೆ, ಈ ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರಲ್ಲ, ಅದ್ರ ಏನು ನೋಡೋಣ ಅಂತ ಬಂದಿದ್ದಾರೆ ಅವರು. ಹಾಗಾಗಿ ಎಷ್ಟೋ ದೀರ್ಘಕಾಲ ಎಷ್ಟೋ ದಿವಸಗಳು ಈ ಒಂದು ಚರ್ಚೆ ನಡೆಯುತ್ತಂತೆ ಅವರಿಬ್ಬರಿಗೂ. ಶಂಕರಾಚಾರ್ಯರ ಭಾಷೆ ಏನು ಬರೆದಿದ್ಯಾ ನೋಡೋಣ ಅಂತ ಹೇಳ್ಬಿಟ್ಟು, ಈ ಸೂತ್ರಕ್ಕೆ ನೀನು ಏನು ಬರೆದಿದ್ಯಾ, ಇಂಥ ಸೂತ್ರಕ್ಕೆ ನೀನು ಏನು ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆ ಮಾಡ್ತಾರೆ. ಇವರು ಅದಕ್ಕೆಲ್ಲ ಉತ್ತರ ಹೇಳ್ತಾ ಇರ್ತಾರೆ. ಇದು ಚರ್ಚೆ ತುಂಬ ದಿವಸ ನಡೀತಾ ಇದೆ, ಆದರೆ ಪದ್ಮಪಾದರಿಗೆ ಗೊತ್ತಾಗ್ತಾ ಇದೆ ಇದು ಇವರು ವೇದವ್ಯಾಸರೇ ಬಂದಿರೋದು ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನೋಡಿ ವೇದವ್ಯಾಸರೇ ಬಂದಿರೋದು ಸಾಕ್ಷಾತ್ ಅಂತ ಹೇಳ್ಬಿಟ್ಟು, ಇದು ಗೊತ್ತಾದ ಮೇಲೆ ವೇದವ್ಯಾಸರು ಶಂಕರಾಚಾರ್ಯರು ಮಾಡಿರೋ ಭಾಷೆಯನ್ನು ಕೇಳಿ ಅತ್ಯಂತ ತೃಪ್ತರಾಗಿ ಅವರು ಶಂಕರಾಚಾರ್ಯರಿಗೆ ಒಂದು ಅನುಗ್ರಹ ಮಾಡ್ತಾರೆ. ಏನು ಅನುಗ್ರಹ ಅಂತ ಹೇಳಿದರೆ, ನೋಡಿ ಶಂಕರಾಚಾರ್ಯರು ಹುಟ್ಟಿದಾಗಲೇ ಅವರಿಗೆ ತುಂಬ ಕಡಿಮೆ ವಯಸ್ಸು, 8 ವಯಸ್ಸೇ ಅವರು ಇರ್ತಾರೆ ಅಂತ ಒಂದು ಸಂಖ್ಯೆ ಐತಿಹ್ಯ ಇರುತ್ತೆ. ಅದಕ್ಕೆ ಅದನ್ನು ಏನು ಮಾಡ್ತಾರೆ, ಕೆಲವು ಋಷಿಗಳೆಲ್ಲ ಅವ್ರ ಮನೆಗೆ ಬಂದಾಗ ಆರ್ಯಂಬ ಇರುವಾಗಲೇ ಅವರಿಗೆ ಇನ್ನೂ ಒಂದು 8 ವರ್ಷ ಇವರಿಗೆ ಒಂದು ಅನುಗ್ರಹ ಮಾಡ್ತಾರೆ. ಹಾಗಾಗಿ 16 ವರ್ಷನೇ ಇವರಿಗೆ ಆಯುಸ್ಸು ಅಂತ ಇರುತ್ತೆ. ಇವಾಗ ವೇದವ್ಯಾಸರು ಏನು ಮಾಡ್ತಾರೆ, ಮತ್ತೊಂದು 16 ವರ್ಷವನ್ನು ಅವ್ರಿಗೆ ಕೊಡ್ತಾರೆ. ಹೀಗಾಗಿ ಶಂಕರಾಚಾರ್ಯರಿಗೆ 32 ವರ್ಷ ಆಯುಸ್ಸು ಅನ್ನೋದು ಕೊನೆಯಲ್ಲಿ ಇರೋದು. ಆದರೆ ಈ 16 ವರ್ಷ ಇವರಿಗೆ ಆಯುಸ್ಸನ್ನು ಕೊಟ್ಟವರು ವೇದವ್ಯಾಸರು ಅನುಗ್ರಹ ಮಾಡ್ತಾರೆ ಅಂತ. ಈ ಹೇಗೆ ಯಾತಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಮಾಡಿರೋ ಭಾಷೆಯನ್ನು ಭಾಷೆ ರಚನೆಯನ್ನು ನೋಡಿ ಸಂತೃಪ್ತರಾಗಿ ಅವರು ಸಂತೋಷವಾಗಿ ಈ ಒಂದು 16 ವರ್ಷವನ್ನು ಅವರಿಗೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಪರಾಶರಾತ್ಮದ ಪ್ರಿಯಂ ಪವಿತ್ರತ ಕ್ಷಮಾಸಲಂ, ಶಂಕರಾಚಾರ್ಯರು ಈ ಪ್ರಪಂಚದಲ್ಲಿ ಅವತಾರ ಮಾಡಿದ್ರಿಂದಲೇ ಈ ಪ್ರಪಂಚ ಒಂದು ಪವಿತ್ರತೆಯನ್ನು ಹೊಂದಿದೆ ಅಂತ. ಅಂದರೆ ಒಂದು ಮಹಾತ್ಮರು ಒಂದು ಕಡೆ ಅವತಾರ ಮಾಡಿದ್ರೆ ಹೇಗೆ ಅದು ಪವಿತ್ರ ಹೊಂದುತ್ತೆ ಅನ್ನೋದು ನಾವು ಸ್ವಲ್ಪ ತಿಳ್ಕೋಬೇಕು. ಏನು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಒಂದು ಪವಿತ್ರ ಇಲ್ಲ, ಪ್ರಪಂಚ ಪವಿತ್ರವಾಗಿಲ್ಲ ಅನ್ನೋದು ಏನು ಕಾರಣ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರೋ ಜನಗಳಿದ್ದಾರಲ್ಲ ಅವರು ಒಂದು ಪಾಪದಿಂದ ಆ ಥರ ಆಗ್ತಾ ಇದೆ ಅದು. ಹಾಗಾಗಿ ಆ ಪಾಪದಿಂದ ಈ ಲೋಕ ಪವಿತ್ರವಾಗ್ತಾ ಇಲ್ಲ. ಆದರೆ ಈ ಮಹಾತ್ಮರು ಅಲ್ಲಿ ಒಂದು ಅವತಾರ ಮಾಡಿದಾಗ ಏನಾಗುತ್ತೆ, ಅವರು ಒಂದು ಮಹಿಮೆಯಿಂದ ಅವ್ರು ಏನು ಮಾಡ್ತಾರೆ, ಜನಗಳಿಗೆ ಒಂದು ಸಂದೇಶವನ್ನು ಕೊಡ್ತಾರೆ, ಜನಗಳ ಮುಂದೆ ಒಂದು ಪ್ರಭಾವವನ್ನು ಬೀರ್ತಾರೆ. ಆ ಬೀರಿದಾಗ ಏನಾಗುತ್ತೆ, ಆ ಜನಗಳು ಅವರ ಪಾಪವನ್ನು ಕಳ್ಕೊಂಡು ಈ ಪುಣ್ಯದ ಮಾರ್ಗದಲ್ಲಿ ನಡೀತಾರೆ. ನಡೆದಾಗ ಏನಾಗುತ್ತೆ, ಈ ಪ್ರಪಂಚವೇ ಒಂದು ಪವಿತ್ರವನ್ನು ಹೊಂದುತ್ತೆ ಅನ್ನೋ ಕಾರಣದಿಂದ ಒಂದು ಮಹಾತ್ಮರು ಒಂದು ಜಾಗಕ್ಕೆ ಬಂದರೆ, ಒಂದು ಮನೆಗೆ ಬಂದರೆ, ಅದಕ್ಕೆ ಒಂದು ಹೇಳ್ತಾರಲ್ಲ ಯೋಗಿ ಮನೆಗೆ ಬಂದ ಅಂತ ಒಂದು ಇದೆ. ಹಾಗಾಗಿ ಒಂದು ಮನೆಗೆ ಬಂದ್ರೇ ಅವ್ರು ಕಾಲಿಟ್ಟರೇ ನಮಗೆ ಒಂದು ಪವಿತ್ರವನ್ನು ಹೊಂದುತ್ತೆ, ಒಂದು ಶುದ್ಧತೆಯನ್ನು ಹೊಂದುತ್ತೆ. ಒಂದು ನಗರಕ್ಕೆ ಬಂದ್ರೇ ಒಂದು ಒಳ್ಳೆಯದಾಗುತ್ತೆ. ಒಂದು ಪ್ರಪಂಚದಲ್ಲಿ ಅವರು ಒಂದು ಅವತಾರ ತಗೊಂಡ್ರೇ ಆ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಕಾರಣದಿಂದ ಇದನ್ನು ಹೇಳಿದ್ದಾರೆ. ಪವಿತ್ರತ ಕ್ಷಮಾತಲಂ ಪುರಾಣ ಸಾರ ವೇದಿನಂ, ಪುರಾಣದಲ್ಲಿ ಯಾವುದು ಸಾರ ಇದೆಯೋ ಅದೆಲ್ಲ ಶಂಕರಾಚಾರ್ಯರಿಗೆ ಗೊತ್ತಿದೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಅಂತ ನಾವು ಏನು ಹೇಳ್ತೀವೋ ಪುರಾಣಗಳ ಸಾರವನ್ನು ಶಂಕರಾಚಾರ್ಯರು ತಿಳ್ಕೊಂಡಿದ್ದಾರೆ. ಆ ತಿಳ್ಕೊಂಡಿದ್ದನ್ನು ಅವರು ನಾನಾ ಗ್ರಂಥಗಳಲ್ಲಿ ತೋರಿಸಿದ್ದಾರೆ. ಅದನ್ನು ಅದು ನಮಗೆ ಎಲ್ಲೆಲ್ಲಿ ಗೊತ್ತಾಗುತ್ತೆ, ಅದು ಪುರಾಣ ಸಾರ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಇಂಥ ಕಡೆಯೆಲ್ಲ ಅವರು ಬೇಕಾದಷ್ಟು ಪುರಾಣದ ಕಥೆಗಳೆಲ್ಲ ಹೇಗೆ ಸೇರಿಸಿ ಅವರು ಬರೆದಿದ್ದಾರೆ. ಹೀಗಾಗಿ ನಮಗೆ ಪುರಾಣ ಸಾರ ವೇದಿನಂ ಅನ್ನೋದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸನಾಂದನಾದಿ ಸೇವಿತ, ಇವರಿಗೆ 4 ಮುಖ್ಯ ಶಿಷ್ಯರು ಬೇಕಾದಷ್ಟು ಶಿಷ್ಯರು ಇದ್ದರು. ಆದರೆ ನಮ್ಮ ಚಿತ್ರಗಳಲ್ಲಿ ನೋಡೋದು 4ನೇ ಶಿಷ್ಯರು ನೋಡ್ತೀವಿ. ಅವ್ರು ಯಾರು ಅಂತ ಹೇಳಿದ್ರೆ, ಪದ್ಮಪಾದರು ಅಂತ ಒಬ್ಬರು, ಸನಂದನರು ಅಂತ ಅವ್ರಿಗೆ ಇನ್ನೊಂದು ಹೆಸರು ಪದ್ಮಪಾದರು, ಹಸ್ತಾಮಲಕರು ಅಂತ ಇನ್ನೊಬ್ಬರು, ಆಮೇಲೆ ತೋಟಕಾಚಾರ್ಯರು ಅಂತ ಇನ್ನೊಬ್ಬರು, ಆಮೇಲೆ ಸುರೇಶ್ವರಾಚಾರ್ಯರು ಅಂತ ಇನ್ನೊಬ್ಬರು. ಹೀಗೆ 4 ಜನ ಪ್ರಧಾನ ಶಿಷ್ಯರು ಅವರಿಗೆ. ಹೀಗಾಗಿ ಇವರಿಂದ ಅವರು ಸೇವಿಸಲ್ಪಟ್ಟಿದ್ದಾರೆ ಅಂತ. ಈ ಶಿಷ್ಯರೆಲ್ಲ ಅವ್ರನ್ನ ಹೇಗೆ ಸೇವೆ ಮಾಡಿದ್ರು ಅಂದರೆ, ಈ 4 ಶಿಷ್ಯರಿಗೂ ಕೂಡ ಒಬ್ಬೊಬ್ಬರಿಗೂ ಒಂದೊಂದು ವೈಶಿಷ್ಟ್ಯ ಇದೆ ನೋಡಿ. ಇದರ 4 ಜನರಲ್ಲೂ ಕೂಡ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಈ ಪದ್ಮಪಾದರು ಅನ್ನೋರಿಗೆ ಗುರುಭಕ್ತಿ ಅತ್ಯಂತವಾಗಿತ್ತು ಅವರಿಗೆ. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಅವರು ಒಂದು ನದಿಯ ಆ ಕಡೆ ಇದ್ದರು ಒಂದ್ಸತಿ, ಶಂಕರಾಚಾರ್ಯರು ಅವ್ರು ಬಾ ಅಂತ ಕರೆದಾಗ ಅವರು ಗುರುಗಳು ಕರಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ತಕ್ಷಣ ಅವರು ಹಾಗೆ ಏನು ನದಿ ಇದೆ ಅಂತಲೂ ಕೂಡ ನೋಡದೆ ಹಾಗೆ ಓಡು ಬಂದುಬಿಟ್ರು. ಆವಾಗ ಈ ನದಿ ಏನು ಮಾಡ್ತಂತೆ, ಅವರಿಗೆ ಕಾಲಿಗೆ ಒಂದೊಂದು ಹೆಜ್ಜೆಗೂ ಒಂದೊಂದು ತಾವರೆ ಹೂವನ್ನು ಕೊಡ್ತಂತೆ. ಪದ್ಮಪಾದರು ಅಂತ ಅವರಿಗೆ ಹೆಸರು ಬಂತು ಅಂತ ಹೇಳಿದ್ದಾರೆ. ಗುರುಭಕ್ತಿ ಅಷ್ಟೊಂದಿತ್ತು ಅವರಿಗೆ. ನದಿ ಇದೆ ನಾವು ಮುಳುಗೋಗ್ತೀವಿ ಅಂತ ಏನು ಅವ್ರು ಲೆಕ್ಕವೇ ನೋಡಲಿಲ್ಲ ಅವರು. ಅವ್ರು ತಕ್ಷಣ ಅವರು ಗುರು ಕರಿತಾ ಇದ್ದಾರೆ ಅಂತ ತಕ್ಷಣ ಅವರು ಹಾಗೆ ಬಂದುಬಿಟ್ರು ಅವರು. ಹೀಗೆ ಗುರುಭಕ್ತಿ ಅನ್ನೋರು ಪ್ರಕಟಣೆ ಮಾಡಿದರು ಪದ್ಮಪಾದಾಚಾರ್ಯರು. ಆಮೇಲೆ
ಒಬ್ಬೊಬ್ಬರಿಗೂ ಒಂದು ಗುರುಭಕ್ತಿ ಅಂದರೆ ಇವರಿಗೆ ತೋಟಕಾಚಾರ್ಯರಿಗೆ ಇದ್ದಿದ್ದ ಗುರುಭಕ್ತಿ ಇನ್ನೊಂದು ರೀತಿ, ಅದು ಇನ್ನೊಂದು ಕಥೆಯಲ್ಲಿ ಬರುತ್ತೆ, ಅದು ಗುರುಗಳು ಆಮೇಲೆ ಹೇಳ್ತಾರೆ ಅದನ್ನು, ಆಮೇಲೆ ಹೇಳ್ತೀನಿ ನಾನು. ಸುರೇಶ್ವರಾಚಾರ್ಯರಿಗೆ ಮಂಡನ ಮಿಶ್ರರು ಅಂತ ಅವರು ದೊಡ್ಡ ಪಂಡಿತರಾಗಿದ್ದರು, ಉಭಯ ಭಾರತೀಯ ಜೊತೆಗೆ ಅವರು ಸಂಸಾರಸ್ಥರಾಗಿದ್ದರು. ಶಂಕರಾಚಾರ್ಯರು ಅವ್ರ ಹತ್ರ ವಾದ ಮಾಡಿ ಅತ್ಯಂತ ದೊಡ್ಡ ಪಂಡಿತರು ಅವರು. ಅವ್ರೇನು ಮಾಡಿದ್ದಾರೆ, ಶಂಕರಾಚಾರ್ಯರಿಗೆ ಹೇಗೆ ಸೇವೆ ಮಾಡಿದ್ರು ಅಂತ ಹೇಳಿದರೆ, ಅವರು ಶಂಕರಾಚಾರ್ಯರ ಭಾಷ್ಯಕ್ಕೆ ಒಂದು ವಾರ್ತಿಕವನ್ನು ಬರೆದ್ರವರು. ಅಂದರೆ ಶಂಕರಾಚಾರ್ಯರು ಯಾವ ಒಂದು ಉಪನಿಷತ್ ಭಾಷ್ಯ ಅಂತ ಬರೆದಿದ್ದರೋ ಅದರಲ್ಲಿ ಬೃಹದಾರಣ್ಯಕ ಉಪನಿಷತ್ ಅಂತ ಒಂದಕ್ಕೆ ಭಾಷ್ಯ ಮತ್ತು ತೈತಿರ ಉಪನಿಷತ್ತಿಗೆ ಒಂದು ಭಾಷ್ಯ, ಈ ಎರಡು ಭಾಷೆಗಳಿಗೂ ಕೂಡ ಸುರೇಶ್ವರಾಚಾರ್ಯರು ಒಂದು ವಾರ್ತಿಕವನ್ನು ಬರೆದಿದ್ದಾರೆ. ಅಂದರೆ ಉಪನಿಷತ್ತಿನ ಒಂದು ವಿಷಯವನ್ನು ತಿಳಿ ಹೇಳೋಕ್ಕೆ ಭಾಷ್ಯ ಬಂದಿರೋದು, ಭಾಷೆಯಲ್ಲಿ ಹೇಳಿರೋದನ್ನು ಇನ್ನೂ ಸ್ವಲ್ಪ ತಿಳಿಯಾಗಿ ಹೇಳೋಣ ಅಂತ ವಾರ್ತಿಕ ಬಂದಿರೋದು. ಈ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ಅನ್ನೋದು ಸುಮಾರು 12,000 ಶ್ಲೋಕಗಳು, ಅಷ್ಟು ದೊಡ್ಡ ಒಂದು ಕೆಲಸವನ್ನು ಸುರೇಶ್ವರಾಚಾರ್ಯರು ಮಾಡಿದ್ದಾರೆ. ಇದೇ ಥರ ತೈತಿರ ಉಪನಿಷತ್ತಲ್ಲಿ ಅದರಲ್ಲೂ ಕೂಡ 100 ಶ್ಲೋಕಗಳಿದೆ, ಅದನ್ನು ಮಾಡಿದ್ದಾರೆ. ನೈಷ್ಕರ್ಮಿ ಸಿದ್ಧಿ ಅಂತ ಇನ್ನೊಂದು ಗ್ರಂಥವನ್ನು ಬೇರೆ ಒಂದು ಗ್ರಂಥವನ್ನು ಮಾಡಿದ್ದಾರೆ. ಹೀಗೆ ಶಂಕರಾಚಾರ್ಯರು ಯಾವ ಒಂದು ಅದ್ವೈತ ತತ್ವವನ್ನು ಸ್ಥಾಪನೆ ಮಾಡಿದ್ರೋ ಆ ತತ್ವವನ್ನು ಇನ್ನೂ ಸ್ವಲ್ಪ ಪುಷ್ಕಲ ಮಾಡೋಕ್ಕೆ, ಅದಕ್ಕೆ ಇನ್ನೂ ಸ್ವಲ್ಪ ಪೌಷ್ಟಿಕ ಕೊಡೋಕ್ಕೆ ಇವರು ಸುರೇಶ್ವರಾಚಾರ್ಯರು ಇಂಥ ಗ್ರಂಥಗಳನ್ನೆಲ್ಲ ಮಾಡಿದರು ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರು ಆ ಒಂದು ಸೇವೆಯನ್ನು ಮಾಡಿದರು. ಆಮೇಲೆ ಈ ಹಸ್ತಮಾಲಕರು ಅನ್ನೋರು ಆತ್ಮಜ್ಞಾನ, ಅಪರೋಕ್ಷ ಜ್ಞಾನವನ್ನು ಪಡ್ಕೊಂಡಿದ್ದವರು. ಸಣ್ಣ ವಯಸ್ಸಿನಲ್ಲೇ ಅವರು ಚಿಕ್ಕ ವಯಸ್ಸಿನಲ್ಲೇ ಅವ್ರನ್ನ ಅವ್ರ ತಂದೆ ತಾಯಿ ಏನು ಮಾಡ್ತಾ ಇಲ್ಲಪ್ಪ, ಈ ಹುಡುಗ ಏನು ಹೇಳಿದ್ರು ಕೇಳ್ತಾ ಇಲ್ಲ, ಒಂದು ಮಾತು ಕೂಡ ಆಡ್ತಾ ಇಲ್ಲ, ಸುಮ್ಮನೆ ಒಂದು ಮಣ್ಣಿನ ಹೆಂಟೆ ಥರ ಹಾಗೆ ಸುಮ್ಮನೆ ಕೂತಿದೆ ಇದು, ಇದ್ರ ಗತಿ ಏನಾಗುತ್ತೋ ಅಂತ ಅವ್ರು ತುಂಬ ಅತ್ಯಂತ ಒಂದು ದುಃಖಪಟ್ಟು ಆ ಊರಿಗೆ ಶಂಕರಾಚಾರ್ಯರು ಬಂದಾಗ ಅವ್ರ ಮುಂದೆ ತಗೊಂಡೋಗಿ ಹುಡುಗನ ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಶಂಕರಾಚಾರ್ಯವನ್ನು ನೋಡಿದ ತಕ್ಷಣ ಈ ಹುಡುಗ ಸಾಮಾನ್ಯ ಹುಡುಗನಲ್ಲ, ಇವನು ಆತ್ಮಜ್ಞಾನವನ್ನು ಪಡ್ಕೊಂಡಿರೋನು ಅಂತ. ಯಾಕಂದರೆ ಜ್ಞಾನಿಗಳಿಗೆ ಇನ್ನೊಂದು ಕಡೆ ಜ್ಞಾನ ಇದ್ದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಅದು, ಅವರೇನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಹಾಗಾಗಿ ಇವ್ರ ದೃಷ್ಟಿಯಿಂದ ತಿಳ್ಕೊಳ್ತಾರೆ, ತಿಳ್ಕೊಂಡು ನೀನು ಯಾರಪ್ಪ, ನಿನ್ನ ಹೆಸರೇನು ಹೇಳಪ್ಪ ಅಂತ ಕೇಳಿದ ತಕ್ಷಣ ಆ ಮಗು ಅತ್ಯಂತ ಉತ್ತಮವಾದ ಉತ್ಕೃಷ್ಟವಾದ ಒಂದು ಆತ್ಮತತ್ವವನ್ನು ಹೇಳುವ ಒಂದು ಸ್ತೋತ್ರ ಒಂದು ಹೇಳ್ತಾನೆ ಹುಡುಗ. ಹೇಳಿದಾಗ ಅವನಿಗೆ ಗೊತ್ತಾಗುತ್ತೆ, ಹೀಗಾಗಿ ಅವನು ಮಹಿಮೆ ಗೊತ್ತಾಗುತ್ತೆ, ಹೀಗಾಗಿ ಅವನು ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಂತ ಆ ರೀತಿಯಲ್ಲಿ ಅವನು ಶಂಕರಾಚಾರ್ಯರ ಒಂದು ಸೇವೆಯನ್ನು ಮಾಡಿದ್ದಾನೆ. ಹೀಗೆ 4 ಶಿಷ್ಯರು ಕೂಡ ಒಂದು ವೈಶಿಷ್ಟ್ಯ ಇದೆ ಅಂತ, ತನದನಾದಿ ಸೇವಿತಂ ಪ್ರಸನ್ನ ವಕ್ತ್ರ ಪಂಕಜಂ. ಶಂಕರಾಚಾರ್ಯರ ಮುಖವನ್ನು ನೋಡಿದ್ರೇ ನಮಗೆ ಅಷ್ಟೊಂದು ಆನಂದವಾಗುತ್ತೆ. ಅವ್ರ ಮುಖದಲ್ಲಿ ಒಂದು ಮುಗುಳು ನಗೆ ಇದೆ, ಅದು ಅದನ್ನು ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಒಂದು ಇಂಥ ಒಂದು ಸುಂದರ ಮೂರ್ತಿಯಾಗಿದ್ದಾರಲ್ಲ, ಇವ್ರ ಹತ್ರ ನಾವು ಹೋಗೋಣ, ಇವ್ರು ಹೇಳಿದ್ರೆ ನಾವು ಕೇಳೋಣ ಅಂತ ಬರುತ್ತೆ. ಯಾಕಂದರೆ ಕೆಲವು ಮುಖ ನೋಡಿದ್ರೇ ನಮಗೆ ಅವ್ರ ಹತ್ರ ಹೋಗೋದೇ ಬೇಡ ಅಂತ ಅನಿಸ್ಬಿಡುತ್ತೆ ನಮಗೆ. ಆದರೆ ಶಂಕರಾಚಾರ್ಯರ ಒಂದು ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಹತ್ರ ಎಲ್ಲರೂ ಬರ್ತಾಯಿದ್ರು, ಬಂದು ಅವ್ರು ಹೇಳೋದನ್ನು ಕೇಳ್ತಾ ಇದ್ರು ಅನ್ನೋದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ. ಪ್ರಸನ್ನ ವಕ್ತ್ರ ಪಂಕಜಂ ಪ್ರಪನ್ನ ಲೋಕ ರಕ್ಷಕಂ. ಅವ್ರನ್ನ ಯಾರು ಹೋಗಿ ನಮಸ್ಕಾರ ಮಾಡಿದ್ರು ನಮ್ಮ ನೀವೇ ನಮಗೆ ಗತಿ ಅಂತ ಹೇಳಿದರೆ, ಅವ್ರಿಗೆ ಎಲ್ಲ ರೀತಿಯಲ್ಲೂ ರಕ್ಷಣೆ ಕೊಡ್ತಾರೆ. ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೀವಿ ಗುರುಗಳು ಬರೀ ಜ್ಞಾನವನ್ನು ಮಾತ್ರ ಕೊಡ್ತಾರೆ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಗುರುಗಳಿಗೆ ಎಂಥ ಮಹಿಮೆ ಇರುತ್ತೆ ಅಂತ ಹೇಳಿದ್ರೆ, ಅವರಿಗೆ ಈ ಶಿಷ್ಯ ಏನೇನು ಬಯಸ್ತಾನೋ ಎಲ್ಲವನ್ನೂ ಕೊಡೋಕ್ಕೆ ಅವರಿಗೆ ಸಾಮರ್ಥ್ಯ ಇರುತ್ತೆ. ಇದನ್ನು ನಮಗೆ ಮುಂಡೋಪನಿಷತ್ತಿನಲ್ಲಿ ಕೂಡ ಒಂದು ಮಾತು ಬರುತ್ತೆ, ಅದು ಆತ್ಮಜ್ಞಾನಿಯನ್ನು ನಾವು ಅರ್ಚನೆ ಮಾಡಬೇಕು ಅಂತ ಬರುತ್ತೆ. ಯಾತಿಗೆ ಅರ್ಚನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳುತ್ತೆ, ಭೂತಿಕಾಮಹ, ಐಶ್ವರ್ಯ ಬೇಕು ಅಂತ ಯಾರಿಗಾದರೂ ಇದ್ದರೆ ಅವನು ಆತ್ಮಜ್ಞಾನಿಯನ್ನು ಅರ್ಚನೆ ಮಾಡಲಿ ಅಂತ ಹೇಳಿದ್ದಾರೆ. ಆದರೆ ಇದು ಹೇಳಿಬಿಟ್ಟು ಪಕ್ಕದಲ್ಲೇ ಮುಂದಿನ ಮಂತ್ರದಲ್ಲೇ ಹೇಳ್ತಾ ಇದ್ದಾರೆ, ಐಶ್ವರ್ಯ ಕಾಮನೆ ಯಾವುದೂ ಇಲ್ಲದೆ ಒಬ್ಬ ಆತ್ಮಜ್ಞಾನ ಮಾತ್ರ ಬೇಕು ಅಂತ ಇದ್ದವನು ಕೂಡ ಈ ಆತ್ಮಜ್ಞಾನಿಯನ್ನು ಪೂಜೆ ಮಾಡಿದರೆ ಅವನಿಗೆ ಮೋಕ್ಷವೇ ಸಿಗುತ್ತೆ ಅವನಿಗೆ ಅಂತ ಹೇಳಿಬಿಟ್ಟು ಆ ಎಲ್ಲವನ್ನೂ ಕೊಡೋಕ್ಕೆ ಸಿದ್ಧತೆ ಒಂದು ಸಾಮರ್ಥ್ಯ ಇದೆ ಆತ್ಮಜ್ಞಾನಿಗೆ ಅಂತ ಕಾರಣದಿಂದ ಇವ್ರನ್ನ ಹೇಳ್ತಾ ಇದ್ದಾರೆ. ಪ್ರಪನ್ನ ಲೋಕ್ಷ ರಕ್ಷಕಂ, ಎಲ್ಲದಕ್ಕಿಂತ ದೊಡ್ಡ ಒಂದು ಭೀತಿ ನಮಗೆ ಮರಣ ಭೀತಿ. ಜನ್ಮ ಮತ್ತೆ ಒಂದು ಜನ್ಮ ಬರುತ್ತಲ್ಲ, ಈ ಒಂದು ಮರಣ ಸಂಭವಿಸುತ್ತಲ್ಲ ಅಂತ ಒಂದು ಭೀತಿ, ಆ ಭೀತಿಯಿಂದ ಇವರು ರಕ್ಷಣೆ ಮಾಡ್ತಾರೆ, ನಮಗೆ ಮೋಕ್ಷ ಜ್ಞಾನವನ್ನು ಕೊಟ್ಟು ಅಂತ ಶಂಕರಾಚಾರ್ಯರನ್ನ ಹೀಗೆ ಕೊಂಡಾಡಿದ್ದಾರೆ ಜಗದ್ಗುರುಗಳು. ಪ್ರಪನ್ನ ಲೋಕ ರಕ್ಷಕಂ ಪ್ರಕಾಶಿತ ದ್ವಿತೀಯ ತತ್ವಂ ಆಶ್ರಯಾಮಿ ದೇಶಿಕಂ. ಇವರು ಯಾವುದೋ ಒಂದು ತತ್ವವನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ಅದ್ವೈತ ತತ್ವವನ್ನು ಹೇಳಿದ್ದಾರೆ ಅಂದರೆ ಅದ್ವೈತ ತತ್ವವನ್ನು ಶಂಕರಾಚಾರ್ಯರೇ ಪುಟ್ಟಿಸಿದ್ದಾರೆ ಅಂತ ನಾವು ಭಾವಿಸಬಾರದು. ಉಪನಿಷತ್ತುಗಳಲ್ಲಿ ಯಾವ ತತ್ವವನ್ನು ಹೇಳಿದೆಯೋ ಅದೇ ಅದ್ವೈತ ತತ್ವ. ಅಂಥ ತತ್ವವನ್ನೇ ಶಂಕರಾಚಾರ್ಯರು ಬಿಡಿ ಬಿಡಿಯಾಗಿ ನಮಗೆ ಒಂದು ಬಿಡಿಸಿ ನಮಗೆ ಹೇಳಿದ್ದಾರೆ ಭಾಷೆ ಮೂಲಕ ಮತ್ತು ಪ್ರಕರಣ ಗ್ರಂಥಗಳ ಮೂಲಕ. ಹೀಗೆ ಪ್ರಕಾಶಿತ ಅದ್ವಿತೀಯ ತತ್ವಂ ಆಶ್ರಯಾಮಿ ದೇಶಿಕಂ ಅಂತ, ದೇಶಿಕಂ ಅಂತ ಒಂದು ಶಬ್ದ ಇದೆಯಲ್ಲ ಅದಕ್ಕೆ ದಿಶತೀತಿ ದೇಶಿಕಃ ಅಂತ ಒಂದು ಉತ್ಪತ್ತಿ ಕೊಟ್ಟಿದ್ದಾರೆ. ದಿಶತಿ ಅಂತ ಹೇಳಿದ್ರೆ ನೀನು ಹೀಗೆ ಮಾಡು, ಈ ದಾರಿಯಲ್ಲಿ ಹೋಗಿ ನೀನು ಮಾರ್ಗದರ್ಶನ ಮಾಡ್ತಾ ಇದ್ದಾರಲ್ಲ ಅದಕ್ಕಾಗಿ ಅವ್ರನ್ನ ದೇಶಿಕ ಅಂತ ಹೇಳಿದ್ದಾರೆ. ಅಂಥ ಒಂದು ದೇಶಿಕರನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಅವ್ರನ್ನ ಆಶೀರ್ವಾದ ಪಡಿತಾ ಇದ್ದೀನಿ ಅಂತ ನಮ್ಮ ಗುರುಗಳು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ಸುಧಾಂಶು ಶೇಖರ ಆರ್ಚಕಂ ಸುಧೀಂದ್ರ ಸೇವ್ಯ ಪಾದುಕಂ ಸುತಾದಿ ಮೋಹನಾಶಕಂ ಸುಶಾಂತಿ ದಾಂತಿ ದಾಯಕಂ ಸಮಸ್ತ ವೇದ ಪಾರಕಂ ಸಹಸ್ರ ಸೂರ್ಯ ಭಾಸುರಂ ಸಮಾಹಿತಾಖಿಲೇಂದ್ರಿಯಂ ಸದಾ ಭಜಾಮಿ ಶಂಕರಂ ಅಂತ ಹೇಳಿಬಿಟ್ಟು ನೋಡಿ, ಈ ಶ್ಲೋಕದಲ್ಲಿ ಗುರುಗಳು ಎಂಥ ವಿಷಯಗಳನ್ನು ತುಂಬಿಸಿದ್ದಾರೆ ಶಂಕರಾಚಾರ್ಯರು ಇಂಥದ್ದೆಲ್ಲ ನಮಗೆ ಕೊಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಸುಧಾಂಶು ಶೇಖರ ಆರ್ಚಕಂ, ಶಂಕರಾಚಾರ್ಯರು ಅವರು ಸನ್ಯಾಸಿಗಳೇ, ಆದರೆ ಅವರು ಪರಮೇಶ್ವರನ ಅವತಾರವೇ ಅವರು, ಆದರೂ ಕೂಡ ಅವರು
ಪರಮಶಿವನನ್ನ ತುಂಬಾ ಅರ್ಚನೆ ಮಾಡ್ತಾ ಇದ್ರಂತೆ ಪೂಜಿಸ್ತಾ ಇದ್ರಂತೆ ಯಾತಕ್ಕೆ ಅಂತ ಹೇಳಿದ್ರೆ ಜನಗಳಿಗೆ ತೋರಿಸಬೇಕು ಜನಗಳಿಗೆ ತೋರಿಸಿ ನೀವು ದೇವತೆ ಪೂಜೆ ಮಾಡಬೇಕು ನೀವು ಅಂತ ನಮ್ಮ ಚಂದ್ರಶೇಖರ ಭಾರತಿಗಳ ಕಾಲದಲ್ಲಿ ಒಂದು ಘಟನೆ ನಡೆದಿತ್ತು ಅವರೇ ಒಂದು ಮಾತು ಹೇಳಿದ್ದಾರೆ ಚಂದ್ರಶೇಖರ ಭಾರತಿಗಳು ಹೇಳಿದ್ದಾರೆ ನೋಡಿ ಕೆಲವರು ಅನ್ಕೊಳ್ತಾರೆ ಸನ್ಯಾಸಿಗಳಾಗಿರೋರು ಯಾತಕ್ಕೆ ಶ್ರೀಚಕ್ರ ಪೂಜೆ ಮಾಡ್ತಾ ಇದ್ದಾರೆ ಯಾತಕ್ಕೆ ಪ್ರತಿ ದಿವಸ ಒಂದು ಅಭಿಷೇಕ ಅರ್ಚನೆ ಎಲ್ಲ ಮಾಡಿ ಯಾತಕ್ಕಿಂತ ಒಂದು ಚಂದ್ರಮೌಳೀಶ್ವರ ಪೂಜೆ ಎಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಇವರುಗಳು ಸಾಮಾನ್ಯವಾಗಿ ಇವರಿಗೆ ಹೇಳಿರೋದು ಏನು ಅಂತ ಹೇಳಿದ್ರೆ ಆತ್ಮತತ್ವದ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರೋದು ಆ ಧ್ಯಾನದಲ್ಲೇ ಇರಬೇಕಾದವರು ಮೌನವಾಗಿರಬೇಕಾದವರು ಯಾತಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಒಬ್ಬರಿಗೆ ಅನ್ನಿಸ್ತಂತೆ ಇವರು ಪೂಜೆ ಮಾಡ್ತಾ ಇದ್ದಾಗಲೇ ಒಬ್ಬರಿಗೆ ಅನ್ನಿಸ್ತಂತೆ ಹಾಗಾಗಿ ಅದು ಪೂಜೆ ಮುಗಿದ ಮೇಲೆ ಚಂದ್ರಶೇಖರ ಭಾರತಿಗಳ ಹತ್ರ ಬಂದು ಹೇಳಿದ್ರಂತೆ ನೋಡಿ ನಾವು ಯಾವುದನ್ನು ಮಾಡದೆ ಹೋದರೆ ಜನಗಳು ನಮ್ಮ ಹತ್ರ ಬರ್ತಾ ಇದ್ದಾರಲ್ಲ ಇವ್ರಿಗೆ ಏನು ಬೇಕಾಗಿಲ್ಲ ನಾವು ಯಾತಕ್ಕೆ ಮಾಡಬೇಕು ಅಂತ ಅವರು ಸುಮ್ಮನೆ ಆಗಿಬಿಡ್ತಾರೆ ಹಾಗಾಗಿ ನಾವು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಅವರು ಒಂದು ಕಡೆ ಹೇಳಿದ್ರಂತೆ ಹೀಗಾಗಿ ಅದಕ್ಕಾಗಿ ಶಂಕರಾಚಾರ್ಯರು ಚಂದ್ರಮೌಳೀಶ್ವರನ ಪೂಜೆ ಮಾಡ್ತಾಯಿದ್ರು ಅವ್ರು ಪೂಜೆ ಮಾಡ್ತಿದ್ದ ಈ ಲಿಂಗವೇ ನಮಗೆ ಇವಾಗ ಸಿಕ್ಕಿದೆ ಅಂತ ನಮಗೆ ಒಂದು ಐತಿಹ್ಯ ಇದೆ ಶಂಕರ ಶೃಂಗೇರಿಯಲ್ಲಿರೋ ಚಂದ್ರಮೌಳೀಶ್ವರ ಪೂಜೆ ಇವಾಗ ಗುರುಗಳು ಮಾಡ್ತಾ ಇರೋದು ಶಂಕರಾಚಾರ್ಯರು ಮಾಡ್ತಾ ಇದ್ದಿದ್ದು ಅವರೇ ನಮಗೆ ಕೊಟ್ಟಿದ್ದು ಅಂತ ಪರಂಪರೆಯಾಗಿ ನಮಗೆ ಬಂದಿದೆ ಅಂತ ನಮಗೆ ಒಂದು ಐತಿಹ್ಯ ಇದೆ ಆಮೇಲೆ ಸುಧಾಂಶು ಶೇಖರ ಅರ್ಚಕಂ ಹೀಗೆ ಅವರು ಮಾಡಿದ್ದಾರೆ ಶಂಕರಾಚಾರ್ಯರು ಯಾವಾಗಲೂ ಕೂಡ ಅರ್ಚನೆಯೇ ಅಭಿಷೇಕ ಮಾಡಿಯೇ ಪೂಜೆ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಹಾಗಲ್ಲ ಹಾಗೆ ನಾವು ಭಾವಿಸಬಾರ್ದು ಶಂಕರಾಚಾರ್ಯರು ಅವರು ಎಲ್ಲಿ ಯಾವ ಜಾಗಕ್ಕೆ ಹೋದರೋ ಅಲ್ಲೆಲ್ಲ ಒಂದು ಶಿವಕ್ಷೇತ್ರ ಒಂದು ಕ್ಷೇತ್ರ ಇರುತ್ತೆ ಆ ಕ್ಷೇತ್ರದಲ್ಲಿ ಹೋಗಿ ಒಂದು ಪೂಜೆ ಮಾಡಿದ್ರು ಆ ಕ್ಷೇತ್ರದ ದರ್ಶನ ಮಾಡಿದ್ರು ಆ ಕ್ಷೇತ್ರವನ್ನು ಪವಿತ್ರ ಮಾಡಿದ್ರು ಅಲ್ಲಿರೋ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರು ಅಲ್ಲಿರೋ ಒಂದು ಶಿವನ ದೇವಸ್ಥಾನದಲ್ಲಿ ಹೋಗಿ ಆ ದೇವರ ಮೇಲೆ ಒಂದು ಎರಡು ಸ್ತೋತ್ರಗಳು ಹೇಳಿದ್ರು ರಚನೆ ಮಾಡಿದ್ರು ಹೀಗೆಲ್ಲ ಅವರು ಶಿವನನ್ನು ಪೂಜೆ ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕು ಸುಧಾಂಶುಶೇಖರ ಅರ್ಚಕಂ ಸುಧೀಂದ್ರ ಸೇವ್ಯ ಪಾದುಕಂ ಅಂದರೆ ಅತ್ಯುತ್ತಮ ಒಳ್ಳೆ ಬುದ್ಧಿವಂತರು ಒಳ್ಳೆ ಪಂಡಿತರು ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತ ಒಂದು ಒಳ್ಳೆ ತತ್ವವನ್ನು ನಾವು ತಿಳ್ಕೋಬೇಕು ಆ ತತ್ವ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಶಂಕರಾಚಾರ್ಯರ ಗ್ರಂಥಗಳಲ್ಲಿ ಸಿಗುತ್ತೆ ಶಂಕರಾಚಾರ್ಯರನ್ನು ಕೇಳೋಣ ನಾವು ಅಂತ ಹೇಳಿಬಿಟ್ಟು ಅವರು ಶಂಕರಾಚಾರ್ಯರನ್ನು ಸೇವಿಸ್ತಾ ಇದ್ದರಂತೆ ಅವರೆಲ್ಲ ಬಂದು ಹಾಗಾಗಿ ಸುಧೀಂದ್ರ ಸೇವ್ಯ ಪಾದುಕಂ ಸುತಾದಿ ಮೋಹ ನಾಶಕಂ ಶಂಕರಾಚಾರ್ಯರನ್ನು ನಾವು ಯಾತಕ್ಕೆ ಪೂಜೆ ಮಾಡಬೇಕು ಅವ್ರು ಏನು ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಈ ಪ್ರಪಂಚದಲ್ಲಿ ಯಾವ ಒಂದು ಮೋಹ ಅಂತ ಒಂದು ಇದೆಯೋ ಆ ಮೋಹ ಎಂಥದ್ದು ಅಂತ ಕೇಳಿದ್ರೆ ನಾನು ನನ್ನದು ಅಂತ ಈ ಒಂದು ವಿಷಯ ಇದೆಯಲ್ಲ ಅದರಲ್ಲೇ ಮೋಹ ನನ್ನದು ಅಂತ ಹೇಳಿದ್ರೆ ಸುತ ನನ್ನ ಮಗ ಮಡದಿ ಮಕ್ಕಳ ಮಧ್ಯೆ ಒಂದು ಮೋಹ ಇರುತ್ತೆ ಜನಗಳಿಗೆ ಆ ಮೋಹವನ್ನೆಲ್ಲ ಶಂಕರಾಚಾರ್ಯರು ಅವ್ರ ಉಪದೇಶದ ಮೂಲಕ ಅವರು ನಾಶ ಮಾಡ್ತಾರೆ ಮೋಹ ಯಾಕಂದರೆ ಮೋಹ ಯಾತಕ್ಕೆ ನಿಮಗೆ ನಾಶವಾಗಬೇಕು ಅಂತ ಕೇಳಿದ್ರೆ ಪರತತ್ವ ನಿನಗೆ ತಿಳಿಬೇಕು ಅಂತ ಹೇಳಿದ್ರೆ ಈ ಮೋಹನ ಖಂಡಿತ ನಾಶವಾಗಬೇಕು ಹಾಗಾಗಿ ಈ ಮೋಹವನ್ನು ಅವರು ನಾಶ ಮಾಡ್ತಾರೆ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯನ ಹೇಳ್ತಾ ಇದ್ದಾರೆ ಮತ್ತು ಆ ಮೋಹವನ್ನು ನಾಶ ಮಾಡಿ ಅವ್ರು ಏನು ಕೊಡ್ತಾರೆ ನಮಗೆ ಅಂತ ಹೇಳಿದ್ರೆ ಸುಶಾಂತಿ ದಾಂತಿ ದಾಯಕಂ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ ಯಾವುದು ನಮಗೆ ಸಾಧನೆ ಚತುಷ್ಟಯ ಸಂಪತ್ತಿ ಅಂತ ಹೇಳಿದ್ದಾರೋ ಆತ್ಮತತ್ವವನ್ನು ಪಡ್ಕೊಳ್ಳೋಕ್ಕೆ ಅದನ್ನೆಲ್ಲ ತುಂಬುತ್ತಾರೆ ಅಂತ ನಮ್ಮ ಮನಸ್ಸಲ್ಲಿ ಈ ಮೋಹವನ್ನು ನಮಗೆ ಮನಸ್ಸಿಂದ ತೆಗೆದುಹಾಕಿ ಅಲ್ಲಿ ಇದನ್ನೆಲ್ಲ ತುಂಬುತ್ತಾರೆ ಅಂತ ಹೇಳ್ತಾರೆ ನಮ್ಮ ಜಗದ್ಗುರುಗಳಲ್ಲಿ ಸಮಸ್ತ ವೇದ ಪಾರಗಂ ಶಂಕರಾಚಾರ್ಯರು ಎಲ್ಲ ವೇದವನ್ನು ಅವರು ತಿಳ್ಕೊಂಡಿದ್ದಾರೆ ವೇದವನ್ನು ವೇದ ಪಾರಗ ಅಂತ ಹೇಳಿದರೆ ವೇದವನ್ನು ವೇದ ಪರಾಕಾಷ್ಠತೆ ಏನು ಅದನ್ನು ತಿಳ್ಕೊಂಡಿದ್ದಾರೆ ಅದಕ್ಕೆ ಒಂದು ಶ್ಲೋಕ ಕೂಡ ಇದೆ ಇದು ಶಂಕರಾಚಾರ್ಯರ ಬಗ್ಗೆ ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಅಷ್ಟವರ್ಷೇ ಚತುರ್ವೇದಿ 8 ವರ್ಷದಲ್ಲೇ 4 ವೇದಗಳನ್ನು ಪೂರ್ತಿ ತಿಳ್ಕೊಂಡ್ಬಿಟ್ಟಿದ್ರಂತೆ ದ್ವಾದಶೇ ಸರ್ವಶಾಸ್ತ್ರವಿತ್ತೆ 12 ವರ್ಷದಲ್ಲಿ ಎಲ್ಲ ಶಾಸ್ತ್ರವನ್ನು ತಿಳ್ಕೊಂಡಿದ್ರು ಶಾಸ್ತ್ರ ಅಂದರೆ ಯಾವುದು ಅಂತ ಹೇಳಿದ್ರೆ ಈ ಪೂರ್ವ ಮೀಮಾಂಸಾ ವ್ಯಾಕರಣ ನ್ಯಾಯಶಾಸ್ತ್ರ ಇನ್ನೂ ಏನೇನು ಶಾಸ್ತ್ರಗಳಿದೆಯೋ ಎಲ್ಲವನ್ನೂ ಅವರು 12 ವರ್ಷದಲ್ಲಿ ತಿಳ್ಕೊಂಡ್ಬಿಟ್ಟಿದ್ರು ಅದನ್ನು ಷೋಡಶೇ ಕೃತವಾನ್ ಭಾಷ್ಯಂ 16 ವರ್ಷ ತುಂಬೋದ್ರೊಳಗೆ ಈ 10 ಉಪನಿಷತ್ತುಗಳಿಗೆ ಭಾಷ್ಯ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಭಗವದ್ಗೀತೆಗೆ ಭಾಷ್ಯ ಇವುಗಳನ್ನೆಲ್ಲ ಅವರು ಮಾಡಿ ಮುಗಿಸಿದ್ರು 32 ವರ್ಷದಲ್ಲಿ ಅವರು ಮುನಿಯಾಗಿಬಿಟ್ಟಿದ್ರು ಅಂತ ಹೇಳಿಬಿಟ್ಟು ಒಂದು ಶ್ಲೋಕ ಅವ್ರ ಬಗ್ಗೆ ಇದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಜಗದ್ಗುರುಗಳು ಹೇಳಿದ್ದಾರೆ ಇದನ್ನು ಸಮಸ್ತ ವೇದ ಪಾರಗಂ ಸಹಸ್ರ ಸೂರ್ಯ ಭಾಸುರಂ ಅಷ್ಟೊಂದು ತೇಜಸ್ವಿಯಾಗಿದ್ದರು ಅವರು ಸಮಾಹಿತಾಖಿಲೇಂದ್ರಿಯಂ ಬಾಕಿಯವರಿಗೆಲ್ಲ ಶಮದಮನ್ನು ಕೊಟ್ಟವರು ಅವ್ರು ಹೇಗಿದ್ದರು ಅಂತ ಹೇಳಿದ್ರೆ ಅವ್ರು ಅಂಥ ಒಂದು ಇಂದ್ರಿಯ ನಿಗ್ರಹ ಅದೆಲ್ಲ ಅವ್ರ ಜೀವನದಲ್ಲಿ ತೋರ್ತಾ ಇತ್ತು ನಮಗೆ ಅನ್ನೋದನ್ನು ಇಲ್ಲಿ ತೋರ್ತಾ ಇದ್ದಾರೆ ಸಮಾಹಿತಾಖಿಲೇಂದ್ರಿಯಂ ಸದಾ ಭಜಾಮಿ ಶಂಕರಂ ಅಂತ ಆ ಶಂಕರಾಚಾರ್ಯನ ನಾನು ಯಾವಾಗಲೂ ನಮಸ್ಕಾರ ಮಾಡ್ತೀನಿ ಅಂತ ಭಜಿಸ್ತೀನಿ ಅಂತ ಹೇಳಿದ್ದಾರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯಮೀಂದ್ರ ಚಕ್ರವರ್ತಿನಂ ಯಮಾದಿಯೋಗ ವೇದಿನಂ ಯಥಾರ್ಥ ತತ್ವ ಬೋಧಕಂ ಯಮಾಂತಕಾತ್ಮಜಾರ್ಚಕಂ ಯಮೇವ ಮುಕ್ತಿಕಾಂಕ್ಷೆಯ ಸಮಾಶ್ರಯಂತಿ ಸಜ್ಜನಾಹ ನಮಾಮ್ಯಹಂ ಸದಾ ಗುರುಂ ತಮೇವ ಶಂಕರಾಭಿಧಂ ಅಂತ ಈಗ ಹೇಳ್ತಾ ಇದ್ದಾರೆ ಯಮೀಂದ್ರ ಚಕ್ರವರ್ತಿನಂ ಅಂದರೆ ನಮಗೆ ಒಂದು ಐತಿಹ್ಯ ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಶಂಕರಾಚಾರ್ಯರ ಕಾಲಕ್ಕೆ ಮುಂಚೆ ಅಷ್ಟೊಂದು ಸನ್ಯಾಸಿಗಳು ಅಂತ ಒಂದು ಆಶ್ರಮ ಇರಲಿಲ್ವಂತೆ
ಶಂಕರಾಚಾರ್ಯರೇ ಅಂತ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು ಅಂತ ಕೂಡ ಒಂದು ಅತಿಶಯ ಇದೆ. ಹಾಗಾಗಿ ಯಮೀಂದ್ರ ಚಕ್ರವರ್ತಿ, ನಮ್ಮ ಯಮೀಂದ್ರ ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ, ಅವರಲ್ಲಿ ಚಕ್ರವರ್ತಿ ಶಂಕರಾಚಾರ್ಯರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸನ್ಯಾಸಿಗಳಿಗೂ ಒಂದು ಎತ್ತಿದ ಕೈ ಇವರು. ಯಾಕಂದರೆ ಸನ್ಯಾಸಿಗಳು ಅಂದರೆ ಹೇಗಿರಬೇಕು ಅಂತ ಹೇಳಿದರೆ, ಶಂಕರಾಚಾರ್ಯರು ಹೇಗಿದ್ರು ಹಾಗಿರ್ಬೇಕು ನಾವು ಅಂತ ಹೇಳ್ತಾ ಇರ್ತಾರೆ ಶಂಕರಾಚಾರ್ಯರು. ಸನ್ಯಾಸಿಗಳಿಗೆ ಒಂದು ಒಂದು ಮಾಡೆಲ್, ರೋಲ್ ಮಾಡೆಲ್ ಅಂತ ನಾವು ಏನು ಹೇಳ್ತೀವೋ ಅದು ಶಂಕರಾಚಾರ್ಯರಾಗಿದ್ದರು. ಒಂದು ಕಾರಣದಿಂದ ಯಮೀಂದ್ರ ಚಕ್ರವರ್ತಿನ ನಾನು ಒಂದು ವಿಷಯ ಕೇಳಿದೆ, ಅದು ನಮ್ಮ ಅದ್ವೈತ ಮತಕ್ಕೆ ಬಿಟ್ಟು ಬೇರೆ ಮತದ ಬೇರೆ ಒಂದು ಪಂಥ ಇದೆಯಲ್ಲ ವಿಶಿಷ್ಟಾದ್ವೈತ ಅಂತ, ಆ ವಿಶಿಷ್ಟಾದ್ವೈತದಲ್ಲ ಒಂದು ಸನ್ಯಾಸಿಗಳು ಅವರು ಇವಾಗಲೂ ಇದ್ದಾರೆ. ಅವರು ಒಂದು ಧ್ಯಾನ ಮಾಡುವ ಒಂದು ಕೊಠಡಿಯಲ್ಲಿ ಶಂಕರಾಚಾರ್ಯರು ಒಂದು ಚಿತ್ರವನ್ನು ಹಾಕ್ಕೊಂಡಿದ್ರು ಅಂತ ಒಂದು ಕೇಳಿದೆ ನಾನು. ಅಲ್ಲಿ ಹೋಗಿ ನೋಡ್ಕೊಂಬಂದವ್ರು ಹೇಳಿದರು. ಹಾಗಾಗಿ ಅಂಥವರಿಗೆ ಕೂಡ ಶಂಕರಾಚಾರ್ಯರು ಒಂದು ಮಾರ್ಗದರ್ಶಿ, ಒಂದು ಹೀಗೆ ಇರಬೇಕು ನಾವು ಅಂತ ಒಂದು ಅನಿಸುತ್ತೆ ಅಂತ ಹೇಳಿದರೆ, ಅವ್ರು ಎಂಥ ಒಂದು ಜೀವನವನ್ನು ಮಾಡಿರಬೇಕು, ಅವ್ರು ಎಂಥ ಒಂದು ಪ್ರಭಾವವನ್ನು ಬೀರಿರಬೇಕು ಸನ್ಯಾಸಿಗಳ ಬಗ್ಗೆ, ಅದನ್ನು ನಾವು ತಿಳ್ಕೊಬೋದು ನಾವು ಈ ಘಟನೆಯಿಂದ. ಯಮೀಂದ್ರ ಚಕ್ರವರ್ತಿನಂ ಯಮಾದಿ ಯೋಗ ವೇದಿನಂ, ಅಂದರೆ ಯಮ ಅಂತ ಹೇಳಿದರೆ ಅಷ್ಟಾಂಗ ಯೋಗ ಅಂತ ಹೇಳಿದ್ದಿದೆಯಲ್ಲ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗ ಇದೆಯಲ್ಲ, ಅದನ್ನೆಲ್ಲ ಶಂಕರಾಚಾರ್ಯರು ಪೂರ್ತಿ ಅವರು ಅನುಷ್ಠಾನ ಮಾಡಿ ಪೂರ್ತಿ ತಿಳ್ಕೊಂಡಿದ್ರು ಅಂತ ಇದೆ ನಮಗೆ. ಇದನ್ನು ನಮಗೆ ಘಟನೆ, ಒಂದೇ ಒಂದು ಸಣ್ಣ ಘಟನೆ ನಾನು ಹೇಳ್ತೀನಿ. ಶಂಕರಾಚಾರ್ಯರಿಗೆ ಈ ಸಮಾಧಿ ಯೋಗ ಅನ್ನೋದು ಅವರಿಗೆ ಯಾವಾಗಲೂ ಇರ್ತಾ ಇತ್ತದು. ಅವರು ಒಂದು ಸತಿ ಅವ್ರನ್ನ ಒಂದು ಕಾಪಾಲಿಕ ಅಂತ ಒಬ್ಬ ಬಂದು ಶಂಕರಾಚಾರ್ಯರು ಅಷ್ಟೊಂದು ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ, ಆ ಕಾಪಾಲಿಕನಿಗೆ ಶಂಕರಾಚಾರ್ಯನ ತಲೆಯನ್ನು ತಗೊಂಡೋಗ್ಬೇಕು ಅಂತ ಅವನಿಗೊಂದಿತ್ತು. ಯಾಕಂದರೆ ಇಂಥ ಒಂದು ಮಹಾತ್ಮರ ಒಂದು ತಲೆಯನ್ನು ಕೊಟ್ಟರೆ, ಬಲಿಯಾಗಿ ಕೊಟ್ಟರೆ ಅವನಿಗೇನು ಸಿದ್ಧಿ ಸಿಗುತ್ತೆ ಅಂತ. ಹಾಗಾಗಿ ಅವನು ಬಂದು ಶಂಕರಾಚಾರ್ಯ ಹತ್ರ ಬಂದು ಕೇಳ್ತಾನೆ, ನಿಮ್ಮ ತಲೆ ನನಗೆ ಬೇಕು ಅಂತ ಕೇಳ್ತಾನೆ. ಆವಾಗ ಶಂಕರಾಚಾರ್ಯರು ಕೂತಿದ ಸಮಯದಲ್ಲಿ ಯಾರೂ ಅಕ್ಕಪಕ್ಕದಲ್ಲಿ ಅವ್ರ ಶಿಷ್ಯರು ಯಾರೂ ಇರಲಿಲ್ಲ, ಶಿಷ್ಯರು ಇರ್ತಾ ಇದ್ದರೆ ಅವನು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಹಾಗಾಗಿ ಇವರು ಒಬ್ಬನೇ ಇದ್ದಾಗ ಬಂದು ಕೇಳ್ತಾನೆ ಅವನು. ಆವಾಗ ಶಂಕರಾಚಾರ್ಯರು ಹೇಳ್ತಾರೆ, ನೋಡು ನೀನು ಕಷ್ಟಪಡಬೇಕಾಗಿಲ್ಲ, ನಾಳೆ ದಿವಸ ನೀನು ಒಂದು ಈ ಸಮಯಕ್ಕೆ ಬಾ, ನಾನು ಆ ಸಮಯದಲ್ಲಿ ನಾನು ಕೂತಿರ್ತೀನಿ, ಸಮಾಧಿಯಲ್ಲಿ ಕೂತಿರ್ತೀನಿ, ಆ ಸಮಯದಲ್ಲಿ ಬಂದು ನಿನ್ನ ಕೆಲಸವನ್ನು ನೀನು ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗಾಗಿ ಇವರು ಅದೇ ಸಮಯದಲ್ಲಿ ಇವರು ಶಂಕರಾಚಾರ್ಯ ಯಾರಿಗೂ ಹೇಳೋದೇ ಇಲ್ಲ ಈ ವಿಷಯವನ್ನು. ಮಾರನೇ ದಿವಸ ಈ ಸಮಯದಲ್ಲಿ ಅವರು ಸಮಾಧಿಯಲ್ಲಿ ಕೂತಿರ್ತಾರೆ. ಕೂತಿದಾಗ ಅವನು ಬರ್ತಾನೆ ಆ ಸಮಯಕ್ಕೆ, ಬಂದು ಅವನು ಖಡ್ಗವನ್ನು ತೆಗೆದು ಇವರು ಕತ್ತಲೆ ಹಾಕೋ ಸಮಯಕ್ಕೆ ಪದ್ಮಪಾದರು ನೋಡ್ಬಿಡ್ತಾರೆ. ಅದನ್ನು ಪದ್ಮಪಾದಾಚಾರ್ಯರು ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಅವರು ನರಸಿಂಹ ಉಪಾಸಕರು, ಅವರು ತಕ್ಷಣ ನರಸಿಂಹನನ್ನು ಉಪಾಸನೆ ಮಾಡಿ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಅವರೇ ಒಂದು ನರಸಿಂಹನಾಗಿ ಒಂದು ನರಸಿಂಹ ಹೇಗೆ ಬಂದನೋ ಪ್ರಹ್ಲಾದನ ಕಾಪಾಡೋಕ್ಕೆ ಹಾಗೆ ಒಂದು ಸಿಂಹವಾದ ರೂಪವನ್ನೇ ಪಡ್ಕೊಂಡು ಆ ಕಪಾಲಿಕನನ್ನು ವಧೆ ಮಾಡಿದ್ರು ಅಂತ ಒಂದು ಕತೆ ಬರುತ್ತೆ. ಹಾಗಾಗಿ ಸಮಾಧಿ ಯೋಗ ಅವರಿಗೆ ತಿಳಿದಿತ್ತು ಅಂತ. ಇನ್ನೂ ಬೇಕಾದಷ್ಟು ಯೋಗ ಅವರಿಗೆ ಗೊತ್ತಿತ್ತು. ಒಂದು ಅವರು ಶೃಂಗೇರಿಯಲ್ಲಿದ್ದಾಗ ಅವ್ರ ತಾಯಿ ಆರ್ಯಾಂಬ ಅವಳಿಗೆ ಕೊನೆಗಳಿಗೆ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರಿಗೆ ದಿವ್ಯ ದೃಷ್ಟಿಯಲ್ಲಿ ತಿಳ್ಕೊಂಡ್ರು ಅವ್ರು ಅದನ್ನು ತಿಳ್ಕೊಂಡು ತಕ್ಷಣ ಅವ್ರ ತಾಯಿ ಹತ್ರ ಹೋಗ್ಬೇಕು. ಅವರು ನಡ್ಕೊಂಡು ಹೋದರೆ ಎಷ್ಟೋ ದಿವಸ ತಗೊಳುತ್ತೆ ಅದು, ಯಾವ ಹೇಗೆ ಹೋಗೋದು ಅಂತ ಹೇಳಿದ್ರೆ ಅದಕ್ಕೊಂದು ಪಾದುಕಾ ಸಿದ್ಧಿ ಅಂತ ಒಂದು ಸಿದ್ಧಿ ಇದೆ ಅಂತೆ. ನಮ್ಮ ಅಭಿನವ ವಿದ್ಯಾರ್ಥಿರು ಹೇಳಿದ್ದಾರೆ ಅದನ್ನು. ಹಾಗಾಗಿ ಆ ಸಿದ್ಧಿ ಹೊಂದಿತ್ತು. ನಮ್ಮ ಅಭಿನವ ವಿದ್ಯಾರ್ಥಿರ ಕಾಲದಲ್ಲೇ ಶೃಂಗೇರಿಯಲ್ಲಿ ಕೂಡ ಒಬ್ಬರಿಗೆ ಆ ಸಿದ್ಧಿ ಇತ್ತು ಅಂತ ಅವರು ಹೇಳಿದ್ದಾರೆ, ಆ ಮಾತನ್ನು ಹೇಳಿದ್ದಾರೆ. ಆ ಸಿದ್ಧಿ ಏನು ಅಂತ ಹೇಳಿದ್ರೆ, ಅವ್ರ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದು ಮಾತ್ರಕ್ಕೆ ಆ ಜಾಗ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅವರು ನಡ್ಕೊಂಡು ಹೋಗಬೇಕಾಗಿಲ್ಲ, ಒಂದು ಗಾಡಿ ಇಟ್ಕೊಂಡು ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಅವ್ರು ಹೋಗಿ ಸೇರ್ತಾ ಇದ್ರು ಅಂತ. ಹೀಗೆ ಅವ್ರಿಗೆ ಆಕಾಶ ಮಾರ್ಗದಲ್ಲಿ ಹೋಗೋ ಒಂದು ಸಿದ್ಧಿ ಕೂಡ ಅವ್ರಿಗಿತ್ತು ಶಂಕರಾಚಾರ್ಯರಿಗೆ ಅಂತ ನಮಗೆ ಮಾಧವಿ ಶಂಕರಜಿ ವಿದ್ಯದಲ್ಲೇ ಬರುತ್ತೆ. ಹೀಗೆ ಅವರಿಗೆ ಯೋಗ ಅನುಷ್ಠಾನ ಮಾಡಿ ಬೇಕಾದಷ್ಟು ಸಿದ್ಧಿಗಳು ಕೂಡ ಅವ್ರಿಗೆ ಬಂದಿತ್ತು ಅನ್ನೋದಕ್ಕೆ ನಮಗೆ ಇದು ದ್ಯೋತಕವಾಗಿದೆ ಇದು. ಆಮೇಲೆ ಯಮಾಂತಕಾಂತ ಅರ್ಚಕಂ ಅಂತ ಹೇಳಿದರೆ, ಈ ಗಣಪತಿ ಮೇಲೆ ಕೂಡ ಅವ್ರಿಗೆ ಅಷ್ಟೊಂದು ಭಕ್ತಿ ಇತ್ತಂತೆ. ಅದಕ್ಕೆ ರತ್ನಗರ್ಭ ಗಣಪತಿ ಅಂತ ನಾವು ಹೇಳ್ತೀವಲ್ಲ, ಆ ಗಣಪತಿ ಕೂಡ ನಮಗೆ ಶಂಕರಾಚಾರ್ಯರು ಪೂಜೆ ಮಾಡ್ತಾ ಇದ್ದಿದ್ದು ಅಂತ ನಮಗೆ ಒಂದು ಐತಿಹ್ಯ ಇದೆ. ಮುದಾಕಾರಾತ್ತ ಮೋದಕಂ ಅಂತ ಗಣಪತಿ ಮೇಲೆ ಅವರು ಒಂದು ಸ್ತೋತ್ರವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಗಣಪತಿಯನ್ನು ಅರ್ಚನೆ ಮಾಡ್ತಾ ಇದ್ದರು ಅಂತ ಅದನ್ನು ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ. ಯಮೇವ ಮುಕ್ತಿ ಕಾಂಕ್ಷೆಯ ಸಮಾಶ್ರಯಂತೆ ಸಜ್ಜನಾಹ, ಸಜ್ಜನರು ಮುಕ್ತಿ ಬೇಕು ಅಂತ ಹೇಳಿದರೆ ಶಂಕರಾಚಾರ್ಯರ ಹೋಗೋಣ, ಅವ್ರ ತತ್ವವನ್ನು ತಿಳ್ಕೊಳ್ಳೋಣ ನಾವು, ಅದರಿಂದ ನಮಗೆ ಮೋಕ್ಷ ಬರುತ್ತೆ ಅಂತ ಹೋಗ್ತಾರೆ. ನಮಾಮ್ಯಹಂ ಸದಾ ಗುರುಂ ತಮೇವ ಶಂಕರಾಭಿಧಂ ಅಂತ ಶಂಕರರು ಅಂತ ಹೆಸರಿಟ್ಕೊಂಡಿದ್ದಾರಲ್ಲ ಅಂಥ ಒಂದು ಸನ್ಯಾಸಿಯನ್ನು, ಅಂಥ ಒಂದು ಗುರುಗಳನ್ನು ನಾನು ಯಾವಾಗಲೂ ನಾನು ಅವ್ರ ಹತ್ರ ಹೋಗಿ ಸೇರಿಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸೊ ಬಾಲ್ಯಯೇವ ನಿರ್ಭರಂ ಯ ಆತ್ಮನೋ ದಯಾಳುತಾಂ ದರಿದ್ರ ವಿಪ್ರ ಮಂದಿರೇ ಸುವರ್ಣವೃಷ್ಟಿ ಮಾನಯನ್ನೇ ಪ್ರದರ್ಶ್ಯ ವಿಸ್ಮಯಾಂಬುಧೌ ನ್ಯಮಜ್ಜಯತ್ ಸಮಾಂಜನಾನ್ ಸಯೇವ ಶಂಕರ ಸದಾ ಜಗದ್ಗುರುರ್ ಗತಿರ್ಮಮ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅವರು ಈ ಕನಕದಾರಾ ಸ್ತುತಿ ಅಂತ ನಾನು ಮುಂಚೆನೇ ಹೇಳಿದೆ ಅದನ್ನು, ಆ ಒಂದು ಘಟನೆಯನ್ನು ಈ ಶ್ಲೋಕದಲ್ಲಿ ತುಂಬಿದ್ದಾರೆ ನಮ್ಮ ಜಗದ್ಗುರುಗಳು. ಸೌಬಾಲ್ಯಯೇವ, ಅವರು ಸಣ್ಣ ವಯಸ್ಸಲ್ಲೇ ಕೂಡ ಅವರು ದಯೆ ಅಂದರೆ ನಮಗೆ ಶ್ರುತಿ ಸ್ಮೃತಿ ಇದೆಲ್ಲ ಏನು ಹೇಳುತ್ತೆ ಅಂತ ಹೇಳಿದರೆ, ಭಗವದ್ಗೀತೆಯಲ್ಲಿ ದಯಾಭೂತೇಶು ಅಂತ ಒಂದು ಬರುತ್ತೆ. ಎಲ್ಲ ಜನಗಳಲ್ಲೂ ಕೂಡ ನಮಗೆ ಒಂದು ದಯೆ ಇರಬೇಕು. ನಮಗೆ ಅದು ದಯೆ ಅನ್ನೋದೇ ಮನುಷ್ಯನಾಗಿ ಹುಟ್ಟಿದರೆ ಅವನಿಗೆ ಅತ್ಯಂತ ಮುಖ್ಯವಾಗಿ ಅವನು ಪಡ್ಕೋಬೇಕಾಗಿರೋ ಒಂದು ಗುಣ ಯಾವುದು ಅಂತ ಹೇಳಿದರೆ ದಯೆ ಅನ್ನೋದು. ಅವನಿಗೆ ಸಾಮಾನ್ಯವಾಗಿ ಅವನು ಪ್ರತಿದಿನ ಅವನು ಪರೀಕ್ಷೆ ಮಾಡಿ ನೋಡ್ಕೋಬೇಕು, ನನಗೆ ದಯೆ ಅನ್ನೋದು ಇದೆಯಾ, ನನಗೆ
ಸಹಾನುಭೂತಿ ಅಂತ ಒಂದಿದೆಯಾ ನನಗೆ ಅಂತ ಒಂದು ಅವನು ತಿಳ್ಕೋಬೇಕು. ಅದು ಇಲ್ಲದೆ ಹೋದರೆ ಅವನಿಗೆ ಅದನ್ನು ಅದು ಪಡ್ಕೊಳ್ಳೋಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡಬೇಕು. ಇವರು ಶಂಕರಾಚಾರ್ಯರು ಬಾಲ್ಯದಲ್ಲೇ ಈ ದಯೆಯನ್ನು ಅವರು ಪ್ರಕಟಣೆ ಮಾಡಿದ್ರು. ಹೇಗೆ ಅಂತ ಹೇಳಿದರೆ, ಈ ಒಂದು ಒಂದು ಬಡ ಒಂದು ಮಹಿಳೆಯ ಒಂದು ಮನೆಯಲ್ಲಿ ಹೋಗಿ ಅವರು ಈ ಥರ ಒಂದು ಭಿಕ್ಷೆಯನ್ನು ಬೇಡಿ ಅವಳಿಗೆ ಒಂದು ಕನಕದಾರ ಅಂತ ಒಂದು ಮಾಡಿಸಿ ಅವಳಿಗೆ ಒಂದು ಅವಳಿಗೆ ಅನುಗ್ರಹ ಮಾಡಿದ್ರು ಅಂತ ಇದೆಯಲ್ಲ, ಅದು ಅವ್ರ ದಯೆಯನ್ನು ಪ್ರಕಟಣೆ ಮಾಡಿದ್ದಕ್ಕೆ ಒಂದು ಘಟನೆ ಅಂತ ಹೇಳಿಬಿಟ್ಟು ಅದನ್ನು ಕೇಳಿ ಈ ಥರ ಒಂದು ಸುವರ್ಣವೃಷ್ಟಿಯನ್ನೇ ಸುರಿಸಿದ್ದನ್ನು ಕೇಳಿ ನೋಡಿದ ಜನಗಳು ಆಶ್ಚರ್ಯಪಟ್ಟರು, ಅದನ್ನು ಕೇಳಿದ ಜನಗಳು ಆಶ್ಚರ್ಯಪಟ್ಟರು ಅಂತ ನಮ್ಮ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಒಂದು ಗುರುವನ್ನು ಶಂಕರಾಚಾರ್ಯರನ್ನ ನಾನು ಸೇವಿಸ್ತೀನಿ, ಅವರೇ ನನಗೆ ಗತಿ ಅಂತ ಹೇಳಿ ಅವರಿಗೆ. ಯಾಕಂದರೆ ಗತಿ ಅಂತ ನಾವು ಹೋಗ್ತೀವಲ್ಲ, ಯಾರ ಹತ್ರ ಹೋಗ್ತೀವಿ ಅಂತ ಹೇಳಿದರೆ ದಯೆ ಇರೋ ಜನರ ಹತ್ರನೇ ನಾವು ಗತಿ ಅಂತ ಹೋಗ್ತೀವಿ. ನಾವು ಗತಿ ಅಂತ ಹೋಗುವಾಗ ಅವ್ರ ದಯೆ ತೋರಿಸ್ತೇವೆ ಹೋದರೆ ನಮಗೇನು ಪ್ರಯೋಜನ ಆಗಲ್ಲ. ಹಾಗಾಗಿ ಶಂಕರಾಚಾರ್ಯರು ಗುರು ಜಗದ್ಗುರುಗಳು ಶಂಕರಾಚಾರ್ಯರ ದಯೆಯನ್ನು ತೋರಿಸ್ಕೊಡೋ ಒಂದು ಶ್ಲೋಕದಲ್ಲಿ ಅವರೇ ನನಗೆ ಗತಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಶಂಕರಾಚಾರ್ಯನ ನಾನು ಯಾವಾಗಲೂ ಆಶ್ರಯಿಸ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯದೀಯ ಪುಣ್ಯ ಜನ್ಮನ ಪ್ರಸಿದ್ಧಿಮಾಪ ಕಾಲಟಿ ಯದೀಯ ಶಿಷ್ಯತಾಂ ವ್ರಜನ್ನೆ ಸ ತೋಟಕೋಪಿ ಪಪ್ರಥೆ ಯ ಏವ ಸರ್ವದೇಹಿನಾಂ ವಿಮುಕ್ತಿ ಮಾರ್ಗದರ್ಶಕಃ ನರಾಕೃತಿಂ ಸದಾಶಿವಂ ತಮಾಶ್ರಯಾಮಿ ಸದ್ಗುರುಂ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಶಂಕರಾಚಾರ್ಯರ ಜೀವನದಲ್ಲಿ ನಡೆದ ಒಂದೆರಡು ಘಟನೆಗಳು ಹೇಳ್ತಾ ಇದ್ದಾರೆ. ಒಂದು ಘಟನೆ ಅಂತ ಅಲ್ಲ, ಅದು ಶಂಕರಾಚಾರ್ಯರು ಕಾಲಟಿ ಅಂತ ಒಂದು ಗ್ರಾಮದಲ್ಲಿ ಜನ್ಮ ತಾಳಿದರು. ಆ ಕಾಲಟಿ ಅನ್ನೋ ಕ್ಷೇತ್ರ ಅದಕ್ಕೆ ಮುಂಚೆ ಒಂದು ಒಂದು ದೊಡ್ಡ ಒಂದು ಹೆಸರುವಾಸಿ ಏನಿರಲಿಲ್ಲ, ಅದು ಸಾಮಾನ್ಯವಾದ ಒಂದು ಗ್ರಾಮ ಅದು. ಆ ಗ್ರಾಮದಲ್ಲಿ ಶಿವಗುರು ಮತ್ತು ಆರ್ಯಾಂಬ ಅಂತ ದಂಪತಿಗಳು ಇದ್ದರು. ಅಲ್ಲಿ ಅವರು ಬಹುಕಾಲ ಅವರಿಗೆ ಮಗು ಪುತ್ರ ಸಂತಾನ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ಅವರು ಒಂದು ತಪಸ್ಸನ್ನು ಮಾಡಿ ಈ ಪುತ್ರವನ್ನು ಪಡ್ಕೊಂಡ್ರು. ಶಂಕರಾಚಾರ್ಯರಲ್ಲಿ ಜನಿಸಿದ್ರು ಅಂತ ಒಂದು ಕಾರಣಕ್ಕೆ ಇವಾಗ ನೋಡಿ, ಇವತ್ತಿನ ದಿವಸ ಕಾಲಟಿ ಅನ್ನೋದು ಒಂದು ತೀರ್ಥಕ್ಷೇತ್ರ ಆಗೋಗ್ಬಿಟ್ಟಿದೆ. ಪ್ರತಿಯೊಬ್ಬರು ಕೂಡ ಶಂಕರಾಚಾರ್ಯರ ಮೇಲೆ ಒಂದು ಅಭಿಮಾನ ಇರೋರು ನಾವು ಒಂದು ಸತಿ ಕಾಲಟಿಗೆ ಹೋಗ್ಬೇಕಪ್ಪ ಅಂತ ಒಂದು ಅನ್ಕೊಳ್ತಾರೆ. ಆ ಕಾಲಟಿ ಅನ್ನೋದು ಕೂಡ ಇವಾಗ ಹೇಗೆ ಒಂದು ಪ್ರಸಿದ್ಧಿ ಆಯಿತು ಅಂತ ಹೇಳಿದ್ರೆ, ನಮ್ಮ ನರಸಿಂಹಭಾರತಿ ಸ್ವಾಮಿಗಳು ಅವರ ದಿವ್ಯದೃಷ್ಟಿಯಿಂದ ಶಂಕರಾಚಾರ್ಯರು ಹುಟ್ಟಿದ ಜಾಗ ಇದೆ ಅಂತ ಅವರು ಗುರುತು ಮಾಡಿದರು. ಅವ್ರ ದಿವ್ಯದೃಷ್ಟಿಯಿಂದ ಗುರುತು ಮಾಡಿ ಅಲ್ಲಿ ಆರ್ಯಾಂಬ ಸಮಾಧಿಯನ್ನು ಕೂಡ ಅವ್ರು ಗುರುತು ಮಾಡಿ ಅದನ್ನೆಲ್ಲ ಸೇರಿಸಿ ನಮ್ಮ ಮಠಕ್ಕೆ ಒಂದು ಆ ರಾಜರತ್ನದಿಂದ ಜಾಗವನ್ನು ಪಡ್ಕೊಂಡು ಅಲ್ಲಿ ಶೃಂಗೇರಿ ಮಠವು ಕೂಡ ಇವಾಗ ಇದೆ. ಅಲ್ಲಿ ಆ ಮಠ ಕಟ್ಟಿಯೇ ಒಂದು 100 ವರ್ಷ ಆಗಿದೆ. ಈ ಮಠ ಹೇಗೆ 100 ವರ್ಷ ಆಗಿದೆಯೋ ಅದೇ ಥರ ಆ ಕಾಲಿಟಿಯಲ್ಲಿ ಕೂಡ ನರಸಿಂಹಭಾರತಿ ಸ್ವಾಮಿಗಳು ನಿರ್ಮಾಣ ಮಾಡಿದ್ರು. 100 ವರ್ಷ ಆಯಿತು. ನಮ್ಮ ಜಗದ್ಗುರುಗಳು ಕೂಡ ಹೋಗಿ ಅಲ್ಲಿ ಒಂದು ಸಮಾರಂಭವನ್ನು ಮಾಡಿದರು. ಇಲ್ಲಿ ಹೇಗೆ ಬಂದಿದ್ರು ಈ 100 ವರ್ಷ ಆಗಿದ್ದಾಗ, ಅದೇ ಥರ ಅಲ್ಲೂ ಹೋಗಿ ಮಾಡಿದರು. ಹಾಗಾಗಿ ಆ ಕಾಲಟಿ ಅನ್ನೋದು ಪ್ರಸಿದ್ಧಿ ಆಯಿತು ಶಂಕರಾಚಾರ್ಯರ ಹುಟ್ಟಿದ ಕಾರಣದಿಂದ. ಆಮೇಲೆ ಯದೀಯ ಶಿಷ್ಯತಾಂ ವ್ರಜನ್ ಸ ತೋಟಕೋಪಿ ಪಪ್ರಥೆ, ಅವರಿಗೆ ತೋಟಕ ಅಂತ ಒಂದು ಶಿಷ್ಯ, ಅವರಿಗೆ ಗಿರಿ ಅಂತ ಒಂದು ಶಿಷ್ಯ ಇದ್ದ. ಆ ಶಿಷ್ಯ ಬಾಕಿಯವ್ರ ಥರ ಅಷ್ಟೊಂದು ಬುದ್ಧಿವಂತನಲ್ಲ, ಅವನು ಸ್ವಲ್ಪ ಮಂಕು. ಹಾಗಾಗಿ ಬಾಕಿಯವರೆಲ್ಲ ಏನು ಮಾಡ್ತಾ ಇದ್ರು, ಈ ಶಿಷ್ಯನ ಮೇಲೆ ಈ ಒಂದು ಗಿರಿ ಮೇಲೆ ಸ್ವಲ್ಪ ಅವರಿಗೆ ಒಂದು ತಾತ್ಸಾರ ಭಾವ. ಒಂದು ದಿವಸ ಶಂಕರಾಚಾರ್ಯರು ಪಾಠ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ, ಎಲ್ಲ ಶಿಷ್ಯರು ಬರಲಿ ಅಂತ ಕಾಯ್ತಾ ಇದ್ದಾರೆ. ಆವಾಗ ಈ ಗಿರಿ ಅನ್ನೋನು ಅವನಿಗೆ ಗುರುಗಳ ಮೇಲೆ ಅಷ್ಟೊಂದು ಭಕ್ತಿ, ಅವನಿಗೆ ಗುರು ಶುಶ್ರೂಷೆ ಮಾಡೋದೇ ಅವನಿಗೆ ಸಾಧನೆ. ಬಾಕಿಯವರೆಲ್ಲ ಗ್ರಂಥಗಳನ್ನ ಓದಿ ಅದರಲ್ಲಿರೋ ವಿಷಯಗಳನ್ನ ತಲೆಯಲ್ಲಿ ತುಂಬಿಕೊಳ್ಳೋದರಲ್ಲಿ ಅವ್ರ ಸಾಧನೆ ಇತ್ತು. ಆದರೆ ಈ ಗಿರಿಯನ್ನು ಅವನಿಗೆ ಆ ಸಾಮರ್ಥ್ಯ ಇರಲಿಲ್ಲ. ಗುರುಗಳಿಗೆ ನಾವು ಶಿಷ್ಯತ್ವ ಮಾಡಬೇಕು, ಶುಶ್ರೂಷೆ ಮಾಡಬೇಕು ಅಂತ ಅವನಿಗೆ ಕೆಲಸವಾಗಿತ್ತು. ಹಾಗಾಗಿ ಗುರುಗಳನ್ನ ಬಟ್ಟೆಯನ್ನು ಒಗೆಯೋದು ಅಂತ ಒಂದು ವೃತ್ತಿ ಅವನು ಮಾಡ್ತಾ ಇದ್ದ. ಹಾಗಾಗಿ ಅವನು ನದಿ ತೀರದಲ್ಲಿ ಹೋಗ್ಬಿಟ್ಟು ಅವನು ಗುರುಗಳ ಬಟ್ಟೆಯೆಲ್ಲ ಒಗಿತಾ ಇದ್ದಾಗ ಶಂಕರಾಚಾರ್ಯರು ಪಾಠಕ್ಕಾಗಿ ಕಾಯ್ತಾ ಇದ್ದಾರೆ, ಅವನು ಬರಲಿ ಅಂತ ಕಾಯ್ತಾ ಇದ್ದಾರೆ. ಅವಾಗ ಈ ಪದ್ಮಪಾದರವನ್ನು ಅವರಿಗೆ ಅದು ಸ್ವಲ್ಪ ಯಾಕೆ ಇದಕ್ಕಾಗಿ ಕಾಯಬೇಕು ಅಂತ ಅವರಿಗೆ ಒಂದು ಕಾರಣ ಬಂತು. ಕೇಳಿದ್ರು ಅವರು, ಅವಾಗ ಅವನು ಬರಲಿ ಅಂತ ಶಂಕರಾಚಾರ್ಯರು ತೋರಿಸಿದ್ರಂತೆ. ಅವಾಗ ಈ ಪದ್ಮಪಾದರು ಸುಮ್ಮನೆ ಇರದೆ ಈ ಗಿರಿಗೆ ಪಾಠ ಹೇಳೋದು ಒಂದೇ, ಈ ಗೋಡೆಗೆ ಪಾಠ ಹೇಳೋದು ಒಂದೇ ಅಂತ ಅವ್ರ ಒಂದು ಮಾತು ಹೇಳಿದ್ರಂತೆ. ಅವಾಗ ಇವರಿಗೆ ಶಂಕರಾಚಾರ್ಯರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಇವರಿಗೆ ಇರೋ ಒಂದು ಅಹಂಕಾರಕ್ಕೆ ಅದು ಒಂದು ಭಂಗ ತರಿಸ್ಬೇಕು. ಅದೇ ಸಮಯದಲ್ಲಿ ಆ ಗಿರಿಗೆ ಎಂಥ ಒಂದು ಭಕ್ತಿ, ಶುದ್ಧವಾದ ಭಕ್ತಿ ಇತ್ತಿದ್ದಾನೋ ಆ ಭಕ್ತಿಗೆ ಒಂದು ಪ್ರಸಾದ ಮಾಡಬೇಕು ನಾವು ಅಂತ ಕಾರಣದಿಂದ ಅವ್ರ ಮನಸ್ಸಿಂದಲೇ ಗುರು ಆ ಗಿರಿಗೆ ಸರ್ವಶಾಸ್ತ್ರ ವಿದ್ಯೆಯು ಅವನಿಗೆ ಮನಸ್ಸಲ್ಲಿ ಬರಲಿ ಅಂತ ಮನಸ್ಸಿಂದಲೇ ಒಂದು ಅನುಗ್ರಹ ಮಾಡಿಬಿಟ್ರವರು. ಯಾಕೆಂದರೆ ಇವರು ಸಿದ್ಧಪುರುಷರು, ಇವರಿಗೆ ಮನಸ್ಸಿಂದಲೇ ಒಂದು ಅನುಗ್ರಹ ಮಾಡಿದರೆ ಅದು ದೀಕ್ಷೆ ಮಾಡಿದರೆ ತಕ್ಷಣ ಅದು ಫಲಿಸ್ಬಿಡುತ್ತೆ. ಅದು ಆ ಕ್ಷಣವೇ ಆ ಗಿರಿಗೆ ಈ ಎಲ್ಲ ವಿಷಯವನ್ನು ವಿದ್ಯೆಯನ್ನು ಬಂತು, ಅವನಿಗೆ ಆತ್ಮವಿದ್ಯೆಯೂ ಭಾಸವಾಯಿತು. ಆತ್ಮಾನಂದನಿಂದ ಅವನು ವಿದಿತಾಖಿಲ ಶಾಸ್ತ್ರ ಸುಧಾಜಲತೆ ಅಂತ ಒಂದು ಸ್ತೋತ್ರವನ್ನು, ತೋಟಕಾಷ್ಟಕ ಅಂತ ಇದೆಯಲ್ಲ ತೋಟಕ ಅಂತ ಒಂದು ಮೀಟರ್, ತೋಟಕ ಅಂದರೆ ಒಂದು ಮೀಟರ್ ಅದಕ್ಕೆ ಹೆಸರು ಅದಕ್ಕೆ, ಆ ಒಂದು ಮೀಟರಲ್ಲಿ ಅವನು ಆ ಒಂದು ಸ್ತೋತ್ರವನ್ನು ಮಾಡಿಕೊಂಡು ಓಡಿ ಬಂದ ಅವನು ಅಂತ ಒಂದು ಕಥೆ ಇದೆ. ಆ ಕಥೆಯಿಂದ ಹೇಳ್ತಾ ಇದ್ದಾರೆ, ಇವರು ಶಿಷ್ಯತ್ವವನ್ನು ಹೊಂದಿ ಆ ಸಾಮಾನ್ಯವಾದ ಈ ಗಿರಿಯನ್ನು ಅವನು ತೋಟಕಾಚಾರ್ಯ ಅಂತ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡ ಅವನು ಅಂತ ಗುರುಗಳು ಈ ಸ್ತೋತ್ರದಲ್ಲಿ ಅದನ್ನು ತೋರಿಸಿದ್ದಾರೆ. ಅದು ಹೀಗೆ ಅವನು ತೋಟಕೋಪಿ ಪಪ್ರಥೆ ಯ ಏವ ಸರ್ವದೇಹಿನ ವಿಮುಕ್ತಿ ಮಾರ್ಗದರ್ಶಕ, ಯಾರಿಗೆ ವಿಮುಕ್ತಿ ಮೋಕ್ಷ ಬೇಕು ಅಂತ ಹಿಡಿದೆಯೋ ಅದಕ್ಕೆ ಮಾರ್ಗದರ್ಶನ ನಮಗೆ ಶಂಕರಾಚಾರ್ಯರಿಂದಲೇ ಸಿಗುತ್ತೆ ಅಂತ ಒಂದು ತೀರ್ಮಾನ ಇದೆ ನಮಗೆ. ಯಾಕಂದರೆ ಅವರೇನೇ ನೋಡಿ ಯಾತಕ್ಕೆ ಅದು ವೈಶಿಷ್ಟ್ಯ ಅಂತ ಕೇಳಿದರೆ, ಯಾರಿಗೂ ಕೂಡ ನಾನು ಈ ಜೀವ
ನನಗೆ ಸತ್ ಹುಟ್ಟು ಸಾವು ಅನ್ನೋದಿದೆ, ನನಗೆ ನನಗೆ ಪರಿಚ್ಛಿನ್ನತೆ ನನಗಿದೆ, ನನಗೆ ರೋಗ ರುಜಿನಗಳೆಲ್ಲ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಶಂಕರಾಚಾರ್ಯರ ತತ್ವ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿನ್ನ ಅದು ಯಾವುದು ಅಲ್ವೇ ಇಲ್ಲ, ನೀನು ನಿನ್ನ ಶುದ್ಧ ಬ್ರಹ್ಮ ಚೈತನ್ಯ ಸ್ವರೂಪ, ನೀನು ಅಖಂಡವಾಗಿರೋ ಚೈತನ್ಯ ಸ್ವರೂಪ, ಹುಟ್ಟು ಸಾವು ಯಾವುದೂ ಇಲ್ಲದೆ, ರೋಗ ರುಜಿನಗಳು ಯಾವುದೂ ಇಲ್ಲದೆ ಈ ಒಂದು ಸ್ವರೂಪ ನೀನು ಅಂತ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಅದು ಯಾರಿಗೆ ತಾನು ಬೇಡ ಅನಿಸುತ್ತೆ? ಹಾಗಾಗಿ ಅವರಲ್ಲಿ ಒಂದು ವೈಶಿಷ್ಟ್ಯ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಏವ ಸರ್ವದೇಹಿನಾಂ ಮುಕ್ತಿ ಮಾರ್ಗದರ್ಶಕಃ ನರಾಕೃತಿಂ ಸದಾಶಿವಂ ತಮಾಶ್ರಯಾಮಿ ಸದ್ಗುರುಂ. ಸದಾಶಿವನೇ ಈ ನರಾಕಾರದಲ್ಲಿ ಬಂದಿದ್ದಾನೆ, ಮನುಷ್ಯನಾಗಿ ಬಂದಿರೋ ಈ ಸ್ವರೂಪವನ್ನು ನಾನು ಆಶ್ರಯಿಸ್ತೀನಿ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯ ಗುರು ಜಗದ್ಗುರುಗಳು ಅವರಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸನಾತನಸ್ಯ ವರ್ತ್ಮನಃ ಸದೈವ ಪಾಲನಾಯ ಯಃ ಚತುರ್ದಿಶಾಸು ಸನ್ಮಠಾನ್ ಚಕಾರ ಲೋಕ ವಿಶ್ರುತಾನ್ ವಿಭಾಂಡಕಾತ್ಮಕಾಶ್ರಮಾದಿ ಸುಸ್ಥಲೇಶು ಪಾವನಾನ್ ತಮೇವ ಲೋಕಶಂಕರಂ ನಮಾಮಿ ಶಂಕರಂ ಗುರುಂ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯರು ಮಾಡಿದ ಮಹತ್ತಾದ ಕಾರ್ಯ ಯಾವುದು? ಒಂದು ಭಾಷ್ಯ ರಚನೆ ಮಾಡಿದ್ದು, ನಾನಾ ವಾದಿಗಳನ್ನ ಜಯಿಸಿದ್ರು, ಜಯಿಸಿ ಅದ್ವೈತ ತತ್ವವನ್ನು ಸ್ಥಾಪನೆ ಮಾಡಿದ್ರು. ಅಷ್ಟು ಮಾತ್ರ ಅವ್ರು ಮಾಡಿದ ಕೆಲಸ ಅಲ್ಲ, ಇನ್ನೊಂದು ದೊಡ್ಡ ಕೆಲಸ ಅವ್ರು ಮಾಡಬೇಕಾದಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದಾರೆ. ಸನಾತನಸ್ಯ ವರ್ತ್ಮನಃ, ಸನಾತನ ಧರ್ಮ ಅಂತ ನಮ್ಗೆ ಯಾವುದಿದೆಯೋ ಅದು ಹಿಂದಿನ ಕಾಲದಲ್ಲಿ ಋಷಿಗಳು ಅದಕ್ಕೆ ಅನಾದಿ ಅಂತ ಹೇಳ್ತೀವಿ. ಇಂಥ ಒಂದು ದಿವಸದಲ್ಲಿ ಹುಟ್ಟಿತು ಅಂತ ಹೇಳೋಕ್ಕಾಗ ಬರೋದೇ ಇಲ್ಲ, ಅದು ಕಾಲಕಾಲವಾಗಿ ಬರ್ತಾ ಇದೆ ಅದು. ಆದರೆ ಶಂಕರಾಚಾರ್ಯರು ಏನು ಮಾಡಿದ್ರು ಅಂದರೆ, ಆ ಧರ್ಮ ಪೂರ್ತಿ ನಶಿಸಿ ಹೋಗಿರೋ ಸಮಯದಲ್ಲಿ ಅವರು ಈ ನಾಲ್ಕು ಮಠಗಳನ್ನು ನಿರ್ಮಾಣ ಮಾಡಿ, ಆ ನಾಲ್ಕು ಮಠಗಳಲ್ಲಿ ತಮ್ಮ ಶಿಷ್ಯರನ್ನೆಲ್ಲ ಸ್ಥಾಪನೆ ಮಾಡಿ ಅಲ್ಲಿ ಈ ಸನಾತನ ಧರ್ಮ ಅನ್ನೋದು ಪೀಳಿಗೆ ಮುಂದಿನ ಪೀಳಿಗೆಗೆ ಯಾವಾಗಲೂ ಸತತವಾಗಿ ಬರ್ತಾ ಇರಬೇಕು ಅಂತ ಹೇಳಿಬಿಟ್ಟು ಒಂದು ರೀತಿಯನ್ನು ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಅವರು. ಆ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಇವಾಗಲೇ ನಮಗೆ ಗೊತ್ತಾಗಿದೆ, ನಮಗೆ ಇವಾಗ ಹೊಸದಾಗಿ ನಮಗೆ ಮುಂದಕ್ಕೆ ಒಂದು ಜಗದ್ಗುರುವನ್ನು ಇವ್ರಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಜಗದ್ಗುರುಗಳು. ಹೀಗೆ ಯಾವ ಸಮಯದಲ್ಲೂ ಕೂಡ ಈ ಒಂದು ಮಾರ್ಗದರ್ಶನ ಜನಗಳಿಗೆ ಸಿಕ್ಕದೇ ಹೋಗಬಾರ್ದು ಅನ್ನೋ ಒಂದು ಕಾರಣದಿಂದ, ಯಾವಾಗಲೂ ಸಿಗ್ತಾನೇ ಇರಬೇಕು ಅವರಿಗೆ ಅನ್ನೋ ಕಾರಣದಿಂದ, ನಮ್ಮ ಕಾಲ ಆದಮೇಲೆ ಕೂಡ ಮುಂದೆ ಒಬ್ಬ ಶಿಷ್ಯ ಬರ್ತಾನೆ, ಅವನು ಮುಂದೆ ಕೂತು ಇದನ್ನೆಲ್ಲ ಹೇಳ್ತಾನೆ ಅಂತ ಹೇಳಿಬಿಟ್ಟು ಅದಕ್ಕಾಗಿ ಒಂದು ಶಿಷ್ಯನ ಸ್ವೀಕಾರ ಮಾಡ್ಕೋಬೇಕು ಅಂತ ಒಂದು ಪದ್ಧತಿಯನ್ನು ಶಂಕರಾಚಾರ್ಯರು ಆವಾಗಲೇ ಮಾಡಿದ್ರು. ಅದನ್ನು ಆ ಮಾಡಿದ ತುಂಬ ದೊಡ್ಡ ಕೆಲಸ ಅಂತ ತೋರಿಸ್ತಾ ಇದ್ದಾರೆ. ಸನಾತನಸ್ಯ ವರ್ತ್ಮನಃ ಸದೈವ ಪಾಲನಾಯ, ಯಾವಾಗಲೂ ಇದು ಪಾಲಿಸಲ್ಪಡಬೇಕು ಈ ಧರ್ಮ ಅನ್ನೋದಕ್ಕಾಗಿ ಅವ್ರೇನು ಮಾಡಿದ್ರು ಅಂದರೆ, ಚತುರ್ದಿಶಾಸು ಸನ್ಮಠಾನ್ ಚಕಾರ ಲೋಕ ವಿಶ್ರುತಾನ್, ನಾಲ್ಕು ಕಡೆಗಳಲ್ಲಿ ಭಾರತ ದೇಶದಲ್ಲಿ ನಾಲ್ಕು ಕಡೆಗಳಲ್ಲಿ ಮಾಡಿದ್ರು ಅವರು. ಉತ್ತರ ದೇಶ, ದಕ್ಷಿಣ ದೇಶ, ಪೂರ್ವ ದೇಶ, ಪಶ್ಚಿಮ ದೇಶ ಅಂತ ಅವ್ರು ಮಾಡಿದ್ರು. ಅದರಲ್ಲಿ ಏನು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಈ ಉತ್ತರ ದೇಶ ಮತ್ತು ದಕ್ಷಿಣ ದೇಶದಲ್ಲಿ ಮಾಡಿದ್ದು ಬೆಟ್ಟಗಳಿರೋ ಕಡೆ, ಕೆಳಗಡೆ ಇಲ್ಲಿ ದಕ್ಷಿಣ ದೇಶದಲ್ಲಿ ಶೃಂಗೇರಿ, ಅದೇ ಥರ ಮೇಲುಗಡೆ ಹಿಮಾಲಯ ಹತ್ತಿರದಲ್ಲಿ ಮಾಡಿದರು. ಅದೇ ಈ ಕಡೆ ಆ ಕಡೆ ಮಾಡಿದ್ದು ಎರಡು ನದಿ ಇದು ಸಮುದ್ರ ತೀರದಲ್ಲಿ ಮಾಡಿದ್ರು ಅದು. ಹಾಗಾಗಿ ನಾಲ್ಕು ಕಡೆ ಅವರು ಇದನ್ನು ಮಾಡಿದ್ರು. ಮಾಡಿಬಿಟ್ಟು ಅವ್ರು ಏನು ಮಾಡಿದ್ರು, ಸನ್ಮಠಾನ್ ಒಳ್ಳೆ ಮಠಗಳನ್ನು ಮಾಡಿದರು. ಮಾಡಿಬಿಟ್ಟು ಅವ್ರ ಶಿಷ್ಯಗಳನ್ನೇ, ಶಿಷ್ಯರಲ್ಲೇ ನಾಲ್ಕು ಜನ ಇದರಲ್ಲ, ಈ ನಾಲ್ಕು ಮುಖ್ಯ ಶಿಷ್ಯರು ಅವ್ರನ್ನೇ ಅಲ್ಲಿ ಪೀಠಾಧಿಪತಿಯಾಗಿ ಮೊಟ್ಟ ಮೊದಲು ಕೂಡಿಸಿದ್ರು. ಅದರಲ್ಲಿ ನಮಗೆ ಶೃಂಗೇರಿಗೆ ಸುರೇಶ್ವರಾಚಾರ್ಯರೇ ನಮಗೆ ಪೀಠಾಧಿಪತಿ ಅಂತ ನಮಗೆ ಪರಂಪರೆ ಇದೆ ಅದು. ಅವ್ರಿಗೊಂದು ಸನ್ನಿಧಿ ಕೂಡ ಇದೆ ಶೃಂಗೇರಿಯಲ್ಲಿ, ನೋಡ್ಬೋದು ಅಲ್ಲಿ. ಅವ್ರು ಹೀಗೆ ಮಾಡಿದ್ರು. ಅದೇ ಶೃಂಗೇರಿಯಲ್ಲಿ ವಿಭಾಂಡಕ ಮಹರ್ಷಿಗಳು ಅಂದರೆ ಋಷಿಶೃಂಗರು ಅಂತ ಇದೆಯಲ್ಲ, ಅವರು ತಪಸ್ ಮಾಡಿದ ಕ್ಷೇತ್ರ ಅದು. ಅಲ್ಲಿ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ಅಲ್ಲೂ ಒಂದು ಪೀಠವನ್ನು ಮಾಡಿದರು ಅಂತ ಅದನ್ನು ಹೇಳ್ತಾ ಇದ್ದಾರೆ. ತಮೇವ ಲೋಕಶಂಕರಂ, ಹೀಗೆ ಮಾಡಿ ಅವರು ಲೋಕಶಂಕರಂ, ಶಂಕರಂ ಲೋಕಶಂಕರಂ ಅಂತ ಹೇಳ್ತೀವಲ್ಲ, ಲೋಕಕ್ಕೆ ಶಂ ಕರೋತೀತಿ ಶಂಕರಂ, ಶಂ ಅಂತ ಹೇಳಿದ್ರೆ ಆನಂದ ಕೊಡೋದು, ಅವರಿಗೆ ಮಂಗಳವನ್ನು ಕೊಡೋದು ಅಂತ ಅಂಥದ್ದನ್ನು ಕೊಡ್ತಾರೆ ಯಾರು ಶಂಕರ, ಅದಕ್ಕೇ ಅವರಿಗೆ ಆ ಹೆಸರೇ ಇದೆ ಅದಕ್ಕೆ. ಅಂಥ ಒಂದು ಶಂಕರದಿಂದ ನಾನು ನಮಸ್ಕಾರ ಮಾಡ್ತೀನಿ ಅಂತ, ಗುರುವನ್ನ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು, ಜಗದ್ಗುರುಗಳು. ಯದೀಯ ಹಸ್ತವಾರಿಜಾತ ಸುಪ್ರತಿಷ್ಠಿತಾ ಸತಿ ಪ್ರಸಿದ್ಧ ಶೃಂಗಭೂಧರೇ ಸದಾ ಪ್ರಶಾಂತಿ ಭಾಸುರೇ ಸ್ವಭಕ್ತ ಪಾಲನಾಯ ಪಾಲನವ್ರತ ವಿರಾಜತೆ ಹಿ ಶಾರದ ಸ ಶಂಕರ ಕೃಪಾನಿಧಿ ಕರೋತು ಮಾಂ ಅನೇನ ಸಂ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಅದನ್ನು ತೋರಿಸ್ತಾ ಇದ್ದಾರೆ. ಅದೇನು ಅಂತ ಹೇಳಿದರೆ, ಆ ಶಾರದ ಮಾತೆಯನ್ನು ಶೃಂಗೇರಿಯಲ್ಲಿ ಪ್ರತಿಷ್ಠೆ ಮಾಡಿದ್ರು ಅವರು. ಅದೇನಂತ ಅದಕ್ಕೆ ಕೂಡ ಒಂದು ಸಣ್ಣ ಕಥೆ ಇದೆ. ಈ ಮಂಡನ ಮಿಶ್ರರು ಅಂತ ಯಾವುದನ್ನು ನಾವು ಹೇಳಿದಿರೋ, ಶಂಕರಾಚಾರ್ಯರು ವಾದ ಮಾಡಿ ಗೆದ್ದರೋ, ಆ ಮಂಡನ ಮಿಶ್ರರು ಸಾಕ್ಷಾತ್ ಬ್ರಹ್ಮ, ಈ ಕಾಲಕ್ಕಾಗಿ ಬಂದಿರೋರು. ಅವರ ಮಡದಿ, ಅವರ ಧರ್ಮಪತ್ನಿ ಸಾಕ್ಷಾತ್ ಸರಸ್ವತಿ ದೇವಿ, ಅವಳನ್ನು ಕೂಡ ಇವರು ವಾದದಲ್ಲಿ ಗೆದ್ದರು. ಗೆದ್ದ ಮೇಲೆ ಸರಸ್ವತಿ ಹೇಳಿದ್ರು, ನನ್ನ ಕೆಲಸ ಮುಗಿದೋಯ್ತು ಇಲ್ಲಿ, ನಾನು ತಿರ್ಗಾ ನನ್ನ ದೇವಲೋಕಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದಾಗ ಶಂಕರಾಚಾರ್ಯರು ಅವಳ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೋಡಮ್ಮ, ನೀನು ಸಾಕ್ಷಾತ್ ಸರಸ್ವತಿ ಅಂತ ನನಗೆ ಗೊತ್ತು, ಆದರೆ ನೀನು ಏನು ಮಾಡಬೇಕು, ನಿನ್ನ ನಾನು ನಾನಾ ಕಡೆಗಳಲ್ಲಿ ನಾನು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ನಿನ್ನ ಪ್ರತಿಷ್ಠೆ ಮಾಡ್ತೀನಿ. ಅಲ್ಲಿ ಮಾಡಿದ ಕಡೆ ನೀನು ಯಾವಾಗಲೂ ಅಲ್ಲಿ ಒಂದು ನಿನ್ನ ಒಂದು ಪ್ರತಿಷ್ಠೆ ನೀನು ಇರಬೇಕು, ನೀನು ಅಲ್ಲಿ ಬಂದು ಅಧಿದೇವತಾಗಿ ಇರಬೇಕು ನೀನು.
ನೀನು ಅಲ್ಲಿದ್ದು ನಿನ್ನ ಸಾನ್ನಿಧ್ಯವನ್ನು ತೋರಿಸ್ಬೇಕು, ತೋರಿಸಿ ಜನಗಳಿಗೆ ನೀನು ಒಂದು ದೊಡ್ಡ ಒಂದು ಅನುಗ್ರಹವನ್ನು ನೀನು ಮಾಡಬೇಕು. ಯಾರ್ಯಾರು ಆ ದೇವಸ್ಥಾನಗಳಿಗೆ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೋ ಅವ್ರಿಗೆಲ್ಲ ನೀನು ಅವರ ಅಭಿಷ್ಟವನ್ನೆಲ್ಲ ನೀನು ಕೊಡಬೇಕು ನೀನು ಅಂತ ಹೇಳಿಬಿಟ್ಟು ಅವಳ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮಾಡ್ಕೊಂಡಾಗ ಅವಳು ಹೂ ಅಂತ ಹೇಳಿಬಿಟ್ಟು ಅವಳು ಒಪ್ಕೊಳ್ತಾಳೆ. ಒಪ್ಕೊಂಡ ಮೇಲೆ ಶಂಕರಾಚಾರ್ಯರು ಕೊಲ್ಲೂರು ಶೃಂಗೇರಿ ಅಂತ ಕಡೆಗಳೆಲ್ಲ ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೆಲ್ಲ ಆ ದೇವಿಯನ್ನು ಕೂರಿಸಿ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಅದೇ ಥರ ಶೃಂಗೇರಿಯಲ್ಲಿ ಶಾರದಾ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ನಮ್ಮ ಜಗದ್ಗುರುಗಳು ಆ ಒಂದು ವಿಷಯವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿ ಹೇಳಿ ಅಂತ ಶಂಕರರಿಗೆ ನಾನು ಕೃಪಾನಿಧಿ ಅವರು ಅವ್ರ ಕೃಪೆಯಿಂದ ನಮಗೆ ಇಂಥವ್ರು ಮಾಡಿದ್ದಾರೆ. ನೋಡಿ, ಅವ್ರು ಇದ್ದಿದ್ದು 32 ವರ್ಷಗಳಲ್ಲಿ ನಾನು ಏನೇನು ಮಾಡಬೇಕೋ ಮಾಡಿಬಿಟ್ಟು ನಾನು ಹೊಟ್ಟೋಗ್ತೀನಿ ಅಂತ ಅವ್ರು ಸುಮ್ಮನೆ ಇರಲಿಲ್ಲ. ಆ ಮಾಡಿದ ಕೆಲಸಗಳೆಲ್ಲ ಇವತ್ತಿನ ತನಕ 1100 ವರ್ಷ ಆಗಿರೋ ತನಕ ನಮಗೆ ಅದು ಸಿಗ್ತಾ ಇದೆ. ನಮಗೆ ಅವ್ರು ಮಾಡಿದ ಶಾರದಾ ದೇವಿ ಪ್ರತಿಷ್ಠೆ ಇನ್ನೂ ಇದೆ ನಮಗೆ. ಅಲ್ಲಿ ನಮಗೆ ನರಸಿಂಹ ಭಾರತಿ ಸ್ವಾಮಿಗಳು ಅಲ್ಲಿ ಒಂದು ಕಮಲದ ದೈತಾಷ್ಟಕಂ ಅಂತ ಒಂದು ಸ್ತೋತ್ರದಲ್ಲಿ ಒಂದು ಅಷ್ಟಕ ಅಲ್ಲಿ ಒಂದೊಂದು ಶ್ಲೋಕದಲ್ಲೂ ಕೊನೆಯಲ್ಲಿ ಅವ್ರು ಬೇಡ್ಕೊಳ್ತಾ ಇರೋದು ವಿದ್ಯಾಂ ಶುದ್ಧಾಂಚ ಬುದ್ಧಿಂ ಕಮಲದ ದೈತೆ ಸತ್ವರಂ ದೇಹಿ ಮಹ್ಯಂ ಅಂತ ಬೇಡ್ಕೊಳ್ತಾ ಇದ್ದಾರೆ. ವಿದ್ಯೆ ಶುದ್ಧ ಬುದ್ಧಿ ಆ ಎರಡನ್ನು ನನಗೆ ದೇವಿ ನೀನು ಕೊಡಬೇಕು, ಆ ಎರಡಿದ್ದರೆ ನನಗೆ ಈ ಜೀವನವನ್ನು ನಾನು ಚೆನ್ನಾಗಿ ಸಾರ್ಥಕ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದನ್ನು ಕೇಳಲಿಲ್ಲ ಅವರು, ಇದನ್ನು ಕೇಳಿದರು. ಹಾಗಾಗಿ ಇದನ್ನು ಕೊಡ್ತಾ ಇದ್ದಾಳೆ ಶಾರದೆ ಅಂತ ಹೇಳಿಬಿಟ್ಟು ಅದನ್ನು ತೋರಿಸ್ತಾ ಇದ್ದಾರೆ. ಸ್ವಭಕ್ತ ಪಾಲನಾ ವ್ರತ, ಅವಳು ಭಕ್ತರನ್ನು ಪಾಲನೆ ಮಾಡಬೇಕು ಅಂತ ವ್ರತವಂತೆ ಆ ಶಾರದೆಗೆ ಒಂದು ವ್ರತ. ನಾವೆಲ್ಲ ಶಾರದೆಗೆ ಒಂದು ಪೂಜೆ ಮಾಡಬೇಕು ಅಂತ ಒಂದು ವ್ರತ ಮಾಡ್ತೀವಿ, ಆದರೆ ಶಾರದೆ ಒಂದು ವ್ರತ ಮಾಡ್ತಾ ಇದ್ದಾಳಂತೆ. ಏನು ಅಂತ ಹೇಳಿದ್ರೆ ಅವಳು ಭಕ್ತರನ್ನೆಲ್ಲ ಪಾಲಿಸಬೇಕು, ಯಾರ್ಯಾರು ಭಕ್ತರು ಏನೇನು ಬಂದು ಕೇಳ್ತಾರೋ ಅದನ್ನೆಲ್ಲ ಅವ್ರಿಗೆ ಕೊಡಬೇಕು ಅಂತ ಅದೇ ಅವಳು ವ್ರತ ಅಂತ ಹೇಳಿಬಿಟ್ಟು ಆ ಥರ ಒಂದು ಶಾರದೆ ಇದ್ದಾಳೆ. ನನಗೆ ಅಂಥ ಶಾರದೆಯನ್ನು ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ಹೇಳಿಬಿಟ್ಟು ಅವರು ಫಲಶ್ರುತಿಯಲ್ಲಿ ಹೇಳ್ತಾ ಇದ್ದಾರೆ ಜಗದ್ಗುರುಗಳು. ಇಮಂ ಸ್ತವಂ ಜಗದ್ಗುರೋ ಗುಣಾನುವರ್ಣನಾತ್ಮಕಂ ಸಮಾದರೇಣ ಯಃ ಪಠೇತ್ ಅನನ್ಯ ಭಕ್ತಿ ಸಂಯುತಃ ಸಮಾಪ್ನುಯಾತ್ ಸಮೀಹಿತಂ ಮನೋರಥಂ ನರೋಚಿರಾತ್ ದಯಾನಿಧೇಹೇ ಸ ಶಂಕರಸ್ಯ ಸದ್ಗುರೋ ಪ್ರಸಾದತಃ ಅಂತ ಹೇಳಿಬಿಟ್ಟು ಈ ಸ್ತವವನ್ನು ಜಗದ್ಗುರು ಮಾಡಿದಾರಲ್ಲ, ನಮ್ಮ ಈಗಿನ ಭಾರತೀತೀರ್ಥ ಸ್ವಾಮಿಗಳು ಈ ಸ್ತೋತ್ರವನ್ನು ಮಾಡಿದಾರಲ್ಲ, ಈ ಸ್ತೋತ್ರವನ್ನು ಯಾರೇ ಆಗಲಿ ಜಗದ್ಗುರು ಸ್ತೋತ್ರವನ್ನು ಸ್ತೋತ್ರ ಎಂಥದ್ದು ಅಂತ ಹೇಳಿದರೆ ಜಗದ್ಗುರೋಹೋ ಗುಣಾನುವರ್ಣನಾತ್ಮಕ ಆ ಗುರುವಿನ ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾ ಇರೋ ಈ ಸ್ತೋತ್ರ. ಬೇಕಾದಷ್ಟು ವರ್ಣನೆ ಮಾಡಿದ್ದಾರೆ ನಾವು, ಬೇಕಾದಷ್ಟು ಘಟನೆಗಳು ನೋಡಿದ್ದೀವಿ ಇದುವರೆಗೂ. ಅಂಥ ಒಂದು ಸ್ತೋತ್ರವನ್ನು ಸಮಾದರೇಣ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಇದನ್ನು ಯಾರು ಪಠಿಸ್ತಾರೋ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸ್ತಾರೋ ಅವರಿಗೆ ಸಮಾಪ್ನಿಯಾತ್ ಸಮೀಹಿತಂ ಅವ್ರು ಏನೇನು ಮನಸ್ಸಲ್ಲಿ ಏನೇನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಎಲ್ಲವೂ ಅವ್ರಿಗೆ ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತ ಹೇಳಿದರೆ ಜಗದ್ಗುರು ಏನೋ ಒಂದು ಪ್ರಸಾದದಿಂದ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹೇಳಿದ್ನಲ್ಲ ಮುಂಡೋಪನಿಷತ್ತಲ್ಲಿ ಇದಕ್ಕೆ ಮಾತಿದೆ. ಅಂದರೆ ನಮ್ಮ ಜಗದ್ಗುರುಗಳು ಈ ಸ್ತೋತ್ರದಲ್ಲಿ ಶಂಕರಾಚಾರ್ಯರ ಕೈಯಲ್ಲಿ ಪುಸ್ತಕ ಇಟ್ಕೊಂಡಿರೋದು ಯಾತಕ್ಕೆ ಅಂತ ನಾನು ವರ್ಣನೆ ಮಾಡಿದ್ನಲ್ಲ, ಅವರು ಏನೇನು ಹೇಳಿದರೂ ಕೂಡ ಅದಕ್ಕೆ ಉಪನಿಷತ್ ಪ್ರಮಾಣ ಇದೆ, ಅದಕ್ಕೆ ಸ್ತುತಿ ಶ್ರುತಿ ಸ್ಮೃತಿ ಪ್ರಮಾಣ ಇದೆ ಅದು. ಅದೇ ಥರವೇ ನಮ್ಮ ಜಗದ್ಗುರುಗಳು ಈ ಮಾತು ಹೇಳ್ತಾ ಇದ್ದಾರಲ್ಲ, ಈ ಜಗದ್ಗುರುವಿನ ಒಂದು ಸ್ತೋತ್ರವನ್ನು ಪಾಲನೆ ಪಠಿಸಿದವರಿಗೆ ಎಲ್ಲವೂ ಸಿಗುತ್ತೆ ಅಂತ, ಅದಕ್ಕೆ ಕೂಡ ಪ್ರಮಾಣ ಇದೆ ಅನ್ನೋದಕ್ಕೆ ಶಂಕರಾಚಾರ್ಯರ ಭಾಷೆಯೇ ಪ್ರಮಾಣ. ಅದಕ್ಕೆ ಮುಂಡಕೋಪನಿಷತ್ತಲ್ಲಿ ಒಂದು ಮಂತ್ರವೇ ಬರುತ್ತೆ ಅದು. ಆ ಮಂತ್ರಕ್ಕೆ ಶಂಕರಾಚಾರ್ಯರು ಹೇಳುವಾಗ ಹೇಳ್ತಾ ಇದ್ದಾರೆ, ಈ ಆತ್ಮತತ್ವವನ್ನು ಪಡ್ಕೊಂಡಿರೋ ಒಂದು ಜ್ಞಾನಿ ಇದಾನಲ್ಲ, ಅವನನ್ನು ಅವನಿಗೆ ಮನಸ್ಸಲ್ಲಿ ಅವನು ಏನು ಕಲ್ಪನೆ ಮಾಡಿಕೊಂಡ್ರೂ ಕೂಡ ಅವನಿಗೆ ತನಗೆ ಏನು ಬೇಕು ಅದೆಲ್ಲ ಸಾಧಿಸ್ಕೊಳ್ಳೋಕೆ ಅವನಿಗೆ ಸಾಮರ್ಥ್ಯ ಇರುತ್ತೆ. ಬೇರೆ ಯಾರಾದರೂ ಅವನ ಹತ್ರ ಬಂದು ಅವನಿಗೆ ಬೇಡ್ಕೊಂಡು ನನಗೆ ಇಂದ ನನಗೆ ಪಾಲಿಸಿ ಅಂತ ಹೇಳಿದರೆ ಅದನ್ನು ಕೊಡೋಕೆ ಕೂಡ ಅವನಿಗೆ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅವರು ತಮ್ಮ ಆತ್ಮಜ್ಞಂ ಹರ್ಸೆಯೇದ್ ಭೂತಿ ಕಾಮಹ ಅಂತ ಮಂತ್ರ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಂಥ ಒಂದು ಗುರುವನ್ನು ಇಂಥ ಒಂದು ಜ್ಞಾನಿಯನ್ನು ನಾವು ಪಾದ ಪ್ರಕ್ಷಾಳನೆ ಮಾಡಿ ಅದಕ್ಕೆ ಅರ್ಚನೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅವ್ರನ್ನ ಸ್ತೋತ್ರ ಮಾಡಿ ನಾವು ಅವ್ರನ್ನ ಪೂಜಿಸಬೇಕು ಅಂತ ಶಂಕರಾಚಾರ್ಯರು ವಿಧಾನವನ್ನೇ ಹೇಳಿದ್ದಾರೆ ಅಲ್ಲಿ. ಹಾಗಾಗಿ ಇಂಥದ್ದು ಮಾಡಬೇಕು ನಾವು ಅಂತ ನಮ್ಮ ಜಗದ್ಗುರುಗಳು ನಮಗೆ ಇದರಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿ ನಾನು ಮುಗಿಸೋಕ್ಕೆ ಮುಂಚೆ ನಮ್ಮ ಶಂಕರಾಚಾರ್ಯರ ಬಗ್ಗೆ ಒಂದು ಅದ್ಭುತವಾದ ಒಂದು ಸಣ್ಣ ಒಂದು ಶ್ಲೋಕ ಇದೆ, ಅದೆಲ್ಲರೂ ಕೂಡ ಹೇಳ್ಬೋದು ಹೇಳ್ಕೋಬೋದು. ಜಯತು ಜಯತು ನಿತ್ಯಂ ಶಂಕರಾಚಾರ್ಯವರ್ಯೋ ಜಯತು ಜಯತು ತಸ್ಯ ಅದ್ವೈತ ವಿದ್ಯಾನವದ್ಯ ಜಯತು ಜಯತು ಲೋಕೇ ತಚ್ಚರಿತ್ರಂ ಪವಿತ್ರಂ ಜಯತು ಜಯತು ಭಕ್ತಿಸ್ತತ್ಪದಾಬ್ಜೆ ಜನಾನಾಂ ಅಂತ ಹೇಳಿ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಜಯತು ಜಯತು ನಿತ್ಯಂ ಶಂಕರಾಚಾರ್ಯವರ್ಯೋ ನಮ್ಮ ಆಚಾರ್ಯವರ್ಯರು ಆಚಾರ್ಯರೆಲ್ಲ ಶ್ರೇಷ್ಠರಾದವರು. ಜಯತು ಜಯತು ನಿತ್ಯಂ ಯಾವಾಗಲೂ ಶಂಕರಾಚಾರ್ಯರು ಯಾವಾಗಲೂ ನಮಗೆ ಜಯಂತಿ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅವರಿಗೆ ಜಯ ಉಂಟಾಗಲಿ ಅಂತ ಅರ್ಥ. ನಮಗೆ ಶಂಕರಾಚಾರ್ಯರ ಜಯಂತಿಯನ್ನು ನಾವು ಯಾತಕ್ಕೆ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ನಾವು ಯಾವುದೋ ತೋರಿದ ರೀತಿಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ, ಆ ಜೀವನವನ್ನು ನಾವು ಬಿಟ್ಟು ಶಂಕರಾಚಾರ್ಯರು ಯಾವ ಒಂದು ಪದ್ಧತಿಯನ್ನು ನಮಗೆ ಹೇಳಿದಾರೋ ಯಾವ ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ಕೊಂಡ್ರೆ ನಮಗೆ ಒಂದು ಸಾಫಲ್ಯ ಸಿಗುತ್ತೋ ಆ ರೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂತೇಳಿದರೆ ನಾವು ಸೋಲ್ತೀವಿ ಅವ್ರು ಜಯಿಸ್ತಾರೆ, ಅವ್ರಿಗೆ ಗೆಲುವು. ಹಾಗಾಗಿ ಜಯತು ಜಯತು ಶಂಕರಾಚಾರ್ಯ ಅಂತ ಹೇಳಿದರೆ ಆ ಶಂಕರಾಚಾರ್ಯರಿಗೆ ಗೆಲುವು ಉಂಟಾಗಲಿ ಅಂತ ಹಾಗಾಗಿ ಬೇಡ್ಕೊಳ್ತಾ ಇದ್ದಾರೆ. ಜಯತು ಜಯತು ತಸ್ಯ ಅದ್ವೈತ ವಿದ್ಯಾ ಅನವದ್ಯ
ಆ ಅದ್ವೈತ ವಿದ್ಯೆಯನ್ನು ಯಾವಾಗಲೂ ಸ್ಥಾಪನೆ ಮಾಡಿದ್ರೋ ಆ ವಿದ್ಯೆ ಜಯವಾಗಲಿ ಯಾವಾಗಲೂ. ಯಾಕಂದರೆ ಆ ವಿದ್ಯೆಯೇ ನಮಗೆ ಮೋಕ್ಷವನ್ನು ಕೊಡುತ್ತೆ. ಆ ವಿದ್ಯೆ ಸದಾ ಸರ್ವಕಾಲವೂ ಜೈವ ಉಂಟಾಗಲಿ. ಆ ವಿದ್ಯೆಗೆ ಆ ವಿದ್ಯೆ ಎಂಥದ್ದು ಅಂತ ಹೇಳಿದ್ರೆ ಅನವದ್ಯ ಅಂತ ಹೇಳಿದ್ರು. ಆ ವಿದ್ಯೆಯಲ್ಲಿ ಯಾವ ಒಂದು ತೊಡಕೂ ಇಲ್ಲ, ಯಾವ ಒಂದು ದೋಷವೂ ಇಲ್ಲ, ಇದು ದೋಷವಿಲ್ಲದೆ ಇರೋದು ಅಂತ. ನಿತ್ಯಾಯ ನಿರವದ್ಯಾಯ ಸತ್ಯಾನಂದ ಚಿದಾತ್ಮನೇ ಸರ್ವಾಂತರಾತ್ಮನೇ ಅಂತ ಒಂದು ಬೇಡಿಕೆ ಬೇಡ್ಕೊಳ್ತೀವಲ್ಲ, ಅದರಲ್ಲಿ ಅನವದ್ಯ ಅಂತ ಹೇಳಿದ್ರೆ ಯಾವ ಒಂದು ದೋಷವೂ ಇಲ್ಲದೇ ಇರೋದು. ಆಮೇಲೆ ಜಯತು ಜಯತು ಲೋಕೇ ತತ್ ಚರಿತ್ರಂ ಪವಿತ್ರಂ. ಶಂಕರಾಚಾರ್ಯರ ಒಂದು ಚರಿತ್ರ ಇದೆಯಲ್ಲ, ಪವಿತ್ರವಾದ ಒಂದು ಚರಿತ್ರ, ಅದು ಸದಾ ಸರ್ವಕಾಲವೂ ಅದಕ್ಕೆ ಒಂದು ಗೆಲುವಿರಲಿ. ಹೇಗೆ ಅಂತ ಹೇಳಿದ್ರೆ, ನಮಗೆ ಮಾಧವಿ ಶಂಕರ ವಿಜಯ ಅಂತ ನಮಗೆ ವಿದ್ಯಾರಣ್ಯರು ಮಾಡಿಕೊಟ್ರು. ನಮಗೆ ಗುರುಗಳು ಜಗದ್ಗುರುಗಳು ನಮಗೆ ಈ ಥರ ಒಂದು ಸ್ತೋತ್ರವನ್ನು ಮಾಡಿಕೊಟ್ರು. ಹೀಗೆ ನಮಗೆ ನಾನಾ ರೀತಿಯಲ್ಲಿ ಶಂಕರಾಚಾರ್ಯರ ಒಂದು ಪವಿತ್ರವಾದ ಚರಿತ್ರವನ್ನು ನಾವು ಅವಾಗವಾಗ ಜ್ಞಾಪಿಸ್ಕೊಂಡು ನಾವು ಅದನ್ನು ನಾವು ಮಾಡ್ತಾ ಇರೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಜೀವ ಉಂಟಾಗಲಿ ಅಂತ ಹೇಳ್ತಾ ಇದ್ದಾರೆ. ಜಯತು ಜಯತು ಭಕ್ತಿಸ್ತತ್ ಪದಾಬ್ಜೆ ಜನಾನಾಂ. ಜನರಿಗೆ ಶಂಕರಾಚಾರ್ಯರು ಪಾದ ಕಮಲಗಳಲ್ಲಿ ಭಕ್ತಿ ಅನ್ನೋದು ಯಾವಾಗಲೂ ಮುಂದೆ ಉಂಟಾಗ್ತಾ ಇರಲಿ, ಇನ್ನು ಹೆಚ್ಚೆಚ್ಚು ಆಗ್ತಾ ಇರಲಿ ಅಂತ ಹೇಳಿಬಿಟ್ಟು ಈ ಶ್ಲೋಕದಲ್ಲಿ ಅದು ಹೇಳ್ತಾ ಇದ್ದಾರೆ. ಜಯತು ಜಯತು ನಿತ್ಯಂ ಶಂಕರಾಚಾರ್ಯವರ್ಯೋ, ಜಯತು ಜಯತು ತಸ್ಯ ಅದ್ವೈತ ವಿದ್ಯಾ ಅನವದ್ಯ, ಜಯತು ಜಯತು ಲೋಕೇ ತತ್ ಚರಿತ್ರಂ ಪವಿತ್ರಂ, ಜಯತು ಜಯತು ಭಕ್ತಿಸ್ತದ ಪದಾಬ್ಜೆ ಜನಾನಾಂ ಅಂತ ಹೇಳಿ ನಮ್ಮ ಜಗದ್ಗುರುಗಳಿಗೆ ನಮಗೆ ಇಂಥ ಒಂದು ಸ್ತೋತ್ರವನ್ನು ನಮಗೆ ಕೊಟ್ಟಿದ್ದಾರಲ್ಲ ಅವರಿಗೆ ಒಂದು ನಮಸ್ಕಾರವನ್ನು ಹೇಳಿ ನಾನು ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಜಗದ್ಗುರುಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ತತ್ಸತ್.